ಮನೋಜವಂ ಮಾರುತ ತುಲ್ಯ ವೇಗಂ ಜಿತೇಂದ್ರಿಯಂ ಬುದ್ಧಿಮತಾಂ ವರಿಷ್ಠಂ ವಾತಾತ್ಮಜಂ ವಾನರಯೂಥ ಮುಖ್ಯಂ ಶ್ರೀರಾಮದೂತಂ ಶಿರಸಾ ನಮಾಮಿ ಶಿರಸಾ ನಮಾಮಿ ಶಿರಸಾ ನಮಾಮಿ ಗಾಡಿ ನಂಬರ್ ರಾಮಯ್ಯ ಸಾಹೇಬ್ರಿದಾರ ಇಲ್ಲಪ್ಪ ಅವ್ರು ಗಾರ್ಡನ್ ಕ್ಲಬ್ಗೆ ಹೋದ್ರು
ಜೈಲಿಂದ ತಪ್ಪಿಸ್ಕೊಳ್ಳಕ್ಕೆ ತುಂಬಾ ಆಸೆ ಇಲ್ವಾ ನಿನಗೆ? ಎಲ್ಲಿ ಓಡೋಗ್ತೀಯ? ಆಕಾಶದ ಕಡೆ ಹೋಗ್ತೀಯಾ ಇಲ್ಲ ಪಾತಾಳದ ಕಡೆ ಹೋಗ್ತೀಯಾ? ನೀನೆಲ್ಲೇ ಹೋದ್ರೂ, ಪ್ರಳಯ ಆದ್ರೂ ಈ ಜೈಲರ್ ಪ್ರತಾಪ್ ಕೈಯಿಂದ ನೀನ್ ತಪ್ಪಿಸ್ಕೊಳಕ್ ಸಾಧ್ಯನೇ ಇಲ್ಲ. ಯು ಆರ್ ರೈಟ್, ಬಿಕಾಸ್ ಇಟ್ಸ್ ಯುವರ್ ಡೇ. ಬಟ್ ಜೈಲರ್, ಯಾವತ್ತಾದ್ರೂ ಒಂದಿನ ಆಕಾಶದ ಕಡೆನೇ ಆಗ್ಲಿ ಪಾತಾಳದ ಕಡೆನೇ ಆಗ್ಲಿ ಅಷ್ಟೇ ಯಾಕೆ, ಪ್ರಳಯನೇ ಆಗ್ಲಿ ಈ ಅರ್ಜುನ್ ನಿನ್ನ ಚಕ್ರವ್ಯೂಹನ ಭೇದಿಸಿ ತಪ್ಪಿಸ್ಕೊಂಡು ಹೋಗೆ ಹೋಗ್ತಾನೆ. ಇಟ್ಸ್ ಎ ಚಾಲೆಂಜ್. ಇನ್ನೊಂದ್ ಸಲ ನೀ ತಪ್ಪಿಸ್ಕೊಳಕ್ ಪ್ರಯತ್ನ ಪಟ್ರೆ ನಮ್ ಜೈಲ್ ಟ್ರೀಟ್ಮೆಂಟ್ ಏನಂತ ತೋರಿಸ್ತೀನಿ. ಈ ಪ್ರತಾಪ್ ಹೇಳೋದನ್ನೇ ಮಾಡೋದು, ಮಾಡೋದನ್ನೇ ಹೇಳೋದು. ಕಮಾನ್. ಕಾಸು ಮಚ್ಚಿ, ಈ ಆಸಿಡ್ ರಾಜನ ಹತ್ರ ನಿನ್ ಹಣ ಕೇಳಿದ್ರೆ ಈ ಆಸಿಡ್ ನಿನ್ ಮುಖದ ಮೇಲೂ ಬೀಳುತ್ತೆ. ಆಸಿಡ್ ರಾಜ ಬಾಯಲ್ಲಿ ಜರ್ದ ಇದ್ರೆ ಕೈಯಲ್ಲಿ ಆಸಿಡ್ ಇರಲ್ಲ, ಕೈಯಲ್ಲಿ ಆಸಿಡ್ ಇದ್ರೆ ಬಾಯಲ್ಲಿ ಜಡ್ಡ ಇರಲ್ಲ. ಇವತ್ ಎರಡು ಇದೆ. ಈಗ ನಾನು ಹೇಳೋದು ನೀನ್ ಕೇಳದೆ ಇದ್ರೆ ಮಚ್ಚಿ ನೀನಿರಲ್ಲ. ಲೇ ಬಚ್ಚ, ನಾನು ಯಾರು ಅಂತ ಗೊತ್ತಾನ? ಗೊತ್ತು ಗೊತ್ತು ಗೊತ್ತು. ನೀನೊಬ್ಬ ಸರಸ್ವತಿ ಪುತ್ರ, ಓದಿರೋದು ಎರಡನೇ ಕ್ಲಾಸ್, ಆದ್ರೂ ನೀನೊಬ್ಬ ಎಜುಕೇಶನ್ ಮಿನಿಸ್ಟರ್. ಈ ವರ್ಷ ಕಾಲೇಜ್ ಸೀಟ್ನ ಹೆಂಗ್ ಮಾರ್ ನುಂಗಿ ನೀರ್ ಕುಡಿಬೋದು ಅಂತ ವಿಸ್ಕಿ ಕುಡ್ಕೊಂಡು ಪ್ಲಾನ್ ಹಾಕಿದ್ಯಾ ಅಂತಾನು ಗೊತ್ತು. ಮಿನಿಸ್ಟರ್ ಮಚ್ಚಿ, ಇನ್ಮೇಲೆ ವರ್ಷಕ್ಕೆ ನಂಗೆ ಇಂಜಿನಿಯರಿಂಗ್ 25 ಸೀಟು, ಮೆಡಿಕಲ್ 25 ಸೀಟು, ನನ್ನ ಹೆಸರಿಟ್ಟಿರು, ನನಗೆ ಬೇಕಾದವ್ರು ಕೊಟ್ಟು ವ್ಯಾಪಾರ ಮಾಡ್ಕೋತೀನಿ. 25 ಸೀಟ್ ಕೇಳ್ತಿದ್ಯಲ್ಲ, ಅದೇನು ಎಲ್ ಕೆಜಿ ಯು ಕೆಜಿ ಸೀಟ್ ಅನ್ಕೊಂಡ್ಬಿಟ್ಟೆ? ಯಾವ ಕೆಜಿ ಅಂತ ನಂಗೆ ಗೊತ್ತಿಲ್ಲ ಮಚ್ಚೆ. ನಿಮ್ ಪಾರ್ಟಿ ಎಂಎಲ್ಎಗಳಿಗೆ ಎಂಎಲ್ಎ ಕೋಟಾ ಅಂತ ಕೊಡ್ತೀರಾ, ಎಂಪಿ ಕೋಟಾ ಅಂತ ಕೊಡ್ತೀರಾ, ಹಾಗೆ ನನಗೆ ಆಸಿಡ್ ರಾಜ ಕೋಟ ಅಂತ ಕೊಡ್ಬೇಕು. ಹಾ, ಇಲ್ಲ ಅಂದ್ರೆ ನಿನ್ ಮೈ ಪೂರ ಆಸಿಡ್ ಹಾಕ್ಬಿಡ್ತೀನಿ. ಈ ರೀತಿ ರೌಡಿಸಮ್ ಮಾಡಿದ್ರೆ ಏಯ್ ರೌಡಿಸಮ್ ಮನೆ ಬುಡಸಮೇತ ಕಿತ್ತಾಕ್ಬಿಡ್ತೀನಿ. ಓ, ನೀನ್ ರೌಡಿಸಮ್ನ ಬುಡಸಮೇತ ಕಿತ್ತಾಕ್ಬಿಡ್ತೀಯಾ? ಆಗಲ್ಲ ಮಚ್ಚಿ, ಆಗಲ್ಲ. ನೀನ್ ರೌಡಿಗಳು ಇರ್ಕೂಡ್ದು ಅಂದ್ರು ನಿನ್ ಮೈ ಮೇಲಿರೋ ಖಾದಿ ರೌಡಿಗಳು ಇರ್ಬೇಕು ಅನ್ನತ್ತೆ. ಹಾ, ಯಾಕೊತ್ತಾ? ಈ ಖಾದಿಗೆ ಕಾವು ಕೊಡಕ್ಕೆ ಈ ರೌಡಿಗಳು ಬೇಕೇ ಬೇಕು ಮಚ್ಚೆ. ಆ ಸೂರ್ಯ ಚಂದ್ರ ಇರೋವರೆಗೂ ಬಡತನ, ನಿರುದ್ಯೋಗ, ಸುಳ್ಳುಗಾರಿಕೆನ ಹೇಗೆ ಕಿತ್ತಾಕಕ್ಕೆ ಸಾಧ್ಯ ಇಲ್ವೋ ಹಾಗೆ ಈ ರಾಜಕೀಯ ರೌಡಿಸಮ್ನು ಕಿತ್ತಾಕಕ್ಕಾಗಲ್ಲ ಮಚ್ಚೆ, ಆಗಲ್ಲ. ಹೇ, ಈಗದೆಲ್ಲ ಬೇಡ. ಕೊನೆಯ ಸಲ ನಾನು ನಿಂಗೆ ಹೇಳ್ತಾ ಇದ್ದೀನಿ, ನಾನು ಹೇಳಿದ ಕೆಲಸ ಆಗಲೇಬೇಕು. ಆಗಲಿಲ್ಲ ಅಂದ್ರೆ Thank you.
ಗೊತ್ತಾಯ್ತು ತಾನೆ, ಈ ಟೋಪಿ ಮೇಲೆ ಬಿದ್ದಿದ್ದು ನಿನ್ನ ಮುಖದ ಮೇಲೂ ಬೀಳುತ್ತೆ. ಒಬ್ಬ ರೌಡಿ ಪಾರ್ಟಿಗೆ ನುಗ್ಗಿ ಗಲಾಟೆ ಮಾಡಿ ಮುಖಕ್ಕೆ ಆಸಿಡ್ ಹಾಕ್ತೀನಿ ಅಂತ ಹೆದರ್ಸೋದ್ನಲ್ಲ, ನಿಮ್ಮ ಲಾ ಅಂಡ್ ಆರ್ಡರ್ ಏನ್ರಿ ಮಾಡ್ತಿದೆ? ಇವತ್ತು ನನ್ನ ಜನರ ಮುಂದೆ ನನಗೆ ಕ್ಯಾಕರ್ ಸೂಗದೋದ? ನಾಳೆ ಅವ್ನು ಹೇಳಿದ ಕೆಲಸ ಮಾಡ್ಕೊಡದೆ ಹೋದ್ರೆ ವಿಧಾನಸೌಧಕ್ಕೆ ಆಸಿಡ್ ಹಾಕೋದಕ್ಕೆ ಹೆಸೋದಿಲ್ಲ ಅವನು. ಅಲ್ಲಿವರಿಗೆ ಖಂಡಿತ ಬಿಡಲ್ಲ ಸರ್. ನಾವು ಸಾಕಿದ ಜಾತಿ ನಾಯಿ ನಮ್ ಕೈ ಯಾವಾಗ ಕಚ್ಚುತ್ತೆ ಅಂತ ನಮ್ಮ ಮನೆ ಕಾಯ ವಾಚ್ಮನ್ಗೆ ಗೊತ್ತಿರೋದಿಲ್ಲ. ಇನ್ನ ಬೀದಿಲಿ ಅಡ್ಡಾಡೋ ಕಜ್ಜಿ ನಾಯಿಗಳು ಏನ್ ಮಾಡುತ್ತೆ ಅಂತ ಕಾಯ್ತಾ ಕುಂತಿರ್ತಾನೇನ್ರಿ ಸರ್? ಅದು ನೋಡ್ರಿ, ಇನ್ ಇಪ್ಪತ್ನಾಲ್ಕ ಗಂಟೆ ಒಳಗೆ ಅವ್ನ ಅರೆಸ್ಟ್ ಮಾಡಿ ಒದ್ದು ಒಳಗೆ ಹಾಕ್ಬೇಕು. ಪೊಲೀಸ್ ಮಚ್ಚಿ ಬೇಡ ನೋಡು, ಹೋಲ್ಸೇಲ್ ಆಗಿ ಆಸಿಡ್ ಹಾಕ್ಬಿಡ್ತೀನಿ. ರಾಜ್ಯದ ಪ್ರತಿಷ್ಠಿತ ಮಾನ್ಯ ವಿದ್ಯಾಮಂತ್ರಿಗಳಾದ ಶ್ರೀ ಹರಿಶ್ಚಂದ್ರ ಪ್ರಸಾದ್ ಅವರು ಏರ್ಪಡಿಸಿದ್ದ ಸಂತೋಷ ಕೂಟದ ಸ್ಥಳಕ್ಕೆ ನುಗ್ಗಿ ವಿನಾಕಾರಣ ಗಲಾಟೆ ಮಾಡಿದ್ದು ಅಲ್ಲದೆ ಆಸಿಡ್ ಹಾಕುವನೆಂದು ಬೆದರಿಸಿದ ರಾಜ ಆಲಿಯಾಸ್ ಆಸಿಡ್ ರಾಜನಿಗೆ ಐಪಿಸಿ 323-307 ಸೆಕ್ಷನ್ ಪ್ರಕಾರ 3 ವರ್ಷಗಳ ಕಾಲ ಕಾರಾಗೃಹ ಶಿಕ್ಷೆ ವಿಧಿಸಲಾಗಿದೆ. ಲೋ ಬಿಟ್ಟಿ ಬಯಲೆ ವಿಷಯ ಗೊತ್ತಾಯ್ತಾ? ಏನ್ ನಿಜ? ಬ್ಲೇಡ್ ಭದ್ರ ಪತಾವನ, ಬ್ಲೇಡ್ ಭದ್ರ ಪತಾವನ, ಬ್ಲೇಡ್ ಭದ್ರ ಪತಾವನ, ಬ್ಲೇಡ್ 32 ಕೊಲೆ ಮಾಡ್ದಲ್ಲ ಆ ಬ್ಲೇಡ್ ಬದ್ರಲ್ಲ. ಏನ್ ಕರ್ಮನೆ ಇನ್ಮೇಲೆ ನಮ್ಗೆ ಏನೇ ಡ್ಯೂಟಿನೇ? ಮೊದ್ಲೇ ನಮ್ಮ ಮನೆ ಬರ ಸರಿ ಇಲ್ಲ, ಈ ನಾನನ್ ಮಗ ಬಂದ್ರೆ ಅಷ್ಟೇ. ಇಲ್ಲಿ ಕರ್ಕೊಂಡ್ ಬರೋದ್ ನಿಮ್ ಡ್ಯೂಟಿ, ಒಳಗಾಗೋದ್ ನನ್ ಡ್ಯೂಟಿ, ರೈಟ್ ಅಲ್ರಾ? ಈ ಬ್ಲಡ್ ಭದ್ರ ಬರ್ತಾ ಇದ್ರು ಭದ್ರವಾಗ್ ಕುಂತಿರೋ ಅಷ್ಟು ಗ್ಯಾನ್ಸ್ ಎಲ್ಲ ಏನ್ರ? ನೀವೇ ಬ್ಲಡ್ ಭದ್ರ ಅಂತ ಗೊತ್ತಿರಲಿಲ್ಲ ಅಣ್ಣ? ಏನೇನ್ ಹೆಸರು? ರಾಮಣ್ಣ. ಪಕ್ಕದಲ್ಲಿರೋನು ನಿನ್ ತಮ್ಮ ಲಕ್ಷ್ಮಣ ಅಲ್ವಾ? ಇವನು ನನ್ನ ತಮ್ಮ ಅಂತ ಹೆಂಗಣ ಗೊತ್ತು? ನಿಮ್ಮ ಅಪ್ಪನೂ ಗೊತ್ತು, ಅವನ ಹೆಸರು ದಶರಥ ತಾನೆ. ನಮ್ಮ ಅಪ್ಪನ ಹೆಸರು ನಿಮ್ಗೆ ಹೆಂಗಣ ಗೊತ್ತಾಯ್ತು? ಇಡೇ ನಿಮ್ ಕಾಂದಾನೇ ಗೊತ್ತು, ಹೆಂಗೆ ಅಂತೀಯ? ನನ್ನ ಹೆಸರು ರಾವಣ. ಈ ಬ್ಲೇಡ್ ಭದ್ರನ ದೃಷ್ಟಿಗೆ ಭದ್ರವಾಗಿರೋ ಈ ಸೆಂಟ್ರಲ್ ಜೈಲ್ ಗೋಡನೆ ಗಡಗಡ ಅಂತ ನಡಗತ್ತೆ. ಅಂತದ್ರಲ್ಲಿ ರಿಟೈರ್ಡ್ ಫಿಗರ್ ತರ ಮೂಲೆಯಲ್ಲಿ ಕುಂತಿದ್ಯಾ, ಆದ್ರೂ ಒಳ್ಳೆ ಫಿಗರ್ ಇದ್ದಂಗಿದ್ಯಾ? ಪರವಾಗಿಲ್ಲ, ನೋ ಪ್ರಾಬ್ಲಮ್. ಇನ್ಮೇಲೆ ಆದ್ರೂ ಈ ಭದ್ರ ಬಂದ ಮೇಲೆ ಎದ್ ನಿಂತ್ಕೊಂಡು ಮರ್ಯಾದೆ ಕೊಡ್ಲಿಲ್ಲ. ನೀನೇನ ಅರೆ ಕಾಂಟ್ರಾಕ್ಟ್ರ? ಅರೆ ಕಲ ಮಚ್ಚಿ, ಆಸಿಡ್. ಏ ಆಸಿಡ್ ರಾಜ, ಇದು ಒಂದು ಸಲ ನಿಮ್ ಮುಖದ ಮೇಲೆ ಬಿದ್ರೆ ನಿನ್ ಮುಖದ ಶೇಪೇ ಚೇಂಜ್ ಆಗುತ್ತೆ. ನನಗೆ ಶೇಪ್ ಇದ್ರೆ ತಾನೆ ಚೇಂಜ್ ಆಗಕ್ಕೆ. ಕಳ್ಳ ನಿನ್ ಆಸಿಡ್. ಏ ಮಚ್ಚಿ, ಇವತ್ತು ಸಾಂಬಾರು ಏನ್ ಗಮಗಮ ಅಂತ ಆಯ್ತಪ್ಪ. ನಮ್ಗೋಸ್ಕರ ಅಶೋಕ್ ಹೋಟ್ಲಿಂದ ತರ್ಸವ್ರೆ. ಏ ಬಾಯ್ ಮುಚ್ಕೊಂತೀನಲ್ಲ ಭದ್ರಣ್ಣ. 3 ತಿಂಗಳಿಂದ ರಿಲೀಸ್ ಆಗೋದವನು, ಇಷ್ಟ್ ಬೇಗ ಅಂದರ್ ಆಗ್ಬಿಟ್ಟಿಯಲ್ಲ. ಹೆಂಗೆ ನನ್ ಮಗನೇ ತಿಂಗಳಿಂದ ರಿಲೀಸ್ ಆಗಿ ಕಂಬಿ ವ್ಯಾಪಾರ ಮಾಡ್ತೀನಿ ಅಂತ ಹೇಳೋದವನು ಮತ್ತೆ ಕಂಬಿ ಅನ್ಸಕ್ ಇಲ್ಲಿಗೆ ಬಂದಿದ್ಯಾ? ಇನ್ 3 ತಿಂಗಳಿಂದ ಓದೋನ್ ಬಗ್ಗೆ ಕೇಳ್ತಿದ್ಯಾ? ಮಾದನ ಮಾಡ್ಕೊಳ, ಅದು ನಾನು ರಿಲೀಸ್ ಆಗಿ ಹೋಗ್ಬೇಕಾದ್ರೆ ಹೋಗ್ಬಿಟ್ಟು ಬರ್ತೀನಿ ಅಂತ ಹೇಳಿದ್ದೆ. ಕೊಟ್ ಮಾತು ಉಳ್ಸ್ಕೋಬೇಕಲ್ಲಪ್ಪ, ಅದಕ್ಕೆ ಒಂದು ಆಫ್ ಮರ್ಡರ್ ಮಾಡಿ ಹಾಫ್ ಇಯರ್ ಒಳಗೆ ಬಂದ್ಬಿಟ್ಟ. ಸಾಬ್ 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 ಖಾನ ಸಾಬ್. ಏಯ್ ವಾಗ್ರ, ಬಾಳಿ ಮಕ್ಕಳ ಎಷ್ಟು ಸರಿ ಹೇಳಿಲ್ಲ ನಿಮ್ಗೆ
ಕ್ಯೂನಲ್ಲಿ ಬಂದವ್ರಿಗೆ ಮಾತ್ರ ಊಟ ಅಂತ. ನೀವು ಬಂದಾಗೆಲ್ಲ ಊಟ ಹಾಕೋದಿಕ್ಕೆ ಇದೇ ನಿಮ್ಮ ಮತ್ತೆ ಮನೇನ? ನಮಾಜ್ ಮಾಡಿ ಬರಕ್ಕೆ ಸ್ವಲ್ಪ ತಡ ಆಯ್ತು ಸರ್. ಓಹ್, ಊಟ ಮಾಡಿ ನಮಾಜ್ ಮಾಡಿದ್ರೆ ನಿಮ್ಮಲ್ಲ ಬೇಡ ಅಂತಾನ ಇಲ್ಲ ಕೋಪ ಮಾಡ್ಕೋತಾನ? ಯಾಕೆ ಸರ್ ಪಿಸಿ ಹೊಡೆದ್ರೆ ನಿಮ್ ಈಶ್ವರ ಬೇಡ ಅಂತಾನ ಇಲ್ಲ ಕೋಪ ಮಾಡ್ಕೋತಾನ? ನನ್ನ ಮಗನೇ, ನನಗೆ ಎದುರುವಾದಿಸ್ತೀಯನು? ಏನ್ ಸರ್ ಊಟ ಕೇಳಿದ್ರೆ ದನಕ್ ಹೊಡೆದಂಗ್ ಹೊಡೆಯೋದ? ಅದನ್ ಕೇಳಕ್ಕೆ ನೀನ್ ಯಾವನು ಬದ್ಮಾಷ್? ಒಬ್ಬ ಡ್ಯೂಟಿ ಮೇಲೆ ಆಫೀಸರ್ ಮೇಲೆ ಕೈ ಮಾಡ್ತೀನೋ? ನೋಡಿ ಸರ್, ಇವನು ನನ್ನ ಕೈದಿಗಳನ್ನ ಕಂಟ್ರೋಲ್ ಮಾಡ್ತಾ ಇದ್ರೆ ಜಗಳ ಶುರು ಮಾಡಿದ್ದು ಅಲ್ಲದೆ ರಕ್ತ ಬರ ಹೊಡೆದಿದ್ದಾನೆ ಸರ್. ದಿಸ್ ಇಸ್ ಟೂ ಮಚ್ ಸರ್. ಇವನ್ ಏನ್ ಮಾಡ್ದ ಅಂತ ಗೊತ್ತಾ ಸರ್? ಅವನೇನೇ ಮಾಡಿದ್ರಿ ಅದನ್ನ ಕೇಳಕ್ಕೆ ಸೀನಿಯರ್ ಆಫೀಸರ್ ಅಂತ ನಾನಿದ್ದೀನಿ ಸರ್. ಪ್ಲೀಸ್ ಜಸ್ಟ್ ಎ ಮಿನಿಟ್ ಸರ್. ಸರ್, ಇವ್ರು ನಮಾಜ್ ಮಾಡಿ ತಡವಾಗಿ ಬಂದು ಊಟ ಕೇಳಿದಕ್ಕೆ ಊಟನು ಕೊಡದೆ ನಾಯಿ ಹೊಡೆದಂಗ್ ಹೊಡಿತಿದ್ದ. ಇವನೇನ್ ಮನುಷ್ಯನ ರಾಕ್ಷಸನ? ಸೆಂಟ್ರಲ್ ಜೈಲು ಒಳಗ್ ಬರೋ ನಿರಪರಾಧಿಗಳನ್ನ, ಅಮಾಯಕರನ್ನ ರೌಡಿಗಳಾಗಿ, ಗೂಂಡಾಗಳಾಗಿ, ಕೊಲೆಗಡುಕರಾಗಿ ಟ್ರೈನ್ ಮಾಡ್ತಾ ಡಿಗ್ರಿ ಸರ್ಟಿಫಿಕೇಟ್ ಕೊಡೋ ಯೂನಿವರ್ಸಿಟಿ ಆಗೋಗಿದೆ. ಇವರೆಲ್ಲ ಟ್ರೈನಿಂಗ್ ಕೊಡೋ ಲೆಕ್ಚರರ್ಸ್ ಆಗೋಗಿದ್ದಾರೆ. ಈಸ್ ದಿಸ್ ದ ವೇ? ಈಸ್ ದಿಸ್ ದ ವೇ ಟು ಬಿಹೇವ್ ಸರ್? ನೋ ಸರ್, ನೋ ನೋ. ಸೆಂಟ್ರಲ್ ಜೈಲು ಕೈದಿಗಳಿಗೆ ಪುನರ್ಜನ್ಮ ನೀಡೋ ದೇವಸ್ಥಾನ ಆಗ್ಬೇಕು. ನೀವೆಲ್ಲ ಕೈದಿಗಳ ತಿದ್ದೋ ದೇವತೆಗಳಾಗ್ಬೇಕು ಸರ್, ದೇವತೆಗಳಾಗ್ಬೇಕು. ನಾವು ನಿಮ್ ಮಕ್ಕಳಿದ್ದಾಗೆ ಕ್ರಿಮಿನಲ್ಸ್ ಆರ್ ನಾಟ್ ಬೋರ್ನ್, ದೇ ಆರ್ ಮೇಡ್ ಬೈ ದ ಸರ್ಕಮ್ಸ್ಟಾನ್ಸಸ್ ಅನ್ನೋ ಹಾಗೆ ಗೊತ್ತಿಲ್ಲದೆ ಏನು ಅಚಾತುರ್ಯ ನಡೆದು ಅದರ ಪರಿಣಾಮವಾಗಿ ಶಿಕ್ಷೆ ಅನುಭವಿಸಕ್ ಬಂದ್ರೆ ಇಲ್ಲೂ ಅದೇ ನರಕನ ಸರ್? ಸರ್, ಇವನ್ ಮೈಲು ಹರಿತಾ ಇರೋದು ಕೆಂಪು ರಕ್ತಾನೆ, ನನ್ ಮೈಲು ಹರಿತಾ ಇರೋದು ಕೆಂಪು ರಕ್ತಾನೆ ಅಲ್ವಾ ಸರ್? ಬಟ್ ನಾನು ಹಿಂದೂ, ಇವನು ಮುಸ್ಲಿಂ ಅನ್ನೋ ಭೇದ ಭಾವ ಮಾಡೋ ಇಂಥ ಬೇವರ್ಸಿಗಳನ್ನ ಯಾಕೆ ಸರ್ ಕೆಲಸದಲ್ಲಿ ಇಟ್ಕೋತೀರಾ? ಈ ಸೆಂಟ್ರಲ್ ಜೈಲ್ನಲ್ಲೂ ಈದ್ಗಾ ಮೈದಾನ್ ತರ ಒಂದು ಗಲಾಟೆ ನಡಿಬೇಕು ಅಂತಾನ? ಇಲ್ಲ ರಾಮ್ ಜನ್ಮಭೂಮಿ ವಿವಾದ ಮತ್ತೆ ಶುರು ಮಾಡಬೇಕು ಅನ್ನೋ ಆಸೆಯಿಂದ ಹೇಳಿ ಸರ್, ಹೇಳಿ. 1947 ನಲ್ಲಿ ಜಿನ್ನಾ ತನ್ನ ಪೊಲಿಟಿಕಲ್ ಪವರ್ಗೋಸ್ಕರನೋ, ನೆಹರು ತನ್ನ ಪೊಲಿಟಿಕಲ್ ಪವರ್ಗೋಸ್ಕರನೋ, ಬೇರೆ ಯಾವನೋ ತನ್ನ ಪೊಲಿಟಿಕಲ್ ಪವರ್ಗೋಸ್ಕರನೋ ಒಂದಾಗಿದ್ದ ನಮ್ಮನ್ನ ಹಿಂದೂ ಮುಸ್ಲಿಂ ಅಂತ ಭೇದ ಮಾಡಿ ಇಂಡಿಯಾ ಪಾಕಿಸ್ತಾನ್ ಅಂತ ಬೇರೆ ಬೇರೆ ಮಾಡಿದ್ರು. ಎಷ್ಟೋ ಮುಸ್ಲಿಂ ಸೋದರು ಕೂಡ ಇನ್ನೂ ಭಾರತದಲ್ಲಿ ಮುಸ್ಲಿಂಸ್ ಇದ್ದಾರೆ. ಒಂದು ಕಡೆ ಒಬ್ಬರಿಗೊಬ್ಬರು ಕಿತ್ತಾಡ್ತಿದ್ರೆ ಇನ್ನೊಂದು ಕಡೆ ಹಿಂದೂ ಮುಸ್ಲಿಂ ಭಾಯ್ ಭಾಯ್ ಅಂತ ಬದುಕುತ್ತಾ ಇದ್ದಾರೆ. ಈ ಸೆಂಟ್ರಲ್ ಜೈಲ್ನಲ್ಲೂ ಬಡುವ, ಶ್ರೀಮಂತ, ಮೇಲ್ಜಾತಿ, ಕೀಳ್ಜಾತಿ, ಹಿಂದೂ ಮುಸ್ಲಿಂ ಅನ್ನೋ ಭೇದ ಭಾವ ಇರಬಾರದು ಅನ್ನೋ ಉದ್ದೇಶದಿಂದ ನಮ್ಮೆಲ್ಲರಿಗೂ ಬಿಳಿ ಬಟ್ಟೆ ಕೊಟ್ಟಿದ್ದೀವಿ. ಈ ಬಿಳಿ ಬಟ್ಟೆ ಶಾಂತಿಯ ಸಂಕೇತ ಸರ್. ಈ ಬಟ್ಟೆ ತೊಟ್ಟಾದ್ರೂ ಅಪರಾಧಿಗಳು ಪರಿಶುದ್ಧವಾಗಿರಬೇಕು. ಈ ಜೈಲಿನಿಂದ ಆಚೆ ಹೋಗಿ ಹೊಸ ಮನುಷ್ಯನಾಗಿ ಬದುಕಬೇಕು ಅನ್ನೋ ಆಸೆ ಇಟ್ಕೊಂಡಿದ್ರೆ ಇಂಥ ಲುಚ್ಛ ಅಧಿಕಾರಿಗಳು ಇರೋವರೆಗೂ ಅದು ಸಾಧ್ಯ ಇಲ್ಲ ಸರ್, ಸಾಧ್ಯ ಇಲ್ಲ ಸರ್. ನ್ಯಾಷನಲ್ ಇಂಟಿಗ್ರಿಟಿನ ನಿಮ್ಮಂತ ಕಾಕಿ ತೊಟ್ಟಿರೋ ಆಫೀಸರ್ಸ್ ಕಾಪಾಡಬೇಕೇ ವಿನಃ ಬೆಂಕಿ ಕಡ್ಡಿಗೇರಿ ರಣಹೋಮ ಮಾಡಬಾರದು ಸರ್. ರಣಹೋಮ ಮಾಡಬಾರ್ದು, ಮಾಡಬಾರ್ದು. ಹೇ, ಕೇಳಿದ್ದೆ ಅವನ್ ಹೇಳಿದ್ದನ್ನ. ಏನ್ ಮಾಡ್ಬೇಕು ಅಂತ ನಾನು ಆಸೆ ಇಟ್ಕೊಂಡಿದ್ನು, ಅದನ್ ಮಾಡೋ ಯೋಗ್ಯತೆ ನಿನಗಿಲ್ಲ ಅಂತ ಉಗಿದು ಹೋಗ್ಬಿಟ್ಟ. ಇದಕ್ಕೆಲ್ಲ ಕಾರಣ ನಿನ್ನಂತ ನೀಯತ್ ಇಲ್ದಿರೋ ಆಫೀಸರು. ನಾನು ನಿನಗೆ ಎಷ್ಟು ಸಾರಿ ಹೇಳಿಲ್ಲ ಇಲ್ಲಿರೋರ್ನ ಖೈದಿಗಳಾಗಿ ಟ್ರೀಟ್ ಮಾಡ್ಬೇಡ ಅಂತ ಸರ್? ಹೇ,
theater. This is the last and final warning. Innan sala iriti nadadre, you will be suspended. ಏನಿದು ಇಂಪ್ರೂವ್ ಆಗಿಲ್ಲ ಆಗಿ ಪೇರಿದಂಗವನ ದಂಡ ಬೇರೆ ಹೊಡಿತಾವನ ಮಂಜ ಮಂಜ ಮಂಜು ಬೆಳಗಾಯ್ತು ಮಲ್ಕೊಂಡ ಬಾ ನಾನ್ ಜೈಲಿ ಬಂದ್ರೆ ಮಲ್ಗಕ್ಕಲ್ಲ ಮಿಸ್ಟರ್ ಡೋಂಟ್ ಡಿಸ್ಟರ್ಬ್ ನನ್ ಮಗನೆ ನನಗೆ ಎದುರು ಮಾತಾಡ್ತೀಯಾ ಭದ್ರ ನಾನು ಮಾತಾಡೋನಲ್ಲ ಮಾಡಿ ತೋರ್ಸೋನು ಏನ್ನ ಮೂರ್ ಕೊಲೆ ನಾನು ಬರೋ ವರ್ಷ ರಿಲೀಸ್ ಆದ್ಮೇಲೆ ಮೂರ್ ಜನ ಕೊಲೆ ಮಾಡ್ಬೇಕು ಅದಕ್ಕೆ ಇವಾಗಿನಿಂದಲೇ ತಾಕತ್ ಇದ್ದವ ತಗೋತಾ ಇದೀನಿ ಎಲ್ಲೋದ ನನ್ ಮಗ ತಾಕತ್ತಲ್ಲ ಬಿಟ್ಬಿಟ್ಟು ಮೇಲೆ ಕಚ್ಕೊಂಡ್ಬಿಟ್ಟೆ ಮೂರ್ ಕೊಲೆ ಬರೆ ಮಾಡ್ತೀಯಾ ಇಲ್ಲಿಯೋ ಏನ ಮಾಡ್ತಾ ಇದ್ದೀಯಲ್ಲ ಸ್ವಾಮಿ ತಾವು ಸ್ವಲ್ಪ ಸುಮ್ಮನೆ ಇರ್ತೀರಾ ನನ್ನ ಯಾರು ಅರ್ಥ ಮಾಡ್ಕೊಳ್ತಾರೆ ಕರೆಕ್ಟ್ ಆಗಿದೆ ಇವತ್ತು ರಾತ್ರಿ ನೀನ್ ನಿನ್ ಕೆಲಸ ಮುಗಿಸು
ನನ್ನ ನೇನು ಗಾಂಡು ಅಂತ ತಿಳ್ಕೊಂಡಿದ್ಯಾ? ನಾನು ಗಾಂಡು ಅಲ್ಲ, ಗಾಂಡೀವಿ ಅರ್ಜುನ್. ನೀನ್ ಗುಂಡಿಗೆಯಲ್ಲಿ ಗುಂಡಿದ್ರೆ ಅದನ್ನ ಲೋಡ್ ಮಾಡಿ, ನರ ಇದ್ರೆ ನೇರವಾಗಿ ಶೂಟ್ ಮಾಡು. ಅದನ್ನ ಬಿಟ್ಟು ಕದರ್ ಕಾಕಿ ಹಾಕೊಂಡು ಇಂತ ಹಿಜರ ಕೆಲಸ ಮಾಡಕ್ಕೆ ನಾಚಿಕೆ ಆಗಲ್ಲ. ಅರ್ಜುನ್, ನನ್ನನ್ನು ಬೈದಿದ್ದು ಅಲ್ದೆ ಒಬ್ಬ ಕೈದಿನ ಕೊಲೆ ಮಾಡೋದಕ್ಕೆ ಪ್ರಯತ್ನ ಪಟ್ಟೆ ಅಂತ ತಿರುಗಿ ಕೇಸ್ ಫೈಲ್ ಮಾಡಿ ಈ ಕಾಕಿ ನಿನ್ನ ಇಲ್ಲೇ ಸಾಯವರೆಗೂ ಕೊಲೆ ಆಗ ಮಾಡುತ್ತೆ. ನೀನ್ ಈ ಕಾಕಿ ಹಾಕೊಂಡಿದ್ದಕ್ಕೂ ಸಾರ್ಥಕವಾಯ್ತು ಕಣೋ. ಏಯ್, ಈ ಕಾಕಿ ಮಹತ್ವ ಏನು ಅಂತ ಗೊತ್ತೇನೋ? ನಮ್ಮ ದೇಶದಲ್ಲಿ ಈ ಕಾಕಿ ಕೊಟ್ಟಿರೋದು ನ್ಯಾಯನ ಕಾನೂನ ಕಾಪಾಡೋ ಒಬ್ಬ ಪೊಲೀಸ್ಗೆ, ಪತ್ರದ ಗುಟ್ಟ ರಟ್ ಮಾಡದೆ ತಲುಪಿಸೋ ಒಬ್ಬ ಪೋಸ್ಟ್ ಮ್ಯಾನ್ಗೆ, ಜನಗಳನ್ನ ಸುರಕ್ಷಿತವಾಗಿ ಸೇರಿಸೋ ಆಟೋ ಡ್ರೈವರ್ಗೆ, ಬಸ್ ಡ್ರೈವರ್ಗೆ, ಕಂಡಕ್ಟರ್ಗೆ, ದೇಶ ಸ್ವಚ್ಛವಾಗಿ ಇರಲಿ ಅಂತ ದಿನ ಕಸ ಗುಡಿಸೋ ಒಬ್ಬ ಕಾರ್ಪೊರೇಷನ್ ಎಂಪ್ಲಾಯಿಗೆ, ಅರ್ಧರಾತ್ರಿ ಸ್ವಾತಂತ್ರ್ಯಗೋಸ್ಕರ ದೇಶನ ಕಾವಲ್ ಕಾಯ್ತಾ ಇರೋ ಒಬ್ಬ ವಾಚ್ ಮ್ಯಾನ್ಗೆ ಇಂಥ ಒಂದು ಪವಿತ್ರವಾದ ವಸ್ತ್ರನ ನಿನ್ನ ಕೆಟ್ಟ ಅಸ್ತ್ರ ಮಾಡಿಕೊಂಡು, ಚೂತ್ಯ ಖಾದಿಗಳು ಊಟ ಮಾಡಿದ ಮೇಲೆ ಕೈ ಒರೆಸ್ಕೊಳ್ಳೋ ಬಟ್ಟೆ ಮಾಡಿ ಚೂತ್ಯ ಕಾಕಿಗಳು ಅನ್ನಿಸ್ಕೋಬೇಡವು. ರೆಸ್ಪೆಕ್ಟ್, ರೆಸ್ಪೆಕ್ಟ್ ಯುವರ್ ಯೂನಿಫಾರ್ಮ್, ರೆಸ್ಪೆಕ್ಟ್ ದ ಕಾಕಿ. ಯಾಕೆ ಯಾಕೆ ಬೆವರ್ತಾ ಇದೆಯಾ? ಜಾಸ್ತಿ ಬೆವರಿದ್ರೆ ಮೈಯಲ್ಲಿರೋ ನೀರೆಲ್ಲ ಹೋಗಿ ಸದ್ಗಿತ್ ಹೋಗ್ಬಿಟ್ಯಾ. ಏ ಬಾಲ್, ಇನ್ನೊಂದ್ಸಾರಿ ಬೇರೆ ಯಾರದೇ ಪ್ರಾಣದ ಜೊತೆ ಆಟ ಆಡಿದ್ರು ನಾನು ನಿನ್ ಪ್ರಾಣದ ಜೊತೆ ಫುಟ್ಬಾಲ್ ಆಡ್ತೀನಿ. ಏಯ್, ರಾತ್ರಿ ಹಿಂಗಾಯ್ತು ಅಂತ ಬಾಯ್ ಬಿಟ್ರೆ ನೀನು ಕೆಲಸ ಹೋಯ್ತು ಅಂತ ಬಾಯ್ ಬಟ್ಕೋಬೇಕಾಗುತ್ತೆ. ಹುಷಾ ಮಗನೇ, ಹುಲಿನ್ ಸಾಯಿಸು ಅಂತ ನಿನ್ನಂತ ಇಲಿನ್ ಕಳ್ಸದಲ್ಲ. ರೇಗಿಸ್ಬೇಡ, ನನ್ ರೇಗಿಸ್ಬೇಡ. ನೆಕ್ಸ್ಟ್ ಟೈಮ್ ಅವನ್ನ ವಾಂಚದೆ ಬಿಡಲ್ಲ ಬಿಡಲ್ಲ ಮಚ್ಚಿ ಬಿಡಲ್ಲ. ನನ್ ಮಗನ ಬರೀ ಪಿಗರೇನೋ, 500 ರೂಪಾಯಿ ಬಿಸಾಕಿದ್ರೆ ಬಾಮಿಲಿರೋ ಮಾದುರಿ ಪಿಗರೆ ಬಂದು ರಾತ್ರಿ ಇಲ್ಲಿದ್ದು ಕಚ್ಬಿಟ್ಟು ಬೆಳಿಗ್ಗೆ ಶೂಟಿಂಗ್ ಹೊಡಕಂತ. ನಾನು 500 ರೂಪಾಯಿ ಅಡ್ಜಸ್ಟ್ ಮಾಡಿದ್ರೆ ಸಾಕಪ್ಪ. ಯಾಕ ಮಾದುರಿ ಕೊಡಕ? ಅಯ್ಯೋ ನಿಮ್ಮ ಅಯ್ಯನ್ ಮಾದುರಿ ಬೇಕಣ್ಣ. ನಿಜನ ಮತ್ತೆ ಸೆಂಟ್ರಲ್ ಜೈಲ ಮಾಡಿದ್ದು ಎಲ್ಲಾ ತರ ವ್ಯವಹಾರ ನಡೆದಿದೆ, ಅದಕ್ಕೆ ನಾನು ರಾತ್ರಿ ಹೊತ್ತು ಮಲಗಿದ್ದೀವಿ. ತುಂಬಾ ಬುದ್ಧಿವಂತ ಕಣ. ಮತ್ತೆ 32 ಕೋಲೇಂದ್ರ ಅವನ ಅಜ್ಜಿ ಹುಡುಗಾಟನ? ಆದ್ರೂ ಒಂದ್ ಡೌಟ್ ಕಣ. ನಿನ್ ಡೌಟ್ ಅದೇನ್ ಬದಣ? ಈ ಮಕ ನೋಡಿದ್ರೆ ಯಜ್ಞ ಕಡ್ದಂಗಿಲ್ಲ, ಯಾವನು ಸರಿಯಾಗಿ ದಡ್ದಂಗೈತೆ. ಡೌಟ್ ಯಾಕಪ್ಪ, ಕ್ಲಿಯರ್ ಮಾಡ್ಕೊಂಬಿಡೋಣ. ನಾನು ಹೇಳಿದ್ದು ಕರೆಕ್ಟ್ ಅಲ್ಲ ಮಚ್ಚಿ? ಮಚ್ಚಿ ಕಿಂಡಲ್ ಮಾಡ್ತಿದ್ಯಾ? ಲೈಫ್ ಅಲ್ಲಿ ಮುಖನೇ ತೊಳಿಬಾರ್ದು, ಹಂಗ್ ಮಾಡ್ಬಿಡ್ತೀನಿ. ನೋಡ್ ಮಚ್ಚೆ, ನಾನು ಬಂದಾಗಿಂದ ನೋಡ್ತಾ ಇದ್ದೀನಿ. ಆಸಿಡ್ ತೆಗಿತ್ಯಾ, ತೋರಿಸ್ತೀಯಾ, ಇಟ್ಕೊಂತೀಯ. ನೀನ್ ಯಾವ ನನ್ ಮಗನ್ ಹಾಕಿದ್ದು ನೋಡ್ಲಿಲ್ಲ, ಯಾವನಾರು ಹಾಕಿಸ್ಕೊಂಡಿದ್ದು ನೋಡ್ಲಿಲ್ಲ. ಹೆದರ್ಕೋಬೇಡ, ನಿನ್ಗೆ ಹಾಕೋದು ಇಲ್ಲ, ಯೋಚನೆ ಮಾಡಲ್ಲ. ಸಾಯೊಬ್ರು ಕರೀತಾವ್ರೆ, ಎಲ್ರು ಬಂದ್ರು. ನಿಮ್ಮನ್ನೆಲ್ಲ ಇಲ್ಲಿಗೆ ಕರೆಸಿರೋ ಉದ್ದೇಶ ಏನು ಅಂದ್ರೆ, ಈ ವರ್ಷ ನಮ್ಮೆಲ್ಲರ ಪಾಲಿಗೆ ಬಹಳ ಮುಖ್ಯವಾದ ವರ್ಷ. ಯಾಕೆಂದ್ರೆ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಬಂದು 50 ವರ್ಷ ಆಯಿತು. ಈ ಸ್ವಾತಂತ್ರ್ಯ ಸ್ವರ್ಣ ಮಹೋತ್ಸವನ ಆಚರಿಸೋ ಪುಣ್ಯ ನಮ್ಮೆಲ್ಲರ ಪಾಲಿಗೆ ಬಂದಿದೆ. ಇಂಥ ಒಳ್ಳೆ ದಿನ ನಮ್ಮ ಜೈಲಿನಿಂದ ನಿಷ್ಠಾವಂತ ಕೈದಿಗಳಿಗೆ ಸರ್ಕಾರನೇ ಶಿಕ್ಷೆ ಕಡಿಮೆ ಮಾಡಿ ಬಿಡುಗಡೆ ಮಾಡ್ತಿದೆ. ಈ ವಿಷಯ ಯಾಕೆ ನಿಮ್ಮ ಮುಂದೆ ಹೇಳ್ತಿದ್ದೀನಿ ಅಂದ್ರೆ, ಮುಂದಿನ ವರ್ಷ ಬಿಡುಗಡೆ ಆಗೋ ಕೈದಿಗಳ ಪಟ್ಟಿಯಲ್ಲಿ ನನ್ನ ಹೆಸರಿಡಬೇಕು. ನನ್ನ ಹೆಸರಿಡಬೇಕು ಅಂತ ನಿಮ್ಮಲ್ಲಿ ಪ್ರತಿಯೊಬ್ಬರಲ್ಲೂ ಆಸಕ್ತಿ ಬರಬೇಕು. ಆ ರೀತಿ ಒಳ್ಳೆ ನಡತೆಯಿಂದ ನಡ್ಕೋಬೇಕು. ಸ್ವಾತಂತ್ರ್ಯ ದಿನದ ಕಾರ್ಯಕ್ರಮಗಳು ಯಶಸ್ವಿಯಾಗಲಿ ಅಂತ
ಹಾರೈಸ್ತೀನಿ. ನನ್ನ ಹೆಸರು ಶ್ರೀರಾಮಪುರಂ ಕಿಟ್ಟಿ. ನಾನು ಒಂದ್ ಸಾರಿ ಮಚ್ಚಿ ಎತ್ತದ ಅಂದ್ರೆ ನೈವೇದ್ಯ ಆಗ್ಲೇಬೇಕು. ತಲೆ ಸೀಳ್ತೀನಿ ಇಲ್ಲ ತೆಗಿತೀನಿ. ನಾನು ಕಬ್ಬನ್ಪೇಟೆ ನಂಜುಂಡ. ನನ್ನ ರೈಸರ್ ಹೊಟ್ಟೆ ಒಳಗೆ ಹೋಯ್ತು ಅಂದ್ರೆ ವಾಪಸ್ ಬರೋದೆ ಕರಳಿನ ಜೊತೆಲಿ. ಕೆ ಆರ್ ಪುರಂ ಸೇಟು. ನಾನು ಮುನಿದ್ರೆ ನನ್ನ ರಿವಾಲ್ವರ್ ಬುಲೆಟ್ ಭೂಮಿ ಸೇರ್ಬೇಕು, ಇಲ್ಲ ನನ್ನ ದುಶ್ಮನ್ ಬಾಡಿ ಸೀಳ್ಬೇಕು. ಮೂರ್ತಿ ಆಲಿಯಾಸ್ ಬಾಂಬ್ ಮೂರ್ತಿ, ನಾನು ಒಂದ್ ಸಲ ಬಾಂಬ್ ಎಸೆದ್ರೆ 50-100 ಜನ ಸ್ಪಾಟ್. ಇವ್ರನ್ನೆಲ್ಲ ನಿನ್ಗೆ ಯಾಕೆ ಪರಿಚಯ ಮಾಡಿಸ್ತಿದ್ದೀನಿ ಅಂತ ಆಶ್ಚರ್ಯನಾ? ಇವರು ಸ್ಕೆಚ್ ಹಾಕೋದ್ರಲ್ಲಾಗ್ಲಿ ಕೊಚ್ ಹಾಕೋದ್ರಲ್ಲಾಗ್ಲಿ ನಂಬರ್ ಒನ್. ನಿನ್ಗೆ 2 ಸಲ ಅವಕಾಶ ಕೊಟ್ಟೆ, ಆದ್ರೆ ನೀನ್ ಏನು ಕಿಸಿಲಿಲ್ಲ. ಇಡೀ ಬೆಂಗಳೂರನ್ನೇ ನಡಗಿಸ್ತಾ ಇರೋ ಈ ದಾದಾಗಳು ನಿನಗೆ ಸಾಥ್ ಕೊಡ್ತಾರೆ. ಅದೇನ್ ದಬ್ಬಾಕ್ತೀಯೋ ದಬ್ಬಾಕ್. ಆಸಿಡ್ ರಾಜನ ಭುಜ ಬಲಕ್ಕೆ ಸವಾಲ್ ಆಗ್ತೀಯಾ? ಆಸಿಡ್ ಎತ್ತದ ಅಂದ್ರೆ ಇಲ್ಲೇ ಬರ್ನ್ ಆಗ್ಬಿಡ್ತೀಯಾ. ನನ್ನನ್ನು ಬರ್ನ್ ಮಾಡಿದ್ರೆ ನಿನ್ಗೇನು ಸಿಗೋಲ್ಲ. ನಿನ್ನ ಆಸಿಡ್ ಇಟ್ಕೊಂಡು ಬರ್ನ್ ಮಾಡೋರ್ನ ಮಾಡೋ. ನೀವು ಜೈಲರ್ ಅಲ್ಲಿಗೆ ಬರ್ದಿರ ಹಾಗೆ ನೋಡ್ಕೊಳ್ಳಿ. ಇನ್ ಕೇಸ್ ಜೈಲರ್ ಏನಾದ್ರೂ ಅಡ್ಡ ಬಂದ್ರೆ ಅವನ್ನು ಎತ್ಬಿಡಿ. ನಮ್ ಸ್ಕೆಚ್ ಯಾವುದೇ ಕಾರಣಕ್ಕೂ ಮಿಸ್ ಆಗ್ಕೊಡುದು. ಓಕೆ ಅಣ್ಣ? ಮೂವತ್ತೆರಡು ಕೊಲೆ ಮಾಡಿರೋ ದೀರ ನನ್ನ ಗುರಿ. 50ನೇ ಸ್ವಾತಂತ್ರ್ಯ ದಿನಕ್ಕೆ 50 ಕೊಲೆ ಮಾಡ್ಬಿಡ್ರ. ನಾನು ಹೇಳ ಕೇಳ್ಬೇಕು ಮಂಜ, 100 ಕೆಜಿ ದಡಿಯನ್ನ ನೆಕ್ಸ್ಟ್ ವೀಕ್ ಅಲ್ಲಿ ಸ್ಕೆಚ್ ಹಾಕಿ ಮರ್ಡರ್ ಮಾಡ್ಬಿಡ್ರೆ ತಗೇ ನೀನ್ ನಾಳೆ. ಆ ನನ್ ಮಗನ್ನ ನಾಳೆ ಬೆಳಿಗ್ಗೆ ನೇಣ ಹಾಕ್ತಾರೆ, ಇವನು ನೆಕ್ಸ್ಟ್ ವೀಕ್ ಸ್ಕೆಚ್ ಹಾಕ್ತಾನಂತ. ಸಿಕ್ತಾ ಸಿಕ್ತಾ ಎಲ್ಲ ನೋಡಲಿ ನೆಕ್ಸ್ಟ್ ವೀಕ್ ಇವ್ನು ತಿಳ್ಕಣ. ಡಾಕ್ಟ್ರ್ ಹೇಳಿದಾರೆ ಆ ಮುದುಕ ಇವತ್ ರಾತ್ರಿ ಮಲಗಿದ್ರೆ ಬೆಳಿಗ್ಗೆ ಹೇಳ್ತಾನೆ ಇಲ್ವೋ ಗ್ಯಾರಂಟಿ ಇಲ್ಲ ಅಂತ. ಅವನ್ ಹೋಗಿ ಡೀಲ್ ಮಾಡ್ತಾನಂತೆ.
ಕಮ್ಮಿ ಸಾರ್ನ ಕರ್ಕೊಂಡು ಏನ್ ಮಾಡ್ತಿದೆ ಹೊಡಿಯೋ ಹೊಡಿಯೋ ಬೇಡ ಹೊಡಿಯೋ ಬ್ಯಾಸ್ಟರ್ಡ್ ದೇವಸ್ಥಾನವಾಗಿದೆ ನಮ್ಮ ಸೆಂಟ್ರಿ ಕೊನೆಗೂ ಸ್ಮಶಾನ ಮಾಡ್ಬೋದೇನೋ ಪ್ರತಿಯೊಬ್ಬ ಭಾರತೀಯನು ಶಾಂತಿಯಿಂದ ಬದುಕಬೇಕು ಅಂತ ಆಸೆ ಪಡೋ ನ್ಯಾಷನಲ್ ಫ್ಲಾಗ್ ಕಡೆ ಹತ್ಯಾಕಾಂಡನೆ ನಡೆಸ್ಬಿಟ್ಟೆಲ್ಲೋ ಬ್ಯಾಸ್ಟರ್ಡ್ ಇಡೀ ಪ್ರಜೆಗಳೇ ಖುಷಿ ಪಡ್ತಿರೋ ಈ ದಿನ ನಮ್ಮ ದೇಶದ ಹೆಸರಿಗೆ ಮಸಿ ಬಂದ್ಬಿಟ್ಟೇನು ಗಾಂಧೀಜಿ ಹುಟ್ಟಾಕಿದ ಸತ್ಯಾಗ್ರಹ ಫಲನೆ ಈ ಸ್ವಾತಂತ್ರ್ಯದ ಹಬ್ಬ ನಿನ್ನಂತ ಗುಂಡಗಿರಿ ಮಾಡಿದ್ರೆ ಈ ಪ್ರತಾಪ್ ಬಿಡಲು ಕೌಂಡಲ್ ಪ್ರೌಢಿದ ಮಾಡ್ತೀಯಾ ಡಾಕ್ಟರ್ ಹೌ ಇಸ್ ಅರ್ಜುನ್ಸ್ ಕಂಡೀಷನ್ ಈಸ್ ಔಟ್ ಆಫ್ ಡೇಂಜರ್ ತುಂಬಾ ಬ್ಲೀಡಿಂಗ್ ಆಗಿರೋದ್ರಿಂದ ಬ್ಲಡ್ ಕೊಟ್ಟಿದ್ದೀವಿ ಡೋಂಟ್ ವರಿ ಡಾಕ್ಟರ್ ಪ್ಲೀಸ್ ಟೇಕ್ ಕೇರ್ ಶ್ಯೂರ್ ಸರ್ ನಿಮ್ ಫೋನ್ ಬಂದಿ ಸರ್ ಏನಾ ಜೈಲರ್ ಸರ್ಕಾರ ನಿಮ್ಗೆ ಸಂಬಳನ ಕೂಲಿ ಕೊಡ್ತಿರೋದು ಸರ್ಕಾರದ ಕೆಲಸ ದೇವರ ಕೆಲಸ ಅಂತ ಮಾಡಕ್ಕೆ ಹೊರತು ಲಂಚದಾಸೆಗೋಸ್ಕರ ಕೆಲಸನ ಕಸಕ್ಕಿಂತ ಕೀಳಕಾಣಕ್ಕಲ್ಲ ಕಾಕಿಯನ್ನು ಕೌಚ ಕೊಟ್ಟಿರೋದು ನೀನು ಬೆಚ್ಚಗಿರ್ಲಿ ಅಂತಲ್ಲ ಕಾನೂನು ಕಣ್ಣಿಗೆ ಮಣ್ಣೆಚ್ಚೋ ಕಳ್ಳ ಕದಿಮಿರ ಮೇಲೆ ನಿಗಾ ಇಟ್ಟಿರ್ಲಿ ಅಂತ ಕರ್ತವ್ಯಕ್ಕೆ ದ್ರೋಹ ಬಗೆಯಲ್ಲ ಅಂತ ಪ್ರಮಾಣ ಮಾಡಿರೋದನ್ನೇ ಮರ್ತಿರೋ ನಿಮ್ಮಂತವರು ಹಣದಾಸೆಗೋಸ್ಕರ ಈ ಹುಟ್ಟಿ ದೇಶನ ಮರಿತೀರಾ ಹೆತ್ತ ತಾಯಿನ ಮರಿತೀರಾ ಪವಿತ್ರವಾದ ಸ್ವಾತಂತ್ರ್ಯ ದಿನಾಚರಣೆ ದಿನ ಜೈಲೊಳಗೆ ಬಾಂಬ್ ಬ್ಲಾಸ್ಟ್ ಆಗಿದೆ ಅಂದ್ರೆ ಎಂತ ಅವಮಾನ ಇದು ನಮ್ಮ ಇಂಡಿಯನ್ ಹಿಸ್ಟ್ರಿನಲ್ಲೇ ಒಂದು ಬ್ಲಾಕ್ ಸ್ಪಾಟ್ ಬೆಂಕಿಯಿಂದ ಹೊಗೆಯಾಡಲ್ಲ ಬಿಸಿಲಿಂದ ಬೆಣ್ಣೆ ಕರಗಲ್ಲ ಅನ್ನಾಗೆ ನಿನ್ನ ಕೈವಾಡ ಇಲ್ಲದೆ ಪವಾಡ ನಡೆಯಲು ಸಾಧ್ಯನೇ ಇಲ್ಲ ಈ ಗಲಾಟೆನಲ್ಲಿ ಅದೆಷ್ಟು ಜನ ಕೈದಿಗಳು ತಪ್ಪಿಸ್ಕೊಂಡಿದ್ದಾರೆ ನನಗೆ ಗೊತ್ತಿಲ್ಲ ವಿತ್ ಇನ್ ಚಾರ್ಟ್ ಪೇಡ್ ಐ ವಾಂಟ್ ದ ಡೀಟೇಲ್ಸ್ ಆಫ್ ಆಲ್ ಕ್ರಿಮಿನಲ್ಸ್ ಅದರ್ವೈಸ್ ಐ ಆಮ್ ಗೋಯಿಂಗ್ ಟು ಸಸ್ಪೆಂಡ್ ಯು ಎಕ್ಸ್ಕ್ಯೂಸ್ ಮೀ ಸರ್ ನ್ಯಾಯನ ಉಳಿಸ್ಲಿ ಧರ್ಮನ ಕಾಪಾಡಲಿ ನೀತಿನ ಎತ್ತಿಡಲಿ ಅಂತ ಸರ್ಕಾರ ಅವ್ರ ಕೈಗೆ ಕಾನೂನು ಅಂತಕ್ಕಂಥ ಆಯುಧ ಕೊಟ್ಟಿದೆ ಆದರೆ ಅದೇ ಸರ್ಕಾರ ತಮ್ಮ ಕೈಗೆ ಅವ್ರನ್ನ ಸಸ್ಪೆಂಡ್ ಮಾಡುವಂಥ ಅಧಿಕಾರನೂ ಕೊಟ್ಟಿದೆ ಹಾಗಂತ ಡೂ ನಾಟ್ ಅಂಡರ್ಎಸ್ಟಿಮೇಟ್ ಎ ಸಿನ್ಸಿಯರ್ ಆಫೀಸರ್ ಲೈಕ್ ಮಿಸ್ಟರ್ ಪ್ರತಾಪ್ ಸಸ್ಪೆಂಡ್ ಮಾಡೋದ್ರಿಂದಾಗಲಿ ಡಿಸ್ಮಿಸ್ ಮಾಡೋದ್ರಿಂದಾಗಲಿ ನಷ್ಟ ಆಗೋದು ಸರ್ಕಾರಕ್ಕೆ ಹೊರತು ಪ್ರತಾಪ್ಗಲ್ಲ ಸರ್ ಸರ್ ಇನ್ಮೇಲೆ ತಾವು ಸಬಾರ್ಡಿನೇಟ್ ಆಫೀಸರ್ ಜೊತೆಯಲ್ಲಿ ಸಿಡಿಕಿ ಮಾತಾಡೋದಕ್ಕೂ ಮುಂಚೆ
ಒಂದು ಕ್ಷಣ ಯೋಚನೆ ಮಾಡಿ ಮಾತಾಡೋದು ಒಳ್ಳೇದು ಸರ್. ಹೇಗಿದ್ರು ಇವತ್ತ ನಾಳೆನೋ ನಮ್ ಜೈಲರ್ ಸಸ್ಪೆಂಡ್ ಆಗ್ತಾನೆ, ಇಲ್ಲ ಬೇರೆ ಕಡೆ ಎತ್ತಂಗಡಿ ಮಾಡ್ತಾರೆ, ಆಮೇಲೆ ನಾನೇ ಜೈಲರ್. ಯಾರೋ ಬಂದ್ರು ಅಂತ ಕಾಣುತ್ತೆ, ನೀನ್ ಬೇಗ ಹೊರಟೋಗು. ಹ್ಮ್ ಸರ್, ನೀವ ಹೂಡೋ ತಂತ್ರ ಒಂದು, ಮಾಡೋ ಕುತಂತ್ರ ಇನ್ನೊಂದು ಅಂತ ತಿಳ್ಕೊಂಡಿರೋ ನಿನ್ನ ಬುದ್ಧಿವಂತಿಕೆಗೆ ಶಭಾಷ್. ಬೆಕ್ಕು ಕಣ್ಣು ಮುಚ್ಕೊಂಡು ಹಾಲು ಕುಡಿಯುತ್ತೆ ಅಂತ ನೀನ್ ತಿಳ್ಕೊಂಡಿದ್ರೆ ಅದು ನಿನ್ನ ಮೂರ್ಖತನ. ಚಾಕು ಚೂರಿ ಮದ್ದು ಗುಂಡುಗಳನ್ನೆಲ್ಲ ಜೈಲಿಗೆ ಸಪ್ಲೈ ಮಾಡ್ತಾ ಇದ್ದು ನೀನೆ. ಯಾರಿಗೋಸ್ಕರ ಈ ನಾಟಕ? ನನ್ಗೇನು ಗೊತ್ತಿಲ್ಲ ಸರ್, ನನ್ಗೇನು ಗೊತ್ತಿಲ್ಲ ಸರ್. ಗೊತ್ತಿಲ್ಲ ಗೊತ್ತಿಲ್ಲ. ನನ್ನೇನು ಮಾಡಬೇಡಿ, ನನ್ನೇನು ಮಾಡಬೇಡಿ ಸರ್, ಪ್ಲೀಸ್ ಪ್ಲೀಸ್ ಸರ್. ನನ್ನ ಒಡ ಸಾಯಿಸ್ಬೇಡಿ ಪ್ಲೀಸ್ ಸರ್. ನಾನು ಎಂತ ನಿನ್ ಸತ್ತೆ ಸತ್ಯ ನಿನ್ ಜೊತೆನೆ ಸತ್ತು ಸಮಾಧಿ ಆಗ್ಬಿಡುತ್ತೆ. ಆ ಸತ್ಯ ನನಗೆ ಗೊತ್ತಾಗ್ಬೇಕು, ಅಲ್ಲಿ ತನಕ ಹೊಡಿತಾನೇ ಇರ್ತೀನಿ. ನಾನ್ ನಿನಗ್ ಸಾಯೋದಕ್ಕೂ ಬಿಡೋದಿಲ್ಲ, ಬದುಕೋದಿಕ್ಕೂ ಬಿಡೋದಿಲ್ಲ. ಹಾಯ್ ಕರಣ್, ಹೌ ಆರ್ ಯು? ಫೈನ್ ಪ್ರತಾಪ್, ಇದೇನಪ್ಪ ಸರ್ಪ್ರೈಸ್ ವಿಸಿಟ್? ಶಾಕ್ ನ್ಯೂಸ್ ಕೊಡೋಣ ಅಂತ ಸರ್ಪ್ರೈಸ್ ವಿಸಿಟ್ ಕೊಟ್ಟೆ. ಏನಪ್ಪ ಅಂತ ಶಾಕ್ ನ್ಯೂಸ್? ಮೊನ್ನೆ ಇಂಡಿಪೆಂಡೆನ್ಸ್ ಡೇ ದಿನ ಜೈಲಲ್ಲಿ ಅದು ಗಲಾಟೆ ನಿನಗೆ ಗೊತ್ತೇ ಇರಬೇಕಲ್ಲ. ಗೊತ್ತು ಪ್ರತಾಪ್. ಆ ಗಲಾಟೆ ವಿಷಯ ಮಾತಾಡೋಣ ಅಂತ ಬಂದೆ. ಅದ್ರ ಬಗ್ಗೆ ಏನೇ ಕ್ಲೋಸ್ ಇದ್ರು ವಿ ಆರ್ ಅನೇಬಲ್ ಟು ಟೇಕ್ ಫರ್ದರ್ ಆಕ್ಷನ್. ವಾಟ್ ಈಸ್ ದ ರೀಸನ್? ರೀಸನ್ ಇಸ್ ವೆರಿ ಸಿಂಪಲ್, ಸಮ್ ಎಕ್ಸ್ಟರ್ನಲ್ ಪವರ್ಸ್. ಎಕ್ಸ್ಟರ್ನಲ್ ಪವರ್ಸ್ಗೆ ಎದುರುಕೊಂಡ್ರೆ ಆಗುತ್ತಾ ಪ್ರತಾಪ್? ಬಟ್ ಸರ್ಕಮ್ಸ್ಟೆನ್ಸಸ್ ಆಗಿದೆ, ಅದಕ್ಕೆ ನನಗೆ ನೀನು ಈ ಕೇಸ್ ನಲ್ಲಿ ಹೆಲ್ಪ್ ಮಾಡಬೇಕು. ಪೊಲೀಸ್ ಡಿಪಾರ್ಟ್ಮೆಂಟ್ ಗೆ ಜೈಲಿಗೆ ಮಾದರಿ ಆಗಿರೋ ನಿನ್ನಂತ ಎಮಿನೆಂಟ್ ಆಫೀಸರ್ ಗೆ ನನ್ನ ಹೆಲ್ಪ್. ಈ ಕೇಸ್ ನ ನಾನು ಇನ್ವೆಸ್ಟಿಗೇಟ್ ಮಾಡಕ್ ಹೋದ್ರೆ ಪೊಲಿಟಿಕಲ್ ಪವರ್ಸ್ ಇಂಟರ್ಫೇರ್ ಆಗಿ ನನ್ನ ಕೈನ ಕಟ್ ಹಾಕ್ಬಿಡುತ್ತೆ. ಅದಕ್ಕೆ ಈ ಕೇಸ್ ನ ಹ್ಯಾಂಡಲ್ ಮಾಡೋದಕ್ಕೆ ಕಾನೂನು ಚೌಕಟ್ಟಲ್ಲಿರೋ ನನಗಿಂತ ನೀನೇ ರೈಟ್ ಪರ್ಸನ್ ಅಂತ ಡಿಸೈಡ್ ಮಾಡಿದೆ. ಪ್ಲೀಸ್, ದಿಸ್ ಇಸ್ ಮೈ ಹಂಬಲ್ ರಿಕ್ವೆಸ್ಟ್. ಹೇ ಪ್ರತಾಪ್, ವಾಟ್ ಇಸ್ ದಿಸ್? ಡೆಫಿನೆಟ್ಲಿ ಐ ವಿಲ್ ಡೂ. ಎಕ್ಸ್ಕ್ಯೂಸ್ ಮಿ ಡಾಕ್ಟರ್. ಎಸ್, ಐ ಆಮ್ ಕರಣ್, ಪ್ರೈವೇಟ್ ಡಿಟೆಕ್ಟಿವ್. ಅರ್ಜುನ್ ಹತ್ರ ಸ್ವಲ್ಪ ಮಾತಾಡಬೇಕಾಗಿತ್ತು. ಕ್ಯಾನ್ ಐ ಪ್ರೊಸೀಡ್? ಸಾರಿ ಸರ್, ಪೇಷಂಟ್ಗೆ ಕಾನ್ಷಿಯಸ್ ಬರೋದಕ್ಕೆ ಇನ್ನೂ 24 ಅವರ್ಸ್ ಬೇಕು. ಈಸಿ, ಐ ವಿಲ್ ಕಮ್ ಅಗೈನ್. ಹಲೋ ಇನ್ಸ್ಪೆಕ್ಟರ್, ಐ ಆಮ್ ಕರಣ್, ಪ್ರೈವೇಟ್ ಡಿಟೆಕ್ಟಿವ್. ಕೂತ್ಕೊಳ್ಳಿ. ನನ್ನಿಂದ ಏನಾಗ್ಬೇಕಿತ್ತು? ಅರ್ಜುನ್ ಮತ್ತು ಆಸಿಡ್ ರಾಜನ್ ಬಗ್ಗೆ ಕೆಲವು ಡೀಟೇಲ್ಸ್ ಬೇಕು. ಯಾಕೆ ಇನ್ಸ್ಪೆಕ್ಟರ್, ಡೀಟೇಲ್ಸ್ ಸಿಗೋದು ತುಂಬಾ ಕಷ್ಟನಾ? ಹಾಗೇನಿಲ್ಲ ಸರ್, ಅದು ಡಿಸೈಡ್ ಆಗಿರೋ ಕೇಸ್ ಆದ್ರಿಂದ ಅದು ರೆಕಾರ್ಡ್ಸ್ ರೂಮ್ ನಲ್ಲಿರುತ್ತೆ. ಹುಡುಕ್ಬೇಕು, ನಾಳೆ ಬನ್ನಿ, ಖಂಡಿತ ಕೊಡ್ತೀನಿ. ಮೊನ್ನೆ ನಡೆದ ಗಲಾಟೆ ಕೇಸ್ನ ಆ ಜೈಲರ್ ಪ್ರೈವೇಟ್ ಡಿಟೆಕ್ಟಿವ್ ಹ್ಯಾಂಡ್ ಓವರ್ ಮಾಡಿದಾನ? ಗುಡ್ ಕುಮಾರ್, ಆ ಕೇಸ್ಗೆ ಐ ವಿಟ್ನೆಸ್ ಯಾರು? ಆಸಿಡ್ ರಾಜ. ಇನ್ನು 24 ಗಂಟೆ ಒಳಗೆ ಅವನು ನಮ್ಮ ಸ್ಪಾಟ್ನಲ್ಲಿರಬೇಕು. ಸರ್, ಜೈಲ್ನಲ್ಲಿರೋನ ಮತ್ತೆ ಆಚೆ ಕರ್ಕೊಂಡ್ಬರೋದ? ಅದು ಈ ಪರಿಸ್ಥಿತಿಲಿ. ಅದಕ್ಕೆ ಹೇಳೋದು ನಿಮ್ಮ ದೇಹ ಶಕ್ತಿಗಿಂತ ನಮ್ಮ ಬುದ್ಧಿಶಕ್ತಿ ಹೆಚ್ಚು ಅಂತ. ಅದೇ ಕಾಕಿಗೂ ಖಾದಿಗೂ ಇರೋ ವ್ಯತ್ಯಾಸ. ಆಸಿಡ್ ರಾಜನ್ ಮೇಲೆ ಒಂದಲ್ಲ ಎರಡಲ್ಲ 106 ಕೇಸ್ಗಳಿದಾವೆ. ಅದರಲ್ಲಿ ಯಾವುದಾದ್ರೂ ಒಂದು ಕೇಸ್ನ ರೀಓಪನ್ ಮಾಡಿ
ಅವನ್ನ ಕೋರ್ಟ್ಗೆ ಹಾಜರ್ಪಡಿಸು. ನಾನು ಅವನ್ನ ಬೇಲ್ ಮೇಲೆ ಬಿಡಿಸ್ಕೊಂಡು ಬರ್ತೀನಿ ಸರ್. ಆಮೇಲೆ ಆಮೇಲೆ ಆಗೋದನ್ನ ಈಗಲೇ ಹೇಳ್ಬಿಟ್ರೆ, ನೀನು ಖಾದಿ ಹಾಕಿರ್ತೀಯ, ನಾನು ನೀನ್ ಬಿಚ್ಚಿಟ್ರೋ ಕಾಕಿ ಹಾಕೊಂಡು ನಿನ್ ಮನೆ ಕಾವಲ ಕಾಯ್ಬೇಕಾಗುತ್ತೆ. ಹೇಳದಷ್ಟು ಮಾಡು, ಔಟ್. ಅಣ್ಣ ತಪ್ಪಾಯ್ತಣ್ಣ, ದಯವಿಟ್ಟು ನನ್ನ ಕ್ಷಮಿಸ್ಬಿಡಣ. ಈ ತಪ್ಪು ಕ್ಷಮೆ ನನ್ ಗೊತ್ತಿಲ್ಲಣ್ಣ. ಆ ಶಬ್ದದ ಅರ್ಥನೆ ನಾನ್ ತಿಳ್ಕೊಂಡಿಲ್ಲಣ್ಣ. ಬೇಡಣ, ನೀವ್ ಹಾಗೆ ಮಾತಾಡ್ಬಿಡಿ, ನನ್ ತುಂಬಾ ಭಯ ಆಗುತ್ತೆ. ಏನಣ್ಣ ನಿನಗೆ ಆಸಿಡ್ ರಾಜ್ಗೆ ಭಯನ? ಡ್ರಾಮಾ ಮಾಡೋಣ ಅಂದ್ರೆ ಓವರ್ ಆಕ್ಟಿಂಗ್ ಮಾಡ್ತೀಯಲ್ಲಣ್ಣ. ಬಾಯಲ್ಲಿ ಜರ್ದ ಇದ್ರೆ ಕೈಯಲ್ಲಿ ಆಸಿಡ್ ಇರಲ್ಲ, ಕೈಯಲ್ಲಿ ಆಸಿಡ್ ಇದ್ರೆ ಬಾಯಲ್ಲಿ ಜರ್ದ ಇರಲ್ಲ, ಎರಡು ಇದ್ರೆ ನೀನೇ ಇರಲ್ಲ ಅಂತ ನನಗೆ ಆವಾಸ ಆಗ್ದಲ್ಲ ನೀನು. ಏಯ್, ನಿನ್ನಂತ ಥರ್ಡ್ ಕ್ಲಾಸ್ ರೌಡಿಗಳ ಸ್ನೇಹ ಮಾಡದ್ನಲ್ಲ. ಮಿನಿಸ್ಟರ್ ಮಚ್ಚಿ, ನಮ್ಮ ಅಪ್ಪನ್ನೇ ಮಚ್ಚಿ ಅಂತ ಕೂಗೋಷ್ಟು ಧೈರ್ಯ ಏನೋ ನಿಂಗೆ? ಈಸಿ ಈಸಿ ಅಲ್ಲಣ್ಣ, ನಾನ್ ಏನೇನೋ ಐಡಿಯಾ ಮಾಡಿ ಅರ್ಜುನ ಮುಗಿಸ್ಬಾ ಅಂತ ಹೇಳಿ ಜೈಲಿಗೆ ಕಳ್ಸ್ಕೊಟ್ರೆ ನೀನ್ ಅವನ ಹತ್ರ ಇಕ್ಕಿಸ್ಕೊಂಡು ಬಂದಿಲ್ಲಿ ನಿಂತಿದ್ಯಲ್ಲಣ್ಣ, ನಿನಗೆ ನಾಚಿಕೆ ಆಗಲ್ವಾ ಅಣ್ಣ? ಡ್ಯಾಡಿ, ನಾನು ಅವತ್ತೇ ಪಡ್ಕೊಂಡೆ, ನನಗೊಂದೇ ಒಂದ್ ಚಾನ್ಸ್ ಕೊಡಿ ಅಂತ. ಆ ಅರ್ಜುನ್ನ ಸೀಸ್ ಮಾಡಿ ಸೀಲ್ ಹೊಡೆದು ಸ್ಟ್ಯಾಂಪ್ ಹೊತ್ಬಿಡ್ತೀನಿ ಅಂತ ನನ್ ಮಾತು ಕೇಳಿದ್ರೆ ಡ್ಯಾಡಿ? ಈಗ್ಲೂ ಕಾಲ ಮಿಂಚಿಲ್ಲ ಕಣ, ನಮ್ಮ ಸೀಕ್ರೆಟ್ ಗೊತ್ತಿರೋ ಇವನ್ನ ಮುಗಿಸಿ ಮುಂದುವರಿ. ಹಾವ್ ಹಿಡಿಯೋನು ಹಾವಿನ ಕಚ್ಚಿಸ್ಕೊಂಡೇ ಸಾಯ್ಬೇಕು, ಹಾಗೆ ಈ ಆಸಿಡ್ ರಾಜ ಆಸಿಡ್ ಇಂದನೇ ಸಾಯ್ಬೇಕು. ಏನು ಆಗಲ್ಲ, ಇದು ಆಸಿಡ್ ಅಂದ್ರೆ ತೇಜಾಬ್. ಇದು ನಿಮ್ ತಲೆ ಮೇಲೆ ಬಿದ್ದರೆ ಚರ್ಮ ಎಲ್ಲ ಬೆಂದು ಬರೀ ತಲೆಬುರುಡೆ ಮಾತ್ರ ಇರುತ್ತೆ. ಅವನ್ನ ನೀನ್ ಹಿಡಿದಾಗ ನಿನ್ ಮೇಲೆ ಕೈ ಮಾಡ್ದ ಅಂತ ಇನ್ನೊಂದು ಸರ್ಟಿಫಿಕೇಟ್ ರೆಡಿ ಮಾಡು. ಅಲ್ಲ ಸರ್, ಇನ್ನೊಂದು ಶಬ್ದ ಮಾತಾಡಿದ್ರು ನಿನ್ನ ಡೆತ್ ಸರ್ಟಿಫಿಕೇಟ್ ನಾನ್ ರೆಡಿ ಮಾಡ್ಬೇಕಾಗುತ್ತೆ. ಔಟ್ ಪ್ರಸಾದ್. ಡ್ಯಾಡ್, ಅರ್ಜುನ್ ಈ ರೀತಿ ಚೀರಾಡೋದನ್ನ ನಾನ್ ಕೇಳ್ಬೇಕು, ಕೇಳಿಸ್ತೀಯಾ? ಶೋ ಡ್ಯಾಡ್. ಏಯ್, ಈ ವಾರ್ಡಲ್ಲಿ ಇದ್ದ ನಿಲ್ಲೋದ? ಡಿಸ್ಚಾರ್ಜ್ ಆಗಿ ಹೋದ ಸರ್. ಡಿಸ್ಚಾರ್ಜ್? ಹೌದು ಸರ್. ಏ ಕಾಕಿ, ಅರ್ಜುನ್ ಡಿಸ್ಚಾರ್ಜ್ ಆಗ್ಬಿಟ್ಟಿದೆ ಕಣ. ಹೌದಾ? ಎಲ್ಲ ಹಾಳಾಗೋದಾ? ಆ ಡಿಟೆಕ್ಟಿವ್ ಇಲ್ಲ ಬಂದ, ನಾನು ಆಮೇಲೆ ಫೋನ್ ಮಾಡ್ತೀನಿ. ಫೈಲ್ ವಿಷಯನ ಅವನ ಒನ್, ಅವನ ಯಾವನೋ ಜೈಲರ್ ಅಂತೆ, ಅವನು ಅರ್ಜುನ ಹಾಸ್ಪಿಟಲ್ ಇಟ್ಟಿದ್ದಂತೆ, ಅವನ್ ಪರಾರಿ ಆದ್ನಂತೆ. ಈಗ ನೀವು ಆ ಅರ್ಜುನಿಗೆ ಸಂಬಂಧಪಟ್ಟ ಫೈಲ್ಗಳನ್ನ ಕೇಳೋದಕ್ಕೆ ಬಂದಿದ್ದೀರಾ? ಬೇಡ್ರೆ, ಮಾರ್ತ್ ಬಿಟ್ಟಾಕ್ರೆ. ನೋಡಿ ಮಿಸ್ಟರ್, ನಿಮ್ ಕಂತೆ ಪುರಾಣ ಎಲ್ಲ ನನಗೆ ಬೇಕಾಗಿಲ್ಲ. ಓಕೆ, ಐ ವಾಂಟ್ ಫೈಲ್ಸ್. ಕ್ಲೋಸ್ ಆದ ಫೈಲ್ಸ್ ನಿಂದ ನಾವು ಯಾವುದೇ ರೀತಿಯಾದ ಡೀಟೇಲ್ಸ್ ಕೊಡೋದಕ್ಕೆ ಆಗೋದಿಲ್ಲ. ಕೇಸ್ನ ಇನ್ವೆಸ್ಟಿಗೇಷನ್ ಮಾಡಕ್ ಮುಂಚೆ ಈ ತರ ಮಾತಾಡೋದು ಸರಿ ಇರಲ್ಲ. ಪೊಲಿಟಿಷಿಯನ್ಸ್ ನ ಲೋಫರ್ಸ್ ನ ಸ್ಕ್ರೂ ಮಾಡೋ ಇನ್ಸ್ಪೆಕ್ಟರ್ ಆಗ್ಬೇಕು ಹೊರತು ಅವ್ರಿಗೆ ಸೆಕ್ಯೂರಿಟಿ ಕೊಡೋ ವಾಚ್ಮನ್ ಆಗ್ಬಾರ್ದು. ಆಫೀಸರ್, ಹೋಲ್ಡ್ ಯೋರ್ ಟಂಕ್. ನೀವು ಅದನ್ನ ಕಂಟ್ರೋಲ್ ಅಲ್ಲಿ ಇಟ್ಕೊಳ್ಳಿ. ನೀವು ಪೊಲೀಸ್ ಆಫೀಸರ್ ಆಗಿ ದಸರಾ ಬೊಂಬೆ ತರ ಕೂತ್ರೆ ನಿರಪರಾಧಿಗಳು ಅಪರಾಧಿಗಳಾಗ್ತಾರೆ, ಅನ್ಯಾಯನ ಅಂಬಾರಿ ಮೇಲೆ ಕೂರಿಸೋದಕ್ಕೆ ಪ್ರಯತ್ನ ಪಡಬೇಡಿ. ನ್ಯಾಯ ಅನ್ಯಾಯದ ಬಗ್ಗೆ ನನ್ನ ಚಿಕ್ಕ ಮಕ್ಕಳ ತರಹ ಉಪದೇಶ ಮಾಡೋದಕ್ಕೆ ಬರಬೇಡಿ. ಬಂದ ದಾರಿ ನೀಟ್ ಆಗಿದೆ, ಅದು ಹಳ್ಳ ದಿನ ಬೀಳೋದಕ್ಕೆ ಮುಂಚೆ ಜಾಗ ಖಾಲಿ ಮಾಡಿ. ಇನ್ಸ್ಪೆಕ್ಟರ್, ನಿಮ್ ನಾಟಕ ಸಾಕು, ಮರ್ಯಾದೆ ಕೇಳ್ತಾ ಇದ್ದೀನಿ, ಅದ್ರ ಡೀಟೇಲ್ಸ್ ಕೊಡಿ. ಅವನ್ನೇನು ಕೇಳ್ತೀಯೋ ನನ್ ಕೇಳು, ಡೀಟೈಲ್ ಆಗಿ ಹೇಳ್ತೀನಿ. ನಿನ್ಗೇನಪ್ಪ ಬೇಕು? ಅರ್ಜುನನ್ ಕೊಲ್ಲೋಕೆ ಯಾರು ಪ್ರಯತ್ನ ಪಟ್ರು? ಆಸಿಡ್ ರಾಜ ಏನಾದ? ಜೈಲಲ್ಲಿ ಯಾಕೆ ರಣಹೋಮ ಆಯ್ತು? ಇಷ್ಟೆಲ್ಲ ಬಿಡಿಸಿ ಹೇಳ್ತಿರೋ, ನಾನು ಯಾರು ಅಂತ ತಾನೆ? ನಾನು ವಿದ್ಯಾಮಂತ್ರಿ ಹರಿಶ್ಚಂದ್ರ ಪ್ರಸಾದ್ ಅವರ ಏಕೈಕ ಪುತ್ರ ಹರೀಶ್ ಪ್ರಸಾದ್. ಅರ್ಜುನನ ಕೊಲ್ಲಕ್ಕೆ ಯಾರು ಪ್ರಯತ್ನ ಪಟ್ರು ಅಂತಾನ? ಆಸಿಡ್ ರಾಜನ ಇಟ್ಕೊಂಡು ಅವನ ಕೊಲ್ಲ ಪ್ಲಾನ್ ಹಾಕಿದ್ದೆ ನಮ್ಮ ಅಪ್ಪ. ಆದ್ರೆ ಅವನ ಮಗ ಅವನ್ನ ಕೊಲ್ಲಿಲ್ಲ, ಅದಕ್ಕೆ ನಾವೇ ಅವನ್ನ ಮುಗಿಸ್ಬಿಟ್ವಿ. ಈಗ ಅವನ್ ಪಾತಾಳದಲ್ಲಿದ್ರು ಬೋರ್ ಹೊಡಿಸಿ ಭೂಮಿನ ಬಗ್ದಾದ್ರೂ ಅವನನ್ನ ಸಾಯಿಸೇ ಸಾಯಿಸ್ತೀವಿ. ಅವನ್ ಸಾಯಿಸೋದು ಅಟ್ ಸುಲಭ ಅಲ್ಲ, ಅವನಿರೋದು ನನ್ ಕಸ್ಟಡಿಲಿ. ನಿನ್ ಕಸ್ಟಡಿ ಕಂಬಿಕಿತ್ತು, ಅವನನ್ನ ಹೇಗ್ ಕತ್ತರಿಸ್ಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು. ಈ ಕರಣ್ ಆ ಅರ್ಜುನ್ಗೆ ವಜ್ರ ಕವಚ ಆಗಿರೋವರೆಗೂ ಕತ್ತರಿಸೋದಲ್ಲ, ಒಂದ್ ಕೂದ್ಲು ಅಲ್ಲಾಡ್ಸಕ್ಕಾಗಲ್ಲ. ಓ, ನೀನ್ ಅವನಿಗೆ ವಜ್ರ ಕವಚನ? ಆ ವಜ್ರ ಕವಚನ ಕಿವಚಾಕ್ಬಿಟ್ರೆ Huh?
ಒಂದ್ ಮೆಡಿಕಲ್ ಕಾಲೇಜ್ ಪರ್ಮಿಷನ್ ಕೊಡ್ತೀನಿ ತಗೊಳ್ಳಿ. ಡ್ಯಾಡಿ ಸಕ್ಸಸ್, ಡ್ಯಾಡಿ ಸಕ್ಸಸ್. ನನಗೆ ಗೊತ್ತು ನನ್ನ ಮಗ ಅಂದುಕೊಂಡಿದ್ದ ಸಾಧಿಸೋ ಸರ್ದಾರ ಅಂತ. ನಮ್ ದಾರಿ ಗಾರೆ ಮುಳ್ಳಾಗಿದ್ದ ಆ ಡಿಟೆಕ್ಟಿವ್ ಆಫೀಸರ್ನ ಹೊಡೆದು ಸುಟ್ಟಾಕ್ಬಿಟ್ಟೆ. ನನ್ ಮುದ್ದು ಮಗ, ಪುಟ್ಟ ಮರಿ, ನನ್ ಕಂದ ಬಾ ಮಗ, ಬಾ 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 ಬಾ. ಥೂ ನನ್ ಮಗನೇ, ಹುಲಿ ಹೊಡ್ಕೊಂಡು ಬಾರೋ ಅಂದ್ರೆ ಇಲಿ ಹೊಡ್ಕೊಂಡು ಬಂದು ಇಂಗ್ಲಿಷ್ ನವ್ರಿಗೆ ಹುಡ್ತೋರ್ತಾನ ಡ್ಯಾಡಿ ಡ್ಯಾಡಿ ಅಂತ ಬಡ್ಕೊಳ್ತಾನೆ. ಲೈ, ನಾವ್ ಗುರಿ ಇಟ್ಟಿರೋದು ಡಿಟೆಕ್ಟಿವ್ ಆಫೀಸರ್ ಅಲ್ಲ ಕಣ, ಅರ್ಜುನ್. ಅರ್ಜುನ್ ಅವನ್ ಜೀವಂತವಾಗಿರೋವರೆಗೂ ನಾವ್ ಇದ್ದು ಸತ್ತಂಗೆ. ನೋ ಡ್ಯಾಡ್, ಆ ನನ್ ಮಗ ಬದುಕಿರೋದಕ್ಕೆ ಈ ನಿನ್ ಮಗ ಬಿಡ್ಬೇಕಲ್ಲ. ಎಸ್. ಏ ಮೆಲ್ಲಗ್ರು, ಪಾಪ ಮಲಗಿದಾನೆ, ಹಾಗೆ ಪರ್ಮನೆಂಟ್ ಆಗಿ ಮಲಗಿಸ್ಬಿಡಿ. ಏ ಜುಟ್ಟು, ಅಲ್ಲಿ ಮಲಗಿರೋದು ಡೂಪ್ಲಿಕೇಟ್ ಬಾಡಿ ಕಣು, ಒರಿಜಿನಲ್ ಇಲ್ಲಿದ್ದೀನಿ. ಓ, ಬೇಟೆಯಾಡೋಕೆ ಜಿಂಕೆಗಾಗಿ ಹುಲಿ ಹುಡುಕಾಡೋದನ್ನ ನೋಡಿದ್ದೀನಿ, ಆದ್ರೆ ಜಿಂಕೆನೆ ಹುಲಿನ ಹುಡ್ಕೊಂಡು ಬಂದಿದೆ ಅಂದ್ರೆ ವಂಡರ್ಫುಲ್. ನಿನ್ನಂಗೆ ನಾನು ಒಬ್ಬ ದೊಡ್ಡ ಬೇಟೆಗಾರ ಅಂತ ಆ ಡಿಟೆಕ್ಟಿವ್ ನಿಗ್ರದ. ಪಾಪ ನಿಶ್ಚಿಂತೆಯಾಗಿ ಬೆಂಕಿಲಿ ಮಲಗ್ದ. ಈಗ ಸರದಿ ನಿಂದು ಮಣ್ಣಲ್ಲಿ ಮಲಗ್ತೀಯೋ ಇಲ್ಲ ಬೆಂಕಿಲಿ ಬೇತಿಯೋ? ಮಣ್ಣಲ್ಲಿ ಮಲಗಕ್ಕಾಗ್ಲಿ ಬೆಂಕಿಲಿ ಬೆಯ್ಯಕ್ಕಾಗ್ಲಿ ನನ್ನೇನು ಗೆಡ್ಡೆ ಗೆಣಸು ಅಂದ್ಕೊಂಡಿಯ? ಗುಂಡಿಗೆ ಇರೋ ಗಂಡು ಕಣೋ. ಹಾ, ಈ ಗಂಡುನೆ ಬೇಯಿಸ್ತೀವಿ ಇಲ್ಲ ಮಲಗಿಸ್ತೀವಿ, ಇಲ್ಲ ಅಂದ್ರೆ ಅನ್ನನು ಮುಟ್ಟಲ್ಲ ಅಂತ ನಮ್ಮ ಅಪ್ಪಂಗೆ ನಾನು ಮಾತು ಕೊಟ್ಟಿದ್ದೀನಿ. ನನ್ನ ಮಾತು ನಡ್ಸ್ಕೊಡ್ತೀವಿ ಅಂತ ಈ ನನ್ನ ಚತುರ್ಭುಜರು ನನಗ್ ಮಾತು ಕೊಟ್ಟಿದ್ದಾರೆ. ಏಯ್, ನನ್ ಮಗ ಮಾತು ಉಳಿಸ್ಕೊಳ್ಳಿಲ್ಲ, ಪ್ರಾಣಾನು ಉಳಿಸ್ಕೊಳ್ಳಿಲ್ಲ ಅಂತ ನಿನ್ನ ಹುಟ್ಟಿಸಿದಪ್ಪ ನಿನ್ ಹೆಣಕ್ಕೆ ಬೆಂಕಿ ಇಡಬೇಕಾಗುತ್ತೆ. ನಿನ್ ಎಂಜಿಲ್ ಕಾಸಿಗೆ ನಾಲಿಗೆ ಚಾಚ್ಕೊಂಡು ನಾಯಿ ತರ ಕಾಯ್ತಾ ಇರೋ ಈ ನಿನ್ ಚತುರ್ಭುಜರು ನಾನ್ ಕಟ್ಟೋ ನಿನ್ ಚಟ್ಟಕ್ಕೆ ಹೆಗಲ್ ಕೊಡಬೇಕಾಗುತ್ತೆ. ನಿನಗೆ ಸಾವಿನ ಜೊತೆ ಸರಸಾಡೋಕೆ ತುಂಬಾ ಇಷ್ಟ ಅಲ್ಲ, ಇವತ್ತದ ರುಚಿನ ನೀನು ಸ್ವಲ್ಪ ನೋಡು. Thank you.
ಲೇ ಕಾಕಿ, ನನ್ನ ಮಗನೇ ಇದ್ದದ್ದು ಅಂಶದ ಕುಡಿ ಕಳ್ಕೊಂಡು ನಾನ್ ಚಿಂತೆಲಿ ಇರ್ಬೇಕಾದ್ರೆ ಅದನ್ನ ಎಂಟನೇ ಅದ್ಭುತದ ಬಗ್ಗೆ ತಿಳಿಸ್ತೀನಿ, ಬೇಗ ಬನ್ನಿ ಅಂದೆಲ್ಲ ಏನ್ ಬಗಳು. ಸರ್, ಬೆಂಗಳೂರು ಸಿಟಿಲಿರೋ ದೊಡ್ಡ ರೌಡಿಯಿಂದ ಹಿಡಿದು ಪುಡಿ ರೌಡಿ ತನಕ ಎಲ್ಲರನ್ನು ಕರೆಸಿದ್ದೀನಿ ಸರ್. ಆ ಕಲಿಯುಗದ ಅರ್ಜುನ ಎಲ್ಲೇ ಆಡಿಕೊಂಡಿದ್ರು ಭೂಮಿನ ಸೀಳಿ ಅವನು ಎಳೆದು ಅವನ ಎದೆ ಬಗ್ದು ರಕ್ತ ಹೀರ್ತಾರ ಸರ್. ರಕ್ತ ಹೀರ್ತಾರಂತ ನೀನು ದೊಣ್ಣೆ ನಾಯಕ ಹೇಳ ತಕ್ಷಣ ನಾನು ಸುಮ್ಮನಿದ್ದು ಬಿಡ್ಬೇಕಾ? ನಾನು ಮಿನಿಸ್ಟರ್ ಆಗಿದ್ದು, ನಿಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ ನನಗೆ ಹೆಲ್ಪ್ ಇದ್ದು, ನನ್ನ ಮಗನ ನಡು ಬೀದಿಯೊಳಗೆ ನೇಣಿಗೆ ಹಾಕದ್ನಲ್ಲ, ಅವನಿಗೆ ಎಷ್ಟು ಕೊಪ್ಪಿರಬೇಕು. ಅವನ ರಕ್ತ ನೀವು ಹೀರಿದ್ರೆ ನನ್ನ ರಕ್ತ ತಣ್ಣಗಾಗೋದಿಲ್ಲ. ನಿಮ್ಗೆಲ್ಲ 1,00,000 ರೂಪಾಯಿ ಕೊಡ್ತೀನಿ. ಅವನೆಲ್ಲಿದ್ರು ಅವನ್ನ ಹಿಡಿದು ಅವನ ಕೈ ಕಾಲು ರುಂಡ ಮುಂಡ ಪೀಸ್ ಪೀಸ್ ಮಾಡಿ ಕತ್ತರಿಸಿ ಗೋಣಿ ಚೀಲದಲ್ಲಿ ಹಾಕೊಂಡು ಬಂದು ನನಗೆ ತೋರಿಸ್ಬೇಕು. ನಾನು ಅದನ್ನ ಕಣ್ಣಾರೆ ನೋಡ್ಬೇಕು. ಆಗಲೇ ನನ್ನ ಆತ್ಮಕ್ಕೆ ತೃಪ್ತಿ ಸಿಗೋದು ತೃಪ್ತಿ. ಅವನು ಪಾತಾಳದಲ್ಲಿದ್ರು ಅವನ ರಕ್ತ ಹೇರ್ಬಿಡ್ತಾರೆ ಅಂದೆ. ನಿಮ್ಮನ್ನ ನಂಬ್ಕೊಂಡಿದ್ರೆ ಆ ಅರ್ಜುನ್ ಬಂದು ನನ್ನ ರಕ್ತ ಹೇರ್ಬಿಡ್ತಾನೆ. ಹರಿಶ್ಚಂದ್ರ, ನಿನ್ನ ಸಂಕಟ ಏನು ಅಂತ ನನಗೆ ಅರ್ಥ ಆಗುತ್ತೆ ಕಣೋ. ಟೆನ್ಷನ್ ತಗೋಬೇಡ, ಅದ್ರ ಬಗ್ಗೆ ನಾನು ಸಿವಿಯರ್ ಆಕ್ಷನ್ ತಗೋತೀನಿ. ನೀನಪ್ಪ ನಮ್ಮ ರಾಜ್ಯಕ್ಕೆ ಹೋಮು, ಅದೊಂದು ಜೈಲು. ಆ ಅರ್ಜುನ ಆ ಜೈಲಿನ ತಪ್ಪಿಸ್ಕೊಂಡು ಬಂದಿದ್ದು ಅಲ್ಲದೆ ನನ್ನ ಮಗನ ನುಂಗಿ ನೀರು ಕುಡಿದು ಮಂಗಮಾಯ ಆದ್ಮೇಲೆ ನೀವ್ ಏನೇ ಆಕ್ಷನ್ ತಗೊಳೋದು? ನೋಡು, ನಮ್ಮನ್ ಗೆಲ್ಸಿ ಅಸೆಂಬ್ಲಿ ಕಳಿಸಿರೋದು ಪ್ರಜಾಸೇವೆ ಮಾಡ್ಲಿ ಅಂತ. ಪವರ್ ಇದೆ ಅಂತ ಅಡ್ಡದಾರಿಯಲ್ಲಿ ಡೀಲ್ ಮಾಡಿದ್ರೆ ಪ್ರಜೆಗಳ ಕಣ್ಣಿ ಬಿದ್ದು ನಮ್ ಸೀಟೇ ಕಳ್ಕೋಬೇಕಾಗತ್ತೆ. ಅದಕ್ಕೆ ಪ್ರಜೆಗಳನ್ನ ಎತ್ತು ಕಟ್ಟಿ ಅವರವರೇ ಹೊಡೆದಾಡ್ಕೊಂಡು ಸಹಾಯವಾಗಿ ಮಾಡಿ ನಮ್ಮ ಕೆಲಸನ ಸಾಧಿಸ್ಕೋಬೇಕು. ಅದೇ ರಾಜಕೀಯ. ನಾವೀಗ ದುಡುಕಿದ್ರೆ ಮಗನ ಕಳ್ಕೊಂಡಿರೋ ನೀನು ಸೀಟು ಕಳ್ಕೋಬೇಕಾಗತ್ತೆ. ಸಮಾಧಾನವಾಗಿರೋ ಎಲ್ಲಿ ಸಮಾಧಾನನೇಯ? ಒಬ್ಬ ಕೈದಿ ಜೈಲಿನ ತಪ್ಪಿಸ್ಕೊಂಡಿದ್ದಾನೆ ಅಂದ್ರೆ ನಿಮ್ ಡಿಪಾರ್ಟ್ಮೆಂಟ್ ಏನೇ ಕಿತ್ತಾಗ್ತಿರೋದು? ಆ ಅರ್ಜುನ್ ಎಂಥವನು ಅಂತ ನಿನಗಿನ್ನೂ ಗೊತ್ತಿಲ್ಲ. ಒಂದಲ್ಲ ಒಂದು ದಿವಸ ಅಸೆಂಬ್ಲಿ ಒಳಗೆ ನುಗ್ಗಿ ನಮ್ಮನ್ನೆಲ್ಲ ಗನ್ ಪಾಯಿಂಟ್ ಅಲ್ಲಿ ನಿಲ್ಸಿ ಒನ್ ಮ್ಯಾನ್ ಗೌರ್ಮೆಂಟ್ ಆಗ್ಬಿಡ್ತಾನೆ. ಈಗೇನ್ ನಾವು ಪವರ್ ಅಧಿಕಾರ ಅಂತ ಬಾಯ್ ಬಾಯ್ ಬಿಡ್ತಾ ಇದೀವಲ್ಲ, ಎಲ್ಲ ಕಳ್ಕೊಂಡು ಕೊನೆಗೆ ಬಾಯ್ ಬಾಯ್ ಲಾಭ 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 ಬಡ್ಕೋಬೇಕಾಗತ್ತೆ. ಹರಿಶ್ಚಂದ್ರ, ಟೇಕ್ ಇಟ್ ಈಸಿ. ಏ ಸ್ವಾಮಿ, ನಮ್ಮನ್ನಿಲ್ಲಿ ನಿಮ್ಮ ಮಗ ಸತ್ತಿದ್ದಕ್ಕೆ ಶೋಕ ವ್ಯಕ್ತಪಡಿಸೋದು ಕರ್ಕಂಬಂದ್ರ, ಇಲ್ಲ ಮುಂದೆ ಆಗೋ ಅನಾಹುತ ತಡೆಗಟ್ಟೋದು ಹೇಗೆ ಅಂತ ಮಾತಾಡೋದು ಕರ್ಕಂಬಂದ್ರ? ರೇ ಜೈಲ ಸಾಹೇಬ್ರೆ, ಈಗ ತಲೆ ತಗಸ್ಕೊಂಡು ನಿಂತ್ಕೊಂಡ್ರೆ ಏನ್ರಿ ಬಂತು ಲಾಭ? ಒಬ್ಬ ಭಯಾನಕ ವ್ಯಕ್ತಿ ಒಂದು ಸಾರಿ ಜೈಲಿನಿಂದ ತಪ್ಪಿಸ್ಕೊಂಡು ಹೋಗಿದ್ದಾನೆ ಅಂತ ಗೊತ್ತಿದ್ರು ಅವನ ಬಗ್ಗೆ ಕಾಳಜಿ ವಹಿಸಿದೆ, ಈಗ ಆಸ್ಪತ್ರೆಯಿಂದ ಮತ್ತೆ ತಪ್ಪಿಸ್ಕೊಳ್ಳೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀರಲ್ಲ, ಇದೇನೇ ನೀನು ಡ್ಯೂಟಿ ಮಾಡೋ ರೀತಿ? ಜೈಲಿನಲ್ಲಿ ಆದ ಅನಾಹುತದ ಬಗ್ಗೆ ಪೊಲೀಸ್ನವರ ನೀವು ಕ್ರಮ ತಗೊಳ್ಳೋದು ಬಿಟ್ಟು ಯಾವನೋ ಒಬ್ಬ ಪ್ರೈವೇಟ್ ಡಿಟೆಕ್ಟಿವ್ ಕರ್ಕೊಂಬಂದು ನೇಮಿಸಿದ್ರಲ್ಲ, ಅವನಿಗೆ ಎಲ್ರಿ ಹಾಳಾಗೋದ? ಇವರೆಲ್ಲ ಸೇರಿ ಜೀವನದ ಜೈಲಿನ ಸವಿ ಏನು ಅಂತ ತಿಳಿಲ್ಲ, ನನ್ನ ಮಗನ ಸಾಯಿಸ್ಬಿಟ್ರು ಸಾಯಿಸ್ಬಿಟ್ರು. ಅಳ್ಬೇಡಿ ಸಾಹೇಬ್ರೆ, ಸಮಾಧಾನ ಮಾಡ್ಕೊಳ್ಳಿ. ರೇ, ನಮ್ ಸಾಹೇಬ್ರು ಕಣ್ಣೀರ್ ಸುರಿಸಿರೋದು ನೋಡಿ ನಿಮ್ಗೆ ಕರ್ಣನೆ ಬರ್ತಿಲ್ವೇನ್ರಿ? ಐ ಆಮ್ ಸಾರಿ ಸರ್. ನೀನ್ ಸಾರಿ ಅಂದ್ಬಿಟ್ರೆ ಸತ್ತೋದ್ ನನ್ ಮಗ ವಾಪಸ್ ಬರ್ತಾನೇನ್ಯಾ? ಸೆಂಟ್ರಲ್ ಜೈಲಲ್ಲಿ ಮೆಡಿಕಲ್ ಫೆಸಿಲಿಟೀಸ್ ಇರುವಾಗ ಅವನ್ನ ಬೇರೆ ಹಾಸ್ಪಿಟಲ್ ಯಾಕೆ ಕರ್ಕೊಂಡು ಅಡ್ಮಿಟ್ ಮಾಡಿದ್ರಿ? ಬೇರೆ ಹಾಸ್ಪಿಟಲ್ ಸಿಗೋ ಫೆಸಿಲಿಟೀಸ್ ನಮ್ ಸೆಂಟ್ರಲ್ ಜೈಲಲ್ಲಿ ಇಲ್ಲ ಅಂತ ಸರ್. ಸೆಂಟ್ರಲ್ ಜೈಲಲ್ಲಿ ಫೆಸಿಲಿಟೀಸ್ ಇಲ್ಲ ಅಂತಾನ ಅಥವಾ ಅರ್ಜುನ್ ತಪ್ಪಿಸ್ಕೊಂಡು ಹೋಗೋದಿಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತಾನ? ನೀವು ನಮ್ಮ ರಾಜ್ಯ ಆಳೋ ನಾಯಕರನ್ನು ಒಂದೇ ಒಂದು ಕಾರಣದಿಂದ ಸುಮ್ಮನೆ ಆಗ್ತಿದ್ದೀನಿ. ಇಲ್ಲ ಅಂದ್ರೆ ಏನೇ ಮಾಡ್ತೀಯ? ನಿಮ್ಮೆಲ್ಲರನ್ನು ವಿಧಾನಸೌಧದ ಮೆಟ್ಟಿನ ಮೇಲೆ ನಿಲ್ಲಿಸಿ ತಲೆ ಬೋಳಿಸ್ತಾ ಇದ್ದೆ. ರಾಜಕೀಯ ವ್ಯಕ್ತಿಯನ್ನ ಮರ್ಯಾದನೆ ಇಲ್ಲದೆ ಬಾಯಿ ಬಂದು ಮಾತಾಡ್ತಿದ್ಯಾ? ಏಯ್, ನಾನು ಬರೀ ಮಾತಾಡ್ತಿದ್ದೀನಿ ಅಷ್ಟೇ, ನಿಮ್ ಹಾಗೆ ನಾಯಿ ತರ ಬೊಗಳ್ತಾ ಇಲ್ಲ. ಏ ಜೈಲರ್, ಏಯ್ ಶಟ್ ಅಪ್. ನಾನು ಅರ್ಜುನನ್ನ ಓಡ್ ಹೋಗಕ್ಬಿಟ್ನ. ನನ್ನ ನೆತ್ತಿ ಮೇಲಿರೋ ಕ್ಯಾಪ್ ನಲ್ಲೂ ಸೊಂಟದಲ್ಲಿರೋ ಬೆಲ್ಟ್ ನಲ್ಲೂ ನನ್ನ ಲಾಠಿಲು ಮೂರ್ ತಲೆ ಸಿಂಹ ಇದೆಯಲ್ಲ, ಅದನ್ನ ನಾನು ಪೂಜಿಸ್ತಾ ಇರೋ ಮನೆ ದೇವರು ಕಣ. ನಾವು ನಿನ್ನಾಗೆ ನಮ್ಮ ವಿಧಾನಸೌಧದ ಮೇಲಿರೋ ನಾಲ್ಕು ತಲೆ ಸಿಂಹನ ನಮ್ಮ ಮನೆ ದೇವರು ಅಂತ ಪೂಜಿಸ್ತೀವಿ ಕಣೆ. ನೀವು ನಾಲ್ಕು ತಲೆ ಸಿಂಹನ ದೇವರು ಅಂತ ಪೂಜಿಸ್ತೀರಾ? ಸಮಯ ಬಂದು ನಾಲ್ಕು ತಲೆ ಸಿಂಹನ ನಾಲ್ಕು ಭಾಗ ಮಾಡಿ ಮಾರೋ ಅಂತ ಪಿಂಪ್ಗಳು ಯಾಕ್ರಿ ಹಾಕ್ ಕಿರಿಸ್ತೀರಾ? ಎಲೆಕ್ಷನ್ ಅಲ್ಲಿ ಗೆದ್ದಾಗಲೂ ಕಿರಿಸ್ತೀರಾ, ಸೋತಾಗಲೂ ಕಿರಿಸ್ತೀರಾ? ಈ ತರ ಕಿರ್ಚಿ ಟೈಮ್ ವೇಸ್ಟ್ ಮಾಡಿಕೊಂಡು ನಿಮ್ ಪದವಿಗೆ ನೀವೇ ಯಾಕೆ ಅವಮಾನ ಮಾಡ್ಕೊತೀರಾ? ವಿತಿನ್ 48 ಅವರ್ಸ್ ಆ ಅರ್ಜುನ್ ಎಲ್ಲೇ ಇದ್ರು ನಾನು ಅರೆಸ್ಟ್ ಮಾಡ್ತೀನಿ.
ಈ ಪ್ರತಾಪ್ ಹೇಳೋದನ್ನೇ ಮಾಡೋದು, ಮಾಡೋದನ್ನೇ ಹೇಳೋದು. ಮೈಂಡ್ ಇಟ್. Go this side. Batch 2, go this side. Come on, boss, hurry up! ಇನ್ಸ್ಪೆಕ್ಟರ್ ಕಮ್ಯ, ಫಾರೆಸ್ಟ್ ಆಫೀಸರ್ನ ಕರ್ಕೊಂಡು ಬನ್ನಿ. ಸರ್, ಫಾರೆಸ್ಟ್ ಮ್ಯಾಪ್ ಓಪನ್ ಇಟ್. ಇಲ್ಲಿಂದ ಘಾಟ್ ಸೆಕ್ಷನ್ ಸ್ಟಾರ್ಟ್ ಆಗುತ್ತೆ ಸರ್. ಇದು ಆನೆಗಳಿರೋ ಜಾಗ, ಇಲ್ಲಿ ನದಿ ಹರಿಯುತ್ತೆ. ಇದು ಲಂಬಾಣಿ ತಾಂಡ್ಯ, ಇಲ್ಲಿ ಸುಮಾರು 200 ಜನ ವಾಸವಾಗಿದ್ದಾರೆ. ಇಲ್ಲಿಂದ ಇಲ್ಲಿಗೆ ಎಷ್ಟು ಡಿಸ್ಟೆನ್ಸ್? 30 ಕಿಲೋಮೀಟರ್ಸ್ ಆಗುತ್ತೆ ಸರ್.
ಎಲ್ಲ ಅಲ್ಲೇ ನಿಂತ್ಕೊಳ್ಳಿ, ಯಾರು ಹೆದರ್ಕೋಬೇಡಿ. ಈ ಫೋಟೋದಲ್ಲಿರೋ ವ್ಯಕ್ತಿ ಜೈಲಿಂದ ತಪ್ಪಿಸ್ಕೊಂಡಿದ್ದಾನೆ. ಇವನು ಇಲ್ಲೇ ಸುತ್ತಮುತ್ತ ಇರ್ಬೋದು ಅಂತ ನಮಗೆ ಮೆಸೇಜ್ ಬಂದಿದೆ. ನೀವು ಯಾರಾದರೂ ನೋಡಿದ್ದೀರಾ? ನೋಡಿದ್ರೆ ನಿಜ ಹೇಳಿ. ಸ್ವಾಮಿ, ಈ ವಯ್ಯ ಈಟೊತ್ತು ಇಲ್ಲೇ ಇದ್ದ, ಈಗ ಕಾಣ್ತಿಲ್ಲ. ಅವನು ಇಷ್ಟೊತ್ತು ಇಲ್ಲೇ ಇದ್ದ ಅಂದ್ಮೇಲೆ ಅವನೆಲ್ಲೂ ತಪ್ಪಿಸ್ಕೊಳಕ್ ಸಾಧ್ಯನೇ ಇಲ್ಲ. ಈ ಫಾರೆಸ್ಟ್ ಸರೌಂಡಿಂಗ್ಸ್ ನಲ್ಲೇ ಇರಬೇಕು. ಸರ್ಚ್ ಆಲ್ ದ ಸ್ಪಾಟ್. ಕಷ್ಟವಾಗಿರೋ ಈ ಕಾಲದಲ್ಲಿ ನಾನು 32 ಕೊಲೆ ಹೆಂಗ್ ಮಾಡ್ದೆ ಅಂತ ತಿಳ್ಕೊಳಕ್ ನೀವೆಲ್ಲ ಬಂದಿದ್ದೀರಾ, ಬಹಳ ಸಂತೋಷ. ನಾನು ಬಹಳ ದಿನದಿಂದ ಹೇಳ್ಬೇಕು ಅಂತಿದ್ದೆ, ಆ ಸಂದರ್ಭ ಈಗ ಒದಗ ಬಂದಿದೆ. ಕೇಳೋ ಸೌಭಾಗ್ಯ ನಿಮಗ್ ಬಂದಿದೆ. ಟೆನ್ಷನ್ ಕೊಡ್ಬೇಡಿ, ನಮ್ಮ ಅಪ್ಪ ಅನ್ನೋಗ ಹೇಳ್ತೀನಿ, ಈ 32 ಕೊಲೆನ ನಾನು ಮಾಡಿಲ್ಲ ಕಣ್ಣಣ್ಣ. ಒಂದ್ ಕಡೆ 32 ಕೊಲೆ ನಡೆದಿತ್ತು, ಕತ್ತು ನೋಡ್ತಾ ಇದ್ದೆ, ಡೌಟ್ ಕೇಸಲ್ಲಿ ಒಳಗೆ ಎತ್ತಾಕ್ಬಿಟ್ರು.
ನಮಸ್ಕಾರ ಜೈಲರ್ಗೆ. ನಾನು ಗಂಡದ ಜೈಲರ್ ಅಂತ ತಿಳ್ಕೊಂಡಿದ್ದೆ. ಗುಂಡಾಕೋ ಜೈಲರ್ ಅಂತ ಗೊತ್ತಾಗಿದ್ರೆ ಬರಬೇಕಾದ್ರೆ ಜೊತೆಲಿ ಒಂದ್ ಬಾಕ್ಸ್ ಇಂಪೋರ್ಟೆಡ್ ವಿಸ್ಕಿನೇ ತಂದು ಬಿಡ್ತಿದ್ದೆ. ಏಯ್, ಅರ್ಥವಿಲ್ದ ಮಾತಾಡ್ತಾ ಸಮಯನ ವ್ಯರ್ಥ ಮಾಡಬೇಡ. ಬಂದ ಕಾರಣ ಅದೇ ಅರ್ಜುನ್ ಹಿಡಿದಿದ್ರ ಬಗ್ಗೆ ಹೋಗಳು ಹೋಗೋಣ ಅಂತ ಬಂದೆ. ಅಂತೂ ಹೇಳದಂಗೆ ಮಾಡ್ಬಿಟ್ಟಲಣ್ಣ, ನೀನ್ ಬರೀ ಜೈಲರ್ ಮಾತ್ರ ಅಲ್ಲ, ಟೆರರ್. ನಾನು ಮಿನಿಸ್ಟ್ರು, ನೀನು ಜೈಲರ್, ಇಬ್ರು ಪ್ರಜಾಸೇವಕರು ಅಂತ ಬಂದ್ರಿದ್ದಂಗೆ. ಇಷ್ಟು ದಿವಸ ನನ್ನ ಗುರಿ ಸಾಧನೆಗೋಸ್ಕರ ಗುಳ್ಳೇ ನರಿಗಳಂತ ರೌಡಿಗಳ ಕೈ ಹಿಡಿತಿದ್ದೆ. ಆದ್ರೆ ಇವತ್ತು ಅರ್ಥವಾಯ್ತು, ಆ ನರಿಗಳ ಕೈ ಹಿಡಿಯೋದಕ್ಕಿಂತ ನಿನ್ನಂತ ಹುಲಿ ಕಾಲ್ ಹಿಡಿಯೋದೇ ಲೇಸು ಅಂತ. ಗೊತ್ತಾಯ್ತಪ್ಪ, ವಿಷಯಕ್ಕೆ ಬರ್ತೀನಿ. ಹೇಗೂ ಅರ್ಜುನನ ಹಿಡಿದು ಒಳಗೆ ಹಾಕಿದ್ಯಾ, ನಿನ್ನ ಪವರು ಬ್ರೈನ್ ಉಪಯೋಗಿಸಿ ಅವನ್ನ ಯಾರಿಗೆ ಗೊತ್ತಾಗದೇ ಇರೋ ಹಾಗೆ ಅಲ್ಲೇ ಮುಗಿಸ್ಬಿಡು. ಅವನನ್ನು ಮುಗಿಸುವಂತಿಯಲ್ಲ, ನೀನೇನು ಅಪ್ಪಂಗ್ ಹುಟ್ಟವ ಇಲ್ಲ ಮಿಂಡ ಹುಟ್ಟವ. ನಿನ್ನಂತ ರಾಜಕಾರಣಿಗಳ ಮುಖ ನೋಡಿದ್ರೆ ಅನ್ನಾನು ಮಣ್ಣಾಗುತ್ತೆ, ಕಾಲಿಟ್ಟ ಮನೆನೂ ಸ್ಮಶಾನ ಆಗೋಗುತ್ತೆ. ನನ್ನ ಕೆಲಸ ಜೈಲರ್ ಕೆಲಸನೇ ಹೊರತು ಕಿಲ್ಲರ್ ಕೆಲಸ ಅಲ್ಲ ಕಣು. ನಾನಿರೋದು ಕೈದಿಗಳನ್ನ ಪರಿವರ್ತನೆ ಮಾಡೋ ಸೆಂಟ್ರಲ್ ಜೈಲಲ್ಲೇ ವಿನಃ. ಹರಿಶ್ಚಂದ್ರ ಪ್ರಸಾದ್ ಜೈಲರ್ ನಾಲ್ಗೆ ಹಿಡಿದಲ್ಲಿರಲಿ, ನಿನ್ನ ಲೆಕ್ಕದಲ್ಲಿ ವಿಧಾನಸೌಧದಲ್ಲಿ ಇರೋರೆಲ್ಲ ಕೊಲೆಗಾರರು ಅಂತನಾ? ನೋ ಡೌಟ್ ಅಟ್ ಆಲ್. ಓಟ್ ಬೀಳೋ ತನಕ ಜನರ ಕಾಲು ತೊಳೆದು ಆ ನೀರಿನ ತೀರ್ಥ ಅಂತ ನೆಕ್ಕೋ ನೀವು. ಓಟ್ ಬಿದ್ದ ಕೂಡಲೇ ಅದೇ ಓಟ್ ಹಾಕಿದ ಜನಕ್ಕೆ ನಿಮ್ ಮುಚ್ಚ ಕುಡ್ಸಕ್ಕೂ ಹೇಸು ಅಂತಾರಲ್ಲ. ಅಮಾಯಕರ ಪ್ರಾಣದ ಜೊತೆ ಹುಡುಗಾಟ ಆಡ್ಬೇಡ್ರು, ಹುಡುಗಾಟ ಆಡ್ಬೇಡಿ. ಹುಡುಗಾಟ ಆಡೋದಕ್ಕೆ ನಾನ್ ಹಾಕಿರೋದು ಮಕ್ಕಳ ಹಾಕೋ ಬಟ್ಟೆ ಅಲ್ಲ, ರಾಜಕೀಯದ ಕಚ್ಚಾ ಖಾದಿ. ಈ ನಿನ್ ಭಾಷಣ ನಿಲ್ಸಿ ಮೊದಲು ಅರ್ಜುನನ ಮುಗಿಸು, ಇಲ್ಲ ಪರಿಣಾಮ ನೆಟ್ಗಾಗಿಲ್ಲ. ನಿನ್ನ ಮನೆಯೊಳಗಡೆ ಸೇರಿಸಿದ್ದೆ ಮೊದಲನೇ ತಪ್ಪು, ನಿನ್ ಜೊತೆ ಇಷ್ಟೊತ್ತು ಮಾತಾಡಿದ್ದು ಎರಡನೇ ತಪ್ಪು. ನನ್ನಿಂದ ಮೂರನೇ ತಪ್ಪು ಆಗಕ್ ಮುಂಚೆ ಇಲ್ಲಿಂದ ತೊಲಗಿದ್ರೆ ನಾಳೆ ವಿಧಾನಸೌಧದ ಮೆಟ್ಲ ಹತ್ಯ, ಇಲ್ಲ ಹರಿಶ್ಚಂದ್ರ ಘಾಟಲ್ಲಿ ಇರ್ತೀಯ. ಚಾಯ್ಸ್ ಇಸ್ ಯುವರ್ಸ್. ಅಪ್ಪ ಮಹಾತ್ಮ ನಮ್ ದೇಶಕ್ಕೆ ಸ್ವಾತಂತ್ರ್ಯ ತಂದ್ಕೊಟ್ಬಿಟ್ಟು ದೊಡ್ಡ ತಪ್ಪು ಮಾಡ್ಬಿಟ್ಟೆ. ನೋಡಿದ್ಯಾ ನೋಡಿದ್ಯಾ ನಿನ್ ಕನಸಿನ ಭಾರತನ, ನೀನ್ ತಂದ್ಕೊಟ್ಟ ಸ್ವಾತಂತ್ರ್ಯನ ಇವತ್ತಿನ ರಾಜಕಾರಣಿಗಳು ಹೇಗೆಲ್ಲ ಉಪಯೋಗಿಸ್ಕೋತಾ ಇದ್ದಾರೆ ನೋಡಿದ್ಯಾ? ನೀನೇನಾದ್ರೂ ಇವತ್ತು ಬದುಕಿದ್ದಿದ್ರೆ ಘೋಡ್ಸೆ ಹೊಡೆಯ ಗುಂಡಿನಿಂದ ನೀನು ಸಾಯ್ತಿರ್ಲಿಲ್ಲ. ಈ ರಾಜಕಾರಣಿಗಳ ಒಂದೊಂದು ಕುತಂತ್ರದ ಮಾತೇ ಸಾಕಾಗಿತ್ತು. ಅವತ್ತು ನೀನು ಸ್ವಾತಂತ್ರ್ಯ ಬರೋವರೆಗೂ ಮೈ ಮೇಲೆ ತುಂಡು ಬಟ್ಟೆ ಕಾದಿ ಮಾತ್ರ ಸಾಕು ಅಂತ ಒತ್ಕೊಂಡಿದ್ದೆ. ಆದ್ರೆ ಆದ್ರಿವತ್ತು ಅದೇ ಕಾದಿ ಹಾಕೊಂಡು ಇಡೀ ದೇಶನೇ ನುಂಗಿ ನೀರು ಕುಡಿತಾ ಇದ್ದಾರೆ. ಟುಡೇ ದ ಹೋಲ್ ಇಂಡಿಯಾ ಇಸ್ ಸಫರಿಂಗ್ ಬಿಕಾಸ್ ಆಫ್ ಖಾದಿ ಖಾದಿ ಖಾದಿ. ಬುದ್ಧಿ 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 ಯಾಕೆ ಬುದ್ಧಿ ಏನೇನೋ ಮಾತಾಡ್ತಾ ಇದ್ದೀರಾ ರಾಮಯ್ಯ? ಆ ಮಿನಿಸ್ಟರ್ ಏನ್ ಹೇಳ್ಬಿಟ್ಟೋದ ಗೊತ್ತಾ? ಆ ಅರ್ಜುನ ನಾನು ಕೊಂದು ಹಾಕ್ಬೇಕಂತೆ ರಾಮಯ್ಯ. ಇದು ಸರಿನಾ ರಾಮಯ್ಯ? ಬುದ್ಧಿ ನಿಮ್ ಇಷ್ಟು ವರ್ಷ ಸರ್ವಿಸ್ ನಲ್ಲಿ ಸಾವಿರಾರು ಕೈದಿಗಳು ನೋಡಿದ್ದೀರಾ, ಆದ್ರೆ ಆ ಅರ್ಜುನ್ ಮೇಲೆ ಯಾಕೆ ಇಷ್ಟು ಮಮಕಾರ? Thank you.
ಇವ್ರ ಮೇಲೆ ಎಫ್ಐಆರ್ ರೆಡಿ ಮಾಡ್ರಿ. ಎಕ್ಸ್ಕ್ಯೂಸ್ ಮೀ, ನಿಮ್ಮ ಹೆಸರು? ಶೋ ಮೀ ಹಾಲ್ ಟಿಕೆಟ್. ಹೇ, ಯಾರೀ ನೀವು? ಎಕ್ಸ್ಕ್ಯೂಸ್ ಮೀ ಸರ್, ಇವನು ಯಾರು ಅಂತಾನೆ ಗೊತ್ತಿಲ್ಲ, ಎಕ್ಸಾಮ್ ಬರೆಯಕ್ಕೆ ಬಂದಿದ್ದಾನೆ. ಅವನು ನಿನಗೆ ಗೊತ್ತಿಲ್ಲದೆ ಇರ್ಬೋದು, ನನಗೆ ಗೊತ್ತು, ಬರೀಲಿ ಬಿಡ. ಅಲ್ಲ ಸರ್, ಹರೀಶ್ ಪ್ರಸಾದ್ ಬದಲಾಗಿ ಇವನು ಎಕ್ಸಾಮ್ ಬರೆಯಕ್ಕೆ ಬಂದಿದ್ದಾನೆ. ಅವನು ಬದಲಾಗಿ ಇವನ್ ಎಕ್ಸಾಮ್ ಬರೆಯೋದಿಕ್ಕೆ ಜಾಕಿ ಕೂರಿಸಿದ್ದೆ ನಾವು. ಕೈಲಾಗದೆ ಇದ್ದವನು ಮೈಯೆಲ್ಲ ಪರಚ್ಕೊಂಡ ಅಂತ ನೀನ್ ಯಾಕೋ ಎಗರಾಡ್ತಾ ಇದ್ದೀಯಾ? ಅವನ ಹತ್ರ ಹಣ ಇದೆ, ಇವನ ಹತ್ರ ವಿದ್ಯೆ ಇದೆ, ವಿದ್ಯೆನ ಹಣ ಕೊಟ್ಟು ಪರ್ಚೇಸ್ ಮಾಡಿದಾನೆ. ಯಾವನೋ ಈ ರೀತಿ ಬಂದು ಎಕ್ಸಾಮ್ ಬರೆದ್ರೆ ಹ್ಯಾಕ್ ಸರ್? ದಯವಿಟ್ಟು ಇಂಥದಕ್ಕೆಲ್ಲ ಆಸ್ಪತ್ರೆ ಕೊಡ್ಬೇಡಿ. ಬೇಕಿದ್ರೆ ನೀನು ಅವನ ಹತ್ರನೇ ಬರ್ಸ್ಕೋ. ನೀವು ಯಾಕೆ ತರಲೆ? ಏನ್ ಮಾತಾಡ್ತಿದ್ದಾರೆ ಸರ್? ಹೀಗೆಲ್ಲ ಮಾತಾಡಿದ್ರೆ ಪ್ರಿನ್ಸಿಪಾಲ್ ಕಂಪ್ಲೇಂಟ್ ಮಾಡ್ತೀನಿ. ರಾಸ್ಕಲ್, ಪ್ರಿನ್ಸಿಪಾಲ್ ಕಂಪ್ಲೇಂಟ್ ಮಾಡ್ತೀಯಾ? ಶಭಾಷ್, ನೀವು ನೀವು ನಿಜವಾದ ಲೆಕ್ಚರರ್. ವಿದ್ಯಾರ್ಥಿಗಳಿಗೆ ಚೆನ್ನಾಗಿ ಉಪದೇಶ ಮಾಡ್ತೀರಾ. ಕೇಳಿದ್ರಾ, ಕೇಳಿದ್ರಾ ನಮ್ಮ ಲೆಕ್ಚರರ್ ಮಾತುಗಳನ್ನ? ಸರ್, ಇಲ್ಲಿರೋರೆಲ್ಲ ಹಗಲು ರಾತ್ರಿ ಕಣ್ಣಿಗೆ ಎಣ್ಣೆ ಬಿಟ್ಕೊಂಡು ಕಷ್ಟಪಟ್ಟು ಓದಿದ್ದಾರೆ ಸರ್. ಎಲ್ಲಿ ಕಣ್ಣು ಮುಚ್ಚಿದ್ರೆ ತಮ್ಮ ಭವಿಷ್ಯನೇ ಮುಚ್ಚೋಗುತ್ತೋ ಅನ್ನೋ ಭಯದಿಂದ ನಿಯತ್ತಾಗಿ ವರ್ಷಗಟ್ಟಲೆ ಓದಿದ್ದನ್ನ ಮೂರೇ ಮೂರು ಗಂಟೆಯಲ್ಲಿ ಬರೆದು ಡಿಗ್ರಿ ತಗೋಬೇಕು ಅಂತಿದ್ದಾರೆ. 5 ವರ್ಷದ ಡಿಗ್ರಿ ತಗೋಬೇಕು ಅಂತಿರೋ ನಮ್ಮೆಲ್ಲರ ಆಸೆನಾ? ನಿಮ್ ಥರ್ಡ್ ಡಿಗ್ರಿ ಟ್ರೀಟ್ಮೆಂಟ್ ಇಂದ 5 ನಿಮಿಷದಲ್ಲಿ ಹಾಳು ಮಾಡಬೇಡಿ ಸರ್. ಏನಂದ್ರಿ, ಅವನ್ ವಿದ್ಯೆನ ಹಣ ಕೊಟ್ಟು ಪರ್ಚೇಸ್ ಮಾಡಿದಾನ? ಅವನ್ ವಿದ್ಯೆನ ಪರ್ಚೇಸ್ ಮಾಡಕ್ಕೆ ನೀವೆಲ್ಲ ಅವನಿಂದ ಕಮಿಷನ್ ತಗೊಳ್ಳೋ ಬ್ರೋಕರ್ಗಳು ಅಲ್ವಾ ಸರ್? ಅರ್ಜುನ್ ಪ್ಲೀಸ್. ಹೀಗೆ ಯಾರ್ದೋ ಎಕ್ಸಾಮ್ ಪೇಪರ್ನ ಇನ್ಯಾವನೋ ಬರೆದ್ರೆ ಯೋಗ್ಯತೆ ಇಲ್ದೋನು ಫಸ್ಟ್ ರ್ಯಾಂಕ್ ಬರ್ತಾನೆ, ನಿಯತ್ತಾಗಿ ಓದ್ದೋನು ಫೇಲ್ ಆಗ್ತಾನೆ. ನಾನ್ ಫೇಲ್ ಆಗ್ಬಿಟ್ನಲ್ಲ ಅಂತ ಫೀಲ್ ಮಾಡ್ಕೊಂಡು ಅವನ ಈ ಸಮಾಜನ ಫೇಸ್ ಮಾಡಕ್ಕಾಗದೆ ಇದೇ ಇದೇ ಕಾಲೇಜಿನಲ್ಲಿ ನೇಣಾಕೊಂಡು ಸಾಯ್ತಾನೆ. ಅವನ್ ತಂದೆ ತಾಯಿ ಅವನ್ ವಿದ್ಯಾಭ್ಯಾಸಕ್ಕೋಸ್ಕರ ತಮ್ಮ ಮನೆ ಮಠ ಆಸ್ತಿ ಪಾಸ್ತಿ ಎಲ್ಲಾ ಮಾರಿ ಮಗ ವಿದ್ಯಾವಂತ ಆಗಿ ಮುಂದೆ ದೊಡ್ಡ ಡಾಕ್ಟರ್ ಆಗ್ಲಿ ಅನ್ನೋ ಆಸೆಯಿಂದ ಮಗನ್ ವಿದ್ಯಾಭ್ಯಾಸದ ಕಡೆ ನಿಗಾ ಕೊಟ್ಟು ತಾವು ನಿರ್ಗತಿಕರಾಗ್ತಾರೆ. ಇದೊಬ್ಬ ಮಗ ಹೀಗಾದ್ನಲ್ಲ ಅಂತ ಅವರು ಅವರು ವಿಷ ಕುಡಿದು ಸಾಯ್ತಾರೆ. ಇದಕ್ಕೆಲ್ಲ ಕಾರಣ ಯಾರು ಗೊತ್ತಾ ಸರ್? ವಿದ್ಯೆ ಬೆಲೆ ಗೊತ್ತಿಲ್ಲದೆ ವಿದ್ಯಾ ಸರಸ್ವತಿನೇ ತಲೆಹಿಡಿಯೋ ನಿಮ್ಮಂತ ತಲೆಹಿಡುಕರು. ಹೀಗೆ ಹಣ ಕೊಟ್ಟು ಡಿಗ್ರಿ ಸರ್ಟಿಫಿಕೇಟ್ ತಗೊಳ್ಳೋ ಹಾಗಿದ್ರೆ ಈ ಕಾಲೇಜ್ಗಳೆಲ್ಲ ಯಾಕಿರ್ಬೇಕು? ನಮ್ಮಂತವ್ರು ಯಾಕೆ ವಿದ್ಯೆ ಕಲಿಬೇಕು? ನಿಮ್ಮಂತವ್ರು ಯಾಕೆ ವಿದ್ಯೆ ಕಲಿಸ್ಬೇಕು? ಈ ಎಕ್ಸಾಮ್ ಎಲ್ಲ ಯಾಕೆ ಬರೀಬೇಕು? ಅದ್ರ ಬದಲು ಅಕ್ಕಿಗೆ ಇಷ್ಟ್ರೇಟು ಬೇಳೆಗೆ ಇಷ್ಟ್ರೇಟು ಅಂತ ಇರಲ್ವಾ? ಹಾಗೆ ಇಂತಿಂತ ಡಿಗ್ರಿ ಸರ್ಟಿಫಿಕೇಟ್ಗೆ ಇಂತಿಂತ ರೇಟು ಅಂತ ಬೋರ್ಡ್ ಹಾಕಿ ಮಾರ್ಕೆಟ್ ಅಲ್ಲಿ ಮಾರ್ಬೋದಲ್ವಾ ಸರ್? ವೆರಿ ಗುಡ್. ಬೇಲಿನೇ ಎದ್ದು ಹೊಲ ಮೇಯ್ದ್ರೆ ಏನ್ ಮಾಡಕ್ಕಾಗುತ್ತೆ ಸರ್? ಇವನ್ ಪೇಪರ್ನ ಅವನ್ ಬರೀತಾ ಇದ್ದ, ಇದಕ್ಕೆ ಲೆಕ್ಚರ್ ಸಪೋರ್ಟ್ ಇದೆ, ನೋಡಿ ಸಾರ್ ಅಂತ ನಿಮ್ಮ ಹತ್ರ ಕಂಪ್ಲೇಂಟ್ ಕೊಡಕ್ ಬಂದ್ರೆ ಇದಕ್ಕೆ ಕುಮ್ಮಕ್ಕಿರೋದೇ ನಿಂದ? ವಾ, ನಮ್ಮ ಎಜುಕೇಶನಲ್ ಸಿಸ್ಟಮ್ ಎಂತ ಅಧೋಗತಿಗೆ ಇಳಿದೋಯ್ತು ಸರ್. ಗುರುರ್ ಬ್ರಹ್ಮ ಗುರುರ್ ವಿಷ್ಣು ಗುರುರ್ ದೇವೋ ಮಹೇಶ್ವರ ಗುರುರ್ ಸಾಕ್ಷಾತ್ ಪರ ಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ಅಂತ ಅಕ್ಷರ ಕಲಿಸೋ ಗುರುಗೆ ಸೃಷ್ಟಿ ಸ್ಥಿತಿ ಲಯಕರ್ತರಾದ ಬ್ರಹ್ಮ ವಿಷ್ಣು ಮಹೇಶ್ವರರ ಜೊತೆ ಸ್ಥಾನ ಕೊಟ್ಟಿದ್ರು. ಅಂತ ಪವಿತ್ರವಾದ ಗುರುಸ್ಥಾನದಲ್ಲಿ ಇರೋ ನೀವು ಕಾಸಾಸಗೆ ಒಬ್ಬ ಶಿಷ್ಯನಿಗೆ ಸಿಗರೆಟ್ ಹಚ್ಚತಾ ಇದ್ದೀರಿ. ನೀವು ನಮ್ಮ ಪ್ರಿನ್ಸಿಪಾಲ್ ಅರ್ಜುನ್. ಎಕ್ಸಾಮ್ ಟೈಮಲ್ಲಿ ಎಲ್ಲರನ್ನು ಕಟ್ಕೊಂಡು ಈ ರೀತಿ ಗಲಾಟೆ ಮಾಡಿದ್ರೆ ಡಿಬಾರ್ ಮಾಡ್ಬೇಕಾಗತ್ತೆ. ಮೈ ಫುಟ್ ಡಿಬಾರ್ ಮಾಡ್ತೀರಾ? ವಿದ್ಯೆನ ಲದ್ದಿ ಅಂತ ತಿಳ್ಕೊಂಡಿರೋ ಇಂಥ ಪೊರಕಿ ನನ್ನ ಮಕ್ಕಳು ಬೂಟ್ ನೆಕ್ತಿರೋ ನಿಮ್ಮ ಹತ್ರ ಅನ್ಯಾಯ ನಡೀತಾ ಇದೆ, ನ್ಯಾಯ ಕೊಡಿಸಿ ಅಂತ ಕೇಳಿದಕ್ಕೆ ಮಕ್ಕಳ ಮೆಟ್ಟಿನಲ್ಲಿ ಹೊಡೆದಂಗಾಯ್ತಲ್ಲ, ಅದಕ್ಕೆ ಡಿಬಾರ್ ಮಾಡ್ತೀರಾ? ಬೇಕಾದ್ರೆ ಮಾಲ್ ಪ್ರಾಕ್ಟೀಸ್ ಅಂತ 3 ವರ್ಷ ಎಕ್ಸಾಮ್ಗೆ ಕೂರ್ಸಾಗೂ ಮಾಡ್ತೀರಾ? ಯಾಕೆ ಹೇಳಿ? ಯು ಆರ್ ಮೈ ಪ್ರಿನ್ಸಿಪಾಲ್. ಹಿಂದೆ ಗುರುಕುಲ ಅಂತಿದ್ದಾಗ ಆ ಗುರುಗೆ ಶಿಷ್ಯನೆಲ್ಲ ವಿದ್ಯಾವಂತರಾಗಿ ಮಾಡಬೇಕು ಅನ್ನೋದೇ ಅವರ ಜೀವನದ ಧ್ಯೇಯ ಆಗಿತ್ತು. ಅದಕ್ಕೋಸ್ಕರ ಹಗಲು ರಾತ್ರಿ ಅಂದೇ ದುಡಿತಿದ್ರು. ಅದೇ ಇವತ್ತು ನೀವು ಹಗಲು ರಾತ್ರಿ ಅಂತ ದುಡಿತಿದ್ದೀರಾ? ಯಾಕೆ? ಹಣ ಹಣ ಹಣ, ಓನ್ಲಿ ಫಾರ್ ಮನಿ. ಇಂತ ವಿದ್ಯೆ ಬೆಲೆ ಇಲ್ಲದೆ ನೆಲೆ ಇಲ್ಲದೆ ಹಣ ತರೋ ತಂತ್ರ ಆಗಿರೋದು ಬೇಡ ಸರ್. ಇದಕ್ಕಿಂತ ಬೆಟರ್ ಬ್ಯಾನ್ ಆಲ್ ಅವರ್ ಕಾಲೇಜಸ್ ಅಂಡ್ ಯೂನಿವರ್ಸಿಟೀಸ್, ಬ್ಯಾನ್ ಅವರ್ ಎಜುಕೇಶನಲ್ ಸಿಸ್ಟಮ್. ವಿದ್ಯೆನೇ ನೈವೇದ್ಯ ಮಾಡಿಕೊಂಡು ಅಪ್ಪ ಪೊಳಿಗಳ ತರ ತಿರುಗ್ತಿರೋ ಇಂತ ಥರ್ಡ್ ಕ್ಲಾಸ್ ನನ್ನ ಮಕ್ಕಳು ಸಾವಾಸ ಬಿಟ್ಟು ಕೆಲವು ಒಳ್ಳೆ ಪ್ರಿನ್ಸಿಪಲ್ಸ್ ಇರೋ ಪ್ರಿನ್ಸಿಪಲ್ ಆಗಿರಿ. ಜಾಸ್ತಿ ಮಾತಾಡಿದ್ರೆ ನನಗೆ ಕಿತ್ತಾಕ್ಬಿಡ್ತೀನಿ. ಏನೋ ಕಿತ್ತಾಕ್ತೀಯಾ? ಪ್ರಿನ್ಸಿಪಲ್, 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 ನಿಲ್ಲಸ್ರಯ್ಯ. ಇದೇನು ಕಾಲೇಜ್ ಅನ್ಕೊಂಡಿದ್ದೀರಾ ಇಲ್ಲ ಗೂಂಡಾಗಳ ಸಾಮ್ರಾಜ್ಯ ಅನ್ಕೊಂಡಿದ್ದೀರಾ? ಎಕ್ಸಾಮ್ ನಡೆಯೋ ಟೈಮ್ನಲ್ಲಿ ಈ ರೀತಿ ಗಲಾಟೆ ಮಾಡಿದ್ರೆ ಬೇರೆ ವಿದ್ಯಾರ್ಥಿಗಳ ಫ್ಯೂಚರ್ ಏನಂತ ಗೊತ್ತಾ?
ಫ್ಯೂಚರ್. ಈ ಎಕ್ಸಾಮ್ ಹಾಲ್ನಲ್ಲಿ ರಾಜಕೀಯ ನಡೀತಿದ್ರೆ ಸ್ಟೂಡೆಂಟ್ಸ್ಗೆ ಫ್ಯೂಚರ್ ಅಲ್ಲಿರುತ್ತೆ ಸರ್. ಅದು ಯಾವಾಗಲೂ ಮಸಾಣ ಸೇರಿ ತನ್ನ ಮೇಲೆ ತಾನೇ ಮಣ್ಣು ಮುಚ್ಕೊಂಡು ಸಮಾಧಿ ಆಗೋಗಿದೆ ನೋಡಿ ಸರ್. ನಿಜ ಏನು ಅಂತ ಗೊತ್ತಾದ್ರೆ ಅವ್ರ ಮೇಲೆ ನೀವೇ ಆಕ್ಷನ್ ತಗೋತೀರ. ಅದ್ರ ಬಗ್ಗೆ ಎನ್ಕ್ವೈರಿ ಮಾಡಕ್ಕೆ ಯೂನಿವರ್ಸಿಟಿ ಇದೆ, ವೈಸ್ ಚಾನ್ಸಲರ್ ಇದ್ದಾರೆ. ಈಗ ನೀವೆಲ್ಲ ಗಲಾಟೆ ಮಾಡದೆ ಹೋಗಿ ಎಕ್ಸಾಮ್ ಅಟೆಂಡ್ ಮಾಡಿ. ನೋ ಇನ್ಸ್ಪೆಕ್ಟರ್, ನಿಮಗ್ ಗೊತ್ತಿಲ್ಲ, ನಮ್ಮೆಲ್ಲರಿಗೂ ನ್ಯಾಯ ಸಿಗೋವರೆಗೂ ಯಾರು ಎಕ್ಸಾಮ್ ಹೋಗಲ್ಲ. ಏ ಅರ್ಜುನ್, ಈ ಪೊಲೀಸ್ನವರು ಆ ಪ್ರಿನ್ಸಿಪಾಲ್ ಕಡೆ ಕಣ. ಪೊಲೀಸ್ಗೆ ಪೊಲೀಸ್ಗೆ ಪ್ರಿನ್ಸಿಪಾಲ್ಗೆ 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 ಪೊಲೀಸ್ಗೆ ಪ್ರಿನ್ಸಿಪಾಲ್ಗೆ ಪೊಲೀಸ್ಗೆ ಅರ್ಜುನ್ 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 ಅರ್ಜುನ್. ನೀವೆಲ್ಲ ವಿದ್ಯಾರ್ಥಿಗಳಾಗಿ ಎಕ್ಸಾಮ್ ಹಾಲ್ನಲ್ಲಿ ಗಲಾಟೆ ಮಾಡಿದವನಿಗೆ ಸಪೋರ್ಟ್ ಮಾಡ್ತಿದ್ರಲ್ಲ, ನಾಚಿಕೆ ಆಗಲ್ಲ ನಿಮ್ಗೆ? ನಿಮ್ಗೇನಾದ್ರೂ ಅನ್ಯಾಯ ಆಗಿದ್ರೆ ಯೂನಿವರ್ಸಿಟಿ ಮುಂದೆ ಹೋಗಿ ಧರಣಿ ಕೂತ್ಕೊಳ್ಳಿ. ಅದನ್ನ ಬಿಟ್ಟು ಪೊಲೀಸ್ ಸ್ಟೇಷನ್ ಮುಂದೆ ಒಂದು ಗಲಾಟೆ ಗೇರಾವ್ ಅಂತ ಮಾಡಿದ್ರೆ ನಿಮ್ಮೆಲ್ಲ ಆಕ್ಷನ್ ತಗೋಬೇಕಾಗುತ್ತೆ. ಅವನು ನ್ಯಾಯಕ್ಕೋಸ್ಕರ ಹೋರಾಡಿದನ್ರಿ? ಅವ್ನು ಮಾಡಿದೆ ಸರಿ ರೇ. ಮೊದ್ಲು ಅರ್ಜುನ್ ಬಿಡುಗಡೆ ಮಾಡ್ರಿ. ಒಳ್ಳೆ ಮಾತಿಂದ ಹೇಳ್ತಾ ಇದೀನಿ, ಬೇಗೆಲ್ಲ ಇಲ್ಲಿಂದ ಡಿಸ್ಪೋಸ್ ಆಗಿ, ಇಲ್ಲ ಅಂದ್ರೆ ಲಾಠಿ ಚಾರ್ಜ್ ಮಾಡಬೇಕಾಗುತ್ತೆ. ಪೊಲೀಸ್ಗೆ 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 ನಿಲ್ಸಿ, ದಯವಿಟ್ಟು ಕೂಗೋದನ್ನ ನಿಲ್ಸಿ. ನಿಮ್ ಫ್ರೆಂಡ್ ಅರ್ಜುನ್ನ ಬಿಡಿಸ್ಕೊಂಡ್ ಬರೋ ಜವಾಬ್ದಾರಿ ನಂದು. ಏನಿದು ಬೇಲ್ ಆರ್ಡರ್? ಯಾರಿಗೆ? ಒಬ್ಬ ಸಿನ್ಸಿಯರ್ ಸ್ಟೂಡೆಂಟ್ ಕಾನೂನ್ನ ಕೈಗೆ ತಗೊಂಡಿದ್ದಾನೆ ಅಂತ ತಿಳ್ಕೊಂಡಿರೋ ನಿಮ್ಗೆ ಅದೇ ಕಾನೂನು ಪ್ರಕಾರ ನಾನ್ ತಂದಿರೋ ಜಾಮೀನು. ನೀವು ತಂದಿರೋ ಜಾಮೀನು ತಗೊಂಡು ನಾವು ಅವನ ರಿಲೀಸ್ ಮಾಡಿದ್ರೆ ನಾಳೆ ಹೊರಗಡೆ ಹೋಗಿ ಮತ್ತೆ ಅವನ ಕಾನೂನು ಕಟ್ಟಲೆ ಮೀರಲ್ಲ ಅನ್ನೋದು ಏನ್ ಗ್ಯಾರಂಟಿ? ಜಾಮೀನ್ ತಂದಿರೋ ನಾನೇ ಗ್ಯಾರಂಟಿ. ಹೆಚ್ಚು ಕಮ್ಮಿ ಆದ್ರೆ ಮೇಲ್ನವ್ರಿಗೆ ಉತ್ತರ ಕೊಡಬೇಕಾದ್ದು ನನ್ನ ಜವಾಬ್ದಾರಿ. ಅವ್ರ ಪ್ರಶ್ನೆಗಳಿಗೆ ನೀವು ಉತ್ತರ ಕೊಡದೇ ಇರೋ ಹಾಗೆ ನೋಡ್ಕೊಳ್ಳೋದು ನನ್ನ ಜವಾಬ್ದಾರಿ. ಇಂಥ ಒಬ್ಬ ಸ್ಟೂಡೆಂಟ್ಗೆ ಬೇಲ್ ಕೊಡೋದು ತಪ್ಪು. ಯಾವುದು ತಪ್ಪು ಯಾವುದು ಸರಿ ಅನ್ನೋದು ಲಾ ಓದಿರೋ ನನಗೆ ನಿಮಗಿಂತ ಚೆನ್ನಾಗಿ ಗೊತ್ತು. ಕಾನೂನು ರಕ್ಷಣೆ ಮಾಡೋ ಒಬ್ಬ ಪೊಲೀಸ್ ಆಫೀಸರ್ ಆಗಿ ಕೋರ್ಟ್ ಆರ್ಡರ್ಗೆ ತಲೆ ಬಾಗಿಸ್ಬೇಕಾಗಿರೋದು ನಿಮ್ಮ ಕರ್ತವ್ಯ. ಪ್ಲೀಸ್ ಒಬೇ ದ ಕೋರ್ಟ್ ಆರ್ಡರ್. 415 ಅವನ ರಿಲೀಸ್ ಮಾಡ್ರಿ. ಮೈ ಡಿಯರ್ ಫ್ರೆಂಡ್ಸ್, ವಿದ್ಯಾರ್ಥಿಗಳೆಲ್ಲ ಒಗ್ಗಟ್ಟಾಗಿದ್ದು ಯುವಶಕ್ತಿ ಒಂದಾದ್ರೆ ಏನ್ ಬೇಕಾದ್ರೂ ಸಾಧಿಸಬಹುದು ಅಂತ ನಾವು ಪ್ರೂವ್ ಮಾಡೋಣ. ವಿದ್ಯಾರ್ಥಿಗಳಿಗೆ ಯುವಶಕ್ತಿಗೆ ನಿನ್ನ ಕಾಲೇಜ್ ಕಳಿಸ್ತಾ ಇರೋದು ಓದಿ ದೊಡ್ಡ ಡಾಕ್ಟರ್ ಆಗ್ಲಿ ಅಂತ, ಅದನ್ನ ಬಿಟ್ಟು ಗೂಂಡಾಗಳ ತರ ಗಲಾಟೆ ಮಾಡ್ಕೋತಿರೋ ನಿನ್ನ ನನ್ನ ತಮ್ಮ ಅಂತ ಹೇಳ್ಕೊಳಕ್ಕೆ ನಾಚಿಕೆ ಆಗುತ್ತೆ. ನಮ್ಮ ಅಣ್ಣ ಅಶೋಕ್ ಒಬ್ಬ ಸಿನ್ಸಿಯರ್ ಪೊಲೀಸ್ ಆಫೀಸರ್ ಅಂತ ಹೇಳ್ಕೊಳಕ್ಕೆ ನನಗೆ ತುಂಬಾ ಹೆಮ್ಮೆ ಆಗುತ್ತೆ. 100% ಕರೆಕ್ಟ್ ಆಗಿ ಹೇಳಿದೆ ಅರ್ಜುನ್. ನೋಡ್ರಿ, ನೀವು ಸಿನ್ಸಿಯರ್ ಪೊಲೀಸ್ ಆಫೀಸರೇ, ನಾನು ಸಿನ್ಸಿಯರ್ ಲಾಯರೇ, ಅವನು ಸಿನ್ಸಿಯರ್ ಸ್ಟೂಡೆಂಟ್. ನಿನ್ ಮುದ್ದು ನಿನ್ ಸಪೋರ್ಟ್ ಇವನ್ನ ಹಾಳು ಮಾಡ್ತಾ ಇರೋದು. ನನ್ನ ಮೈದ್ನ ದೊಡ್ಡ ಡಾಕ್ಟರ್ ಆಗ್ತಾನೆ ಹಾಗೆ ಹೀಗೆ ಅಂತ ಕೊಚ್ಕೋತಾ ಇದ್ದಲ್ಲ, ಇವನ್ ಹೀಗೆ ಗಲಾಟೆ ಮಾಡ್ತಾ ಇದ್ರೆ ಇವನ್ ದೊಡ್ಡ ಡಾಕ್ಟರ್ ಆಗಲ್ಲ ಕಣೆ, ದೊಡ್ಡ ಡಾಕು ಆಗ್ತಾನೆ. ನೋಡ್ರಿ, ಅವನು ಡಾಕು ಆಗ್ತಾನೋ ಡಾಕ್ಟರ್ ಆಗ್ತಾನೋ ಅಂತ ನಿಮಗಿಂತ ಚೆನ್ನಾಗಿ ನನಗ್ ಗೊತ್ತು. ಅವನ ಮೇಲೆ ನನ್ ನಂಬಿಕೆ ಇದೆ. ಲೈ ನೋಡ್ದೇನೋ ನೋಡ್ದೇನೋ, ನಿಮ್ಮತ್ತಿಗೆ ನಿನ್ ಮೇಲೆ ಎಷ್ಟೊಂದು ಪ್ರೀತಿ ಇಟ್ಕೊಂಡಿದ್ದಾಳೆ ಅಂತ. ನಮ್ಮ ಅರ್ಜುನ್ ಹೀಗಿರ್ಬೇಕು ಹೀಗೆ ಬದುಕಬೇಕು ಅಂತ ಏನೇನೋ ಕಲ್ಪನೆ ಇಟ್ಕೊಂಡಿದ್ದಾಳೆ. ನೀನ್ ನೋಡಿದ್ರೆ ಬೇರೆಯವ್ರ ವಿಷಯಕ್ಕೆಲ್ಲ ತಲೆ ಹಾಕಿ ದೊಡ್ಡ ಹೀರೋ ಆಗ ಹೊರಟಿದ್ಯಾ. ಅಂದ್ರೆ ನೀವ್ ಹೇಳ್ತಿರೋದು ಏನೇ ಅನ್ಯಾಯ ಆಗ್ತಿದ್ರು ನೋಡ್ಕೊಂಡು ಸುಮ್ನೆ ಇರ್ಬೇಕಾಗಿತ್ತ? ಇರ್ಬೇಕು ಕಣೆ, ಅವ್ರ ಹತ್ರ ಹಣಬಲ ಜನಬಲ ಎರಡೂ ಇದೆ. ಮೂರು ಬಿಟ್ಟು ಅವ್ರ ಊರಿಗೆ ದೊಡ್ಡವರು ಅಂತ ಅವ್ರು ಏನ್ ಮಾಡಕ್ಕೂ ಸಿದ್ಧ. ಅಣ್ಣ, ಈ ಕಾಲದಲ್ಲಿ ಹೆದರ್ತಿದ್ರೆ ಹೆದರಿಸ್ತಾನೆ ಇರ್ತಾರೆ, ಒಂದ್ಸಲ ಎದುರು ಬಿದ್ರೆ ಆಗ ಹೆದರ್ಕೋತಾರೆ. ಹ್ಮ್, ಎದುರು ಬೀಳು. ನಿನ್ಗೇನಾದ್ರೂ ಹೆಚ್ಚು ಕಡಿಮೆ ಆದ್ರೆ ನಮ್ಮಿಬ್ರ ಕತೆ ಏನು ಅಂತ ಯೋಚನೆ ಮಾಡಿದ್ಯೇನು? ಇಷ್ಟೊಂದು ಟೆನ್ಷನ್ ಮಾಡ್ಕೋತಿದ್ದೀರಿ? ನಾನು ಅವನಿಗೆ ಎಲ್ಲ ತರದಲ್ಲೂ ಹೇಳಿದ್ದೀನಿ, ಏನೋ ಅನ್ಯಾಯ ಸಹಿಸಕ್ಕಾಗದೆ ದುಡುಕ್ಬಿಟ್ಟ ಅಷ್ಟೇ. ಇನ್ಮೇಲೆ ನೀವು ಅವನನ್ನ ಅರೆಸ್ಟ್ ಮಾಡೋ ಹಾಗೂ ನಡ್ಕೊಳ್ಳಲ್ವಂತೆ, ನಾನು ಬೇಲ್ ಕೊಡೋ ಹಾಗೂ ಮಾಡಲ್ವಂತೆ. ಆಯ್ತಲ್ಲ, ಮುಗಿತಲ್ಲ, ಈಗ ಸಮಾಧಾನದಿಂದ ಊಟ ಮಾಡೋಣ. ಅಣ್ಣ ಬನ್ನಿ.
ಏನಯ್ಯ ಕಾಕಿ ಪುತ್ರ, ಅಲ್ಲ ಕಣಯ್ಯ, ಇವ್ರನ್ನೆಲ್ಲ ನೀನು ಕೋರ್ಟಿಗೆ ಪ್ರೊಡ್ಯೂಸ್ ಮಾಡಿದ್ರೆ ನಿನಗೇನಯ್ಯ ಸಿಗುತ್ತೆ? ನನ್ನ ನೆತ್ತಿ ಮೇಲಿರೋ ಸಿಂಹದ ಕ್ಯಾಪ್ಗೆ ಇನ್ನೊಂದು ಪುಕ್ಕ ಬೀಳುತ್ತೆ. ಐ ಮೀನ್ ಒನ್ ಮೋರ್ ಫೆದರ್ ಟು ಮೈ ಕ್ಯಾಪ್. ಪುಕ್ಕ ತಾನೇ, ನಮ್ಮ ಮುಖ್ಯಮಂತ್ರಿಗಳ ಹತ್ರ ಮಾತಾಡಿ ಒಂದಿಷ್ಟು ಪುಕ್ಕ ಕೊಡಿಸ್ತೀನಿ, ಸಿಕ್ಕಿಸ್ಕೊಳ್ವಿ ಅಂತೆ. ಈಗ ಇವ್ರನ್ನೆಲ್ಲ ಬಿಟ್ಬಿಡು. ಮಂತ್ರಿಗಳು ಕೊಡೋ ಪುಕ್ಕನ ನೆತ್ತಿಗೆ ಸಿಕ್ಕಿಸ್ಕೊಂಡು ಅಂಡು ತಿರುಗಿಸ್ಕೊಂಡು ತಿರುಗೋಕೆ ನನ್ನೇ ನಿನ್ನ ಹಾಗೆ ಕಾದಿ ಹಾಕೊಂಡಿರೋ ಚಕ್ಕ ಅಂತ ತಿಳ್ಕೊಂಡ್ಯಾ? ಚಕ್ಕ, ಹಿಜಿಡ, ಗಾಂಡು, ನಾಮರ್ದ, ಒಂಬತ್ತು, ಚೂತ್ಯ ಎಲ್ಲ ನಾನೇ. ಸಮಾಧಾನ ಆಯ್ತಾ? ಅಶೋಕ, ನೀನು ಕಾಕಿ ಹಾಕೋದಕ್ಕೆ ಎಷ್ಟು ಕಷ್ಟಪಟ್ಟು ಡಿಗ್ರಿ ತಗೊಂಡಿದ್ಯ ಅಂತ ನನಗೆ ಚೆನ್ನಾಗಿ ಗೊತ್ತು. ಆದರೆ ನಮ್ಮಂಥ ರಾಜಕಾರಣಿಗಳು ಈ ಖಾದಿ ಹಾಕೋದಕ್ಕೆ ಏನು ಕಷ್ಟ ಪಡೋದಿಲ್ಲ ಅನ್ನೋದು ನಿನಗಿನ್ನೂ ಗೊತ್ತಿಲ್ಲ. ಯಾಕಂದರೆ ತಲೆ ಓಡಿಸಿದ್ರೆ ಓಟ್ ಸಿಗುತ್ತೆ, ತಲೆ ಹಿಡಿದ್ರೆ ಮಂತ್ರಿ ಪದವಿನೂ ಸಿಗುತ್ತೆ. ಅದು ಅಲ್ಲದೆ ಬ್ಯಾಂಕ್ ರಾಬರಿ ಆದರೆ ನೀನು ಯಾಕೆ ಹೊರ್ಕೊಳ್ತೀಯ? ಬ್ಯಾಂಕ್ ರಾಬರಿ ಮಾಡಿಸಿದ್ದೆ ನಾನು, ಸಾರ್ವಜನಿಕರ ಹಣ. ಅದು ಹೋದ್ರೆ ನೀನು ಯಾಕೋ ಟೆನ್ಷನ್ ಮಾಡ್ಕೊಳ್ತೀಯ? ಆ ಹಣ ನಿಂದ, ನಿಮ್ಮ ಅಪ್ಪಂದ, ನಿನ್ ಹೇಳ್ತೀರಾ ಹೇಳ್ತೀಯ ಅಪ್ಪಂದ? ನನಗೆ ಎರಡು ತೂಟ ಮಲಗಕ್ ಜಾಗ ಕೊಟ್ಟಿರೋ ಸರ್ಕಾರ ಅಂದ್ರೆ ನಂದು ಅಲ್ವಾ? ಸರ್ಕಾರ ನಿಂದು ಅಂತ ತಿಳಿದು ತಿಮ್ಮ ತೋರ್ಸೋ ನೀನು ಒಬ್ಬ ತಂದೆ ಹುಟ್ಟವನಲ್ಲ. ಅಲ್ಲ, ಹತ್ತು ಜನರಿಗೆ ಹುಡ್ದವನು, ಮಿಂಡ್ರಿ ಹುಡ್ದವನು, ಸಂತೋಷನ? ಬೇರೆಯವರೆಲ್ಲ ಗಾಂಡುಗಳು, ನೀನೊಬ್ನೇ ಗಂಡು ಅಂತ ತಿಳಿದ್ರು. ನಿನಗೆ ಬುದ್ಧಿ ಕಮ್ಮಿನೆ. ನಿನ್ನಂತ ಎಷ್ಟೋ ಗಂಡುಗಳನ್ನ ಗುಂಡಿಟ್ಕೊಂಡ ದೇಶ ನಮ್ಮ. ಇಂಥ ದೇಶದಲ್ಲಿ ನೀನು ಗಾಂಧಿ ಆಗೋದಕ್ಕೆ ಹೋಗ್ಬೇಡ. ಬ್ಲಾಂಕ್ ಚೆಕ್ನಲ್ಲಿ ಎಷ್ಟು ಬೇಕಾದ್ರೂ ಬರ್ಕೊಂಡು ನಮ್ಮವ್ರನ್ನ ಬಿಟ್ಬಿಡು. ಹರಿಶ್ಚಂದ್ರ ಪ್ರಸಾದ್, ಪೊಲೀಸ್ ಭಾಷೆಯಲ್ಲಿ ಹೇಳಬೇಕು ಅಂತಂದ್ರೆ ಹಣ ಬರೆಯೋ ಜಾಗದಲ್ಲಿ ನಾನು ನಿನ್ನ ತಾಯಿ ಹೆಸರು ಬರಿತೀನಿ, ಕಳಿಸ್ತೀಯಾ? ಅಣ್ಣ, ಅಣ್ಣ, ಅತ್ತಿಗೆ, ವಿಸಿ ಹತ್ರ ಮಾತಾಡಿ ರೀ ಎಕ್ಸಾಮ್ ಅರೇಂಜ್ ಮಾಡಿದ್ದೀನಿ. ಹೌದಾ? ಅತ್ತಿಗೆ, ನಿನಗೆ ಎಷ್ಟು ಸಲ ಹೇಳಿದ್ದೀನಿ ಹಣೆಗೆ ಕುಂಕುಮ ಇಟ್ಕೊಳ್ಳದೆ ಇರಬಾರದು ಅಂತ. ಅಯ್ಯೋ, ಕೆಲಸದ ಗಲಾಟೆಯಲ್ಲಿ ಮರ್ತೇ ಬಿಟ್ನಪ್ಪ. ಅತ್ತಿಗೆ, ಹೆಣ್ಣಿಗೆ ಕುಂಕುಮನೇ ಭೂಷಣ, ಆದ್ರೆ ಆ ಕುಂಕುಮ ನಮ್ಮ ಅತ್ತಿಗೆ ಹಣೆಯಲ್ಲಿದ್ರೆ ಅದಕ್ಕೆ ಭೂಷಣ. ಹೋಗಿ ಕುಂಕುಮ ಇಟ್ಕೋ. ಅಣ್ಣ ಬಂದ ಅಂತ ಕಾಣುತ್ತೆ. ಅಣ್ಣ, ನಮ್ಮ ಅಣ್ಣನ ಯಾಕೋ ಸಾಯಿಸಿದ್ರಿ? ಅವ ನಿಮಗೇನೋ ಮಾಡ್ದ ಹೇಳು ಹೇಳು. ನಾನಲ್ಲ, ಯಾರು? ಹರಿಶ್ಚಂದ್ರ ಪ್ರಸಾದ್. ನಾಯ್, ನಾಯ್ ಹರಿಶ್ಚಂದ್ರ ಪ್ರಸಾದ್. ಯಾಕ್ ಮರಿ ನರ ಕಿತ್ತೋದ್ರ ತರ ಹರಿಸ್ಕೊಳ್ತಿದ್ಯಾ? ನ್ಯಾಯಾನ ನರಿಬುದ್ಧಿಯಿಂದ ನೆಲಸಮ ಮಾಡಿ ಅನ್ಯಾಯದ ಗೋರಿ ಕಟ್ಟಿ ಅದರ ಮೇಲೆ ನಿನ್ನ ಅಟ್ಟಹಾಸದ ರಾಜಧಾನಿ ಕಟ್ಟಕ್ಕೆ ಹೊರಟಿದೀಯಾ? ನೋಡ್ ಪಾಪ, ಈ ದೇಶದ ಚರಿತ್ರೆಯಲ್ಲಿ ಈ ಖಾದಿನ ಬೈದವರು, ಈ ಖಾದಿನ ಮುಟ್ಟದವರು, ಈ ಖಾದಿನ ಮೆಟ್ಟದವರು ಯಾರು ಬದುಕಿಲ್ಲ, ಬದುಕೋದಕ್ಕೆ ಸಾಧ್ಯನೂ ಇಲ್ಲ. ಖಾದಿನ ಮುಟ್ಟೋರು ಬದುಕೋಲ್ಲ ಅನ್ನೋ ನಿನ್ ಚರಿತ್ರೆಯನ್ನ ಅಳಿಸಿ ನಮ್ಮ ಅಣ್ಣನ ಆತ್ಮಕ್ಕೆ ಶಾಂತಿ ಸಿಗೋ ಹಾಗೆ ಮಾಡ್ಲಿಲ್ಲ. ಅರ್ಜುನ್, ಇಷ್ಟೆಲ್ಲ ಆದ್ರೂ ನಾನಿನ್ನೂ ಯಾಕೆ ಬದುಕಿದ್ದೀನಿ ಗೊತ್ತಾ? ನಿನಗೋಸ್ಕರ ಅರ್ಜುನ್, ನಿನಗೋಸ್ಕರ.
ಹೇಗೆ ನ್ಯಾಯ ನೀತಿ ಧರ್ಮನ ಮೆಟ್ಟಿ ಕಾನೂನನ್ನ ತಮ್ಮ ಮುಷ್ಟಿಲಿಟ್ಕೊಂಡಿದ್ದಾರೋ ಅದೇ ಕಾನೂನು ಅನ್ನೋ ಆಯುಧದಿಂದ ನಾನೇನು ಬಿಡಿಸ್ಕೊಂಡು ಬಂದೇ ಬರ್ತೀನಿ ಅರ್ಜುನ್. ಯುವರ್ ಆನರ್, ಆರೋಪಿ ಸ್ಥಾನದಲ್ಲಿ ನಿಂತಿರೋ ಅರ್ಜುನ್ ಒಬ್ಬ ಮೆಡಿಕಲ್ ಸ್ಟೂಡೆಂಟ್, ವಿದ್ಯಾಭ್ಯಾಸದ ಕಡೆ ಗಮನ ಕೊಡದೆ ದೊಂಬಿ ಗಲಾಟೆ ಮಾಡ್ತಾ ರೌಡಿ ಸ್ಟೂಡೆಂಟ್ ಅಂತ ಹೆಸರು ತಗೊಂಡಿದ್ದಾನೆ. ದಿನ ಪುಂಡಾಟಿಕೆಯಲ್ಲಿ ಕಾಲ ಕಳೀತಾ ಇದ್ದ ಈತ ಎಕ್ಸಾಮಿನೇಷನ್ ಅಲ್ಲಿ ತಾನು ಬರೆಯಬೇಕಾಗಿದ್ದ ಪೇಪರ್ನ ದುಡ್ಡು ಕೊಟ್ಟು ಬೇರೆಯವ್ರ ಕೈಲಿ ಬರೆಸ್ತಾ ಇದ್ದ. ಇದನ್ನು ಕಂಡು ಹಿಡಿದ ನಿಷ್ಠಾವಂತ ವಿದ್ಯಾರ್ಥಿ ಹರೀಶ್ ಅಂದ್ರೆ ಮಾನ್ಯ ವಿದ್ಯಾವಂತಿಗಳ ಮಗನ ಮೇಲೆ ಕೆಂಡ ಕಾರ್ಯದ್ದು ಅಲ್ಲದೆ ಅವನ ಮೇಲೆ ಕೈಯೂ ಮಾಡ್ದ. ನೀನು ಮಾಡ್ತಾ ಇರಿ ತಪ್ಪು ಅಂತ ಕಾಲೇಜ್ ಲೆಕ್ಚರರ್ಸ್ ಪ್ರಿನ್ಸಿಪಾಲ್ ಹೇಳಿದಕ್ಕೆ ಅವರ ಮಾತಿಗೆ ಬೆಲೆನೆ ಕೊಡಲಿಲ್ಲ. ನನ್ನ ಮಗನಿಗೆ ನ್ಯಾಯ ಕೊಡಿಸ್ರಿ ಅಂತ ಕೇಳೋಕೆ ಬಂದ ವಿದ್ಯಾಮಂತ್ರಿಗಳನ್ನ ಅವಾಚ್ಯ ಶಬ್ದಗಳಿಂದ ಬೈದಿದ್ದು ಅಲ್ಲದೆ ಅವರ ಮೇಲೆ ಹಲ್ಲೆನೂ ಮಾಡ್ದ. ಹೀಗೆ ನಮ್ಮ ದೇಶದಲ್ಲಿ ರಾಜಕಾರಣಿಗಳ ಮೇಲೆ ಹಲ್ಲೆ ನಡೀತಾನೆ ಇದ್ರೆ ಪ್ರಜಾಪ್ರಭುತ್ವಕ್ಕೆ ಏನು ಬೆಲೆ ಬಂತು? ಯುವರ್ ಆನರ್, ಅರ್ಜುನ್ ಅಣ್ಣ ಅಂದ್ರೆ ಅಶೋಕ್, ದಿನದ 24 ಗಂಟೆಯಲ್ಲಿ 20 ಗಂಟೆಯನ್ನು ಕೆಲಸ ಮಾಡುವಂತ ಸಿನ್ಸಿಯರ್ ಪೊಲೀಸ್ ಆಫೀಸರ್ ಆಗಿದ್ದ. ಅರ್ಜುನ್ ಜೊತೆಗೆ ಸುಂದರವಾದ ಯುವತಿ, ವೃತ್ತಿಯಲ್ಲಿ ಲಾಯರ್, ಈಗ ಪ್ರೆಗ್ನೆಂಟ್ ಅನ್ನೋದಕ್ಕೆ ಈ ಮೆಡಿಕಲ್ ಸರ್ಟಿಫಿಕೇಟ್. ಯುವರ್ ಆನರ್, ಇನ್ಸ್ಪೆಕ್ಟರ್ ಅಶೋಕ್ ಅಕಾಲ ಮರಣಕ್ಕೆ ತುತ್ತಾಗಿದ್ದು ನಿಮ್ಗೆ ಗೊತ್ತೇ ಇದೆ. ಆ ಮರಣಕ್ಕೆ ಕಾರಣ ಬೇರೆ ಯಾರು ಅಲ್ಲ, ಈ ಅರ್ಜುನ್. ಒಬ್ಬ ಡಾಕ್ಟರ್ ಆಗಿ 106 ಜನರ ಪ್ರಾಣ ಉಳಿಸಬೇಕಾಗಿದ್ದ ಇವನು ಸ್ವತಃ ತನ್ನ ಅಣ್ಣನ ಪ್ರಾಣನೇ ತೆಗೆದಿದ್ದಾನೆ. ರಾಮನಂತ ಅಣ್ಣನ ಇವನು ಕೊಂದದಕ್ಕೆ ಕಾರಣ ಇವನಿಗೂ ಇವನ ಅತ್ತಿಗೆಗೂ ಇರೋ ಅನೈತಿಕ ಸಂಬಂಧ. ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಅತ್ತಿಗೆನ ಹೆತ್ತ ತಾಯಿ ಹೋಲುತ್ತಾರೆ. ಅಂತ ಅತ್ತಿಗೆ ಜೊತೆ ಅನೈತಿಕ ಸಂಬಂಧ ಇಟ್ಕೊಂಡು ಅತ್ತಿಗೆ ಅನ್ನೋ ಪವಿತ್ರವಾದ ಸ್ಥಾನಕ್ಕೆ ಕೆಟ್ಟ ಹೆಸರು ತಂದಿದ್ದಾನೆ ಇವರ ಆನರ್. ಅತ್ತಿಗೆ ಮೈದನನ್ನ ಚಲ್ಲಾಟ ತನ್ನ ಅಣ್ಣನಿಗೆ ಗೊತ್ತಾಯ್ತಲ್ಲ ಅಂತ ತಿಳಿದು ಇಬ್ಬರು ಸೇರಿ ಪ್ಲಾನ್ ಮಾಡಿ ಅವನ್ನ ಚಿತ್ರ ಹಿಂಸೆಯಿಂದ ಸಾಯಿಸಿದ್ದಾರೆ ಇವರ ಆನರ್. ಇಷ್ಟೊತ್ತು ನಾನು ಹೇಳಿದ ಯಾವುದೇ ವಿಷಯದಲ್ಲಿ ಒಂದೇ ಒಂದು ಸುಳ್ಳಿತ್ತಿದ್ರೆ ಸ್ವತಃ ಲಾಯರ್ ಆಗಿರೋ ಈಕೆ ಸೆಲ್ಫ್ ಡಿಫೆನ್ಸ್ಗೋಸ್ಕರ ಯಾಕೆ ವಾದ ಮಾಡಬಾರ್ದಾಗಿತ್ತು? ಅಂದ್ರೆ ಇವರಿಬ್ಬರ ಮೌನನ ಹೇಳುತ್ತೆ ಈಕೆ ತನ್ನ ಗಂಡನಿಗೆ ಮೋಸ ಮಾಡಿರುವುದು ಸತ್ಯ, ಇಬ್ರು ಸೇರಿ ಅಶೋಕನ ಕೊಂದಿದ್ದು ಸತ್ಯ, ಇವನಿಗೂ ಇವನ ಅತ್ತಿಗೆಗೂ ಇದ್ದ ಅನೈತಿಕ ಸಂಬಂಧ ಅನ್ನೋ ಸತ್ಯ. ನನ್ನ ಅತ್ತಿಗೆ ಸೀತೆ, ಸೀತಾ ಮಾತಷ್ಟೇ ಪವಿತ್ರವಾದವಳು. ನನಗೆ ತಾಯಿ ತಂದೆ ಗುರು ದೈವ ಎಲ್ಲ ನನ್ನ ಅತ್ತಿಗೆ. ಇವರಾದ ಇಂಥ ದೇವತೆ ಮೇಲೆ ಅಪವಾದ ಹೋರಿಸೋದು ತಪ್ಪು. ಇವರಾದ ಅತ್ತಿಗೆ 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 ಕೇಳ್ದ ಅತ್ತಿಗೆ ಇವ್ರು ಹೇಳೋ ಮಾತು, ಇವರ್ಯಾರು ಮನುಷ್ಯ ಅಲ್ಲ ಅತ್ತಿಗೆ. ಹೇಳತ್ತಿಗೆ ನೀನಿನ ತಾಯಿ ಅಂತ ಹೇಳತ್ತಿಗೆ, ಇಲ್ದಿದ್ರೆ ಇವರೆಲ್ಲ ತಾಯಿ ಸ್ಥಾನಕ್ಕೆ ಕಳಕ ತಂದು ಬಿಡ್ತಾರತ್ತಿಗೆ. ಹೇಳತ್ತಿಗೆ ಅತ್ತಿಗೆ ಅತ್ತಿಗೆ ಹೇಳತ್ತಿಗೆ ಅತ್ತಿಗೆ ಅತ್ತಿಗೆ ವರ್ತಿಸಿರುವುದರಿಂದ ಅರ್ಜುನ್ ಮನೆಯಿಂದ ಊಟ ತಂದಿದ್ದೀನಿ ತಿನ್ನು. ಅನ್ನದಲ್ಲಿ ವಿಷ ಬೆರೆಸಿದ್ದೀನಿ ಎನ್ನು ಭಯನ? ತಿನ್ನು ಅನ್ನದ ಮೇಲೆ ಯಾಕೆ ನಿನ್ ಪೌರುಷ ತೋರಿಸ್ತೀಯ? ದೇವ್ರಂತ ಅಣ್ಣ ಹೋದ,
ದೇವತೆ ಅಂತ ಅದಕ್ಕೆ ಹೋದ್ಲು. ನಲಿತಾ ಕಳಿಬೇಕಾದ ನಿನ್ನ ಕಾಲೇಜ್ ದಿನಗಳು ಹಾಳಾಗೋಯ್ತು. ಇದಕ್ಕೆಲ್ಲ ಕಾರಣ ನೀನಲ್ಲ, ನೀನೇನ್ ತಪ್ಪು ಮಾಡಿಲ್ಲ ಅಂತ ನಂಗೆ ಚೆನ್ನಾಗ್ ಗೊತ್ತು. ಆಗೋಗಿದ್ದನ್ನ ನೆನೆಸ್ಕೊಂಡು ಮೌನವಾಗಿರೋದು ತಪ್ಪು ಅರ್ಜುನ್. ಮಾತಾಡು ಅರ್ಜುನ್, ಕಮ್ ಆನ್ ಸ್ಪೀಕ್ ಔಟ್. ನೀನು ಹೀಗೆ ಮೌನವಾಗಿದ್ರೆ ನಿನ್ನ ಮೌನ ನಿನ್ನನ್ನು ಕಿತ್ತು ತಿನ್ನುತ್ತೆ. ಮಾತಾಡು ಅರ್ಜುನ್. ನನಗೆ ಗೊತ್ತು ನೀನು ಮಾತಾಡಲ್ಲ ಅಂತ, ನಾನು ನಿನ್ನ ಅರೆಸ್ಟ್ ಮಾಡಿದೆ ಅಂತ. ಕೋಪ ಅಲ್ವಾ? ನಾನೊಬ್ಬ ಸ್ಟ್ರಿಕ್ಟ್ ಜೈಲರ್ ಆಗಿರಬಹುದು, ಒಳ್ಳೆದಕ್ಕೋಸ್ಕರ ಕೆಲವರನ್ನ ಬೈದಿರಬಹುದು, ಹೊಡೆದಿರಬಹುದು. ಅದಕ್ಕೆ ಕಾರಣ ಪ್ರತಿಯೊಬ್ಬರು ಒಳ್ಳೆಯವರಾಗಬೇಕು ಅನ್ನೋ ಒಂದೇ ಒಂದು ಉದ್ದೇಶದಿಂದ. ನಿನ್ನ ಒಳ್ಳೆತನ ಖಂಡಿತ ನಿನ್ನ ಕಾಪಾಡುತ್ತೆ. ನಾನು ಗವರ್ನರ್ ಹತ್ರ ಮಾತಾಡಿ ನಿನ್ನ ಶಿಕ್ಷೆ ಕಡಿಮೆ ಆಗೋ ಹಾಗೆ ನಾನು ಮಾಡಿಸ್ತೀನಿ, ನಾನು ಮಾಡೇ ಮಾಡಿಸ್ತೀನಿ. ನೀವ್ಯಾರ್ರಿ ನನ್ನ ಶಿಕ್ಷೆ ಕಡಿಮೆ ಮಾಡಿಸೋಕೆ? ನನಗೂ ನಿಮಗೂ ಏನು ಸಂಬಂಧ? ನೀವೇನು ನನ್ನ ಒಡ ಹುಟ್ಟಿದ ಅಣ್ಣನ, ರಕ್ತ ಸಂಬಂಧ ಇರೋ ಬಂಧುನ, ಇಲ್ಲ ಸುಖ ದುಃಖ ಹಂಚ್ಕೊಳ್ಳೋ ಸ್ನೇಹಿತನ? ನನಗೂ ನಿನಗೂ ಅಣ್ಣ ಬಂಧು ಸ್ನೇಹಿತನ ಸಂಬಂಧ ಇಲ್ಲದೆ ಇರಬಹುದು, ಆದರೆ ನೀನೊಬ್ಬ ಕೈದಿ, ನಾನೊಬ್ಬ ಜೈಲರ್ ಅನ್ನೋ ಸಂಬಂಧ ಇದೆ ತಾನೆ? ನಾನು ಯಾವತ್ತಾದರೂ ನಿನ್ನ ಕೈದಿ ಅನ್ನೋ ಭಾವನೆಯಿಂದ ನೋಡಿದಿನ? ಇಲ್ಲ. ಈ ಜೈಲಿನಲ್ಲಿರೋದನ್ನೆಲ್ಲ ನನ್ನ ಅಣ್ಣ ತಮ್ಮಂದ್ರು ಅನ್ನೋ ಭಾವನೆಯಿಂದನೇ ನೋಡ್ತಿದ್ದೀನಿ, ಮುಂದೇನು ನೋಡ್ತೀನಿ. ಅರ್ಜುನ್, ಈ ಅಣ್ಣನ ಕೈ ತುತ್ತಿಂತೀಯ ಅಂತ ಆಸೆಯಿಂದ ಬಂದೆ. ನೀನು ನನ್ನ ಅಣ್ಣ ಅಂತ ಒಪ್ಕೊಂಡಿದ್ದು ಪರವಾಗಿಲ್ಲ, ಆದರೆ ನಾನು ನನ್ನ ತಮ್ಮ ಅಂತ ಒಪ್ಕೊಂಡಿದ್ದೀನಿ. ಜಸ್ಟ್ ಅ ಮಿನಿಟ್ ಸರ್. ನನ್ನನ್ನು ತಮ್ಮ ಅಂತ ಒಪ್ಕೊಂಡಿರೋ ನೀವು, ನಾನು ತಪ್ಪು ಮಾಡಿಲ್ಲ ಅಂತ ಗೊತ್ತಿರೋ ನೀವು, ಯಾಕೆ ಸರ್ ನಾನು ಹೊಡೆದು ಬಡ್ದು ಹೇಳ್ಕೊಂಡು ಬಂದ್ರಿ? ನಾನು ಅಂದ್ಕೊಂಡಿದ್ದನ್ನು ಸಾಧಿಸೋಕ್ಕಾಗಲಿಲ್ಲ ಸರ್. ನಿಮ್ಮಂಥವರು ಅದನ್ನು ಸಾಧಿಸೋಕೆ ಬಿಡೋದು ಇಲ್ಲ. ಈ ತುಕ್ಕು ಹಿಡಿದ ರಾಜಕೀಯ, ಈ ಲುಚ್ಚ ರಾಜಕಾರಣಿಗಳು ನಮ್ಮ ದೇಶದ ಬೆಳವಣಿಗೆಗೆ ದೊಡ್ಡ ಗೋಡೆ ಆಗೋಗಿದ್ದಾರೆ ಸರ್. ಈ ಭಾರತದಲ್ಲಿ ಪೊಲಿಟಿಕಲ್ ಪವರ್, ಕ್ರಿಮಿನಲ್ ಪವರ್ ಅಂಡ್ ಅಬೋವ್ ಆಲ್ ಮನಿ ಪವರ್ ಎಲ್ಲಿವರೆಗೂ ದೇಶ ಆಳ್ತಿರುತ್ತೋ ಅಲ್ಲಿವರೆಗೂ ನಮ್ಮಂಥವ್ರು ಏನು ಮಾಡೋಕ್ಕಾಗಲ್ಲ, ಏನು ಮಾಡೋಕ್ಕಾಗಲ್ಲ. ಬಟ್ ಒನ್ ಥಿಂಗ್ ಈ ಶೋಸ್, ನ್ಯಾಯನ ತಳಪಾಯ ಮಾಡಿಕೊಂಡು ಅನ್ಯಾಯದ ಗೋಡೆ ಕಟ್ಟಿ ಮೆರಿತಿರೋ ಹರಿಶ್ಚಂದ್ರ ಪ್ರಸಾದ್ ಅಂತ ಕೆಟ್ಟ ಮಂತ್ರಿಗಳು ನಿರ್ನಾಮ ಆಗೋವರೆಗೂ ನೋ ಫ್ಯೂಚರ್, ನೋ ಫ್ಯೂಚರ್ ಟು ಅವರ್ ಇಂಡಿಯಾ. ಪ್ರತಾಪ್, ವಾಟ್ ಇಸ್ ದಿಸ್? ಮೈ ರೆಸಿಗ್ನೇಷನ್ ಸರ್. ಒಬ್ಬ ಪ್ರಾಮಾಣಿಕ ಜೈಲರಾದ ನೀವು ರೆಸಿಗ್ನೇಷನ್ ಕೊಡ್ತಾ ಇದ್ದೀರಾ? ಇವತ್ತು ಸಿನ್ಸಿಯಾರಿಟಿ, ಹಾನೆಸ್ಟಿಗೆ ಬೆಲೆನೇ ಇಲ್ಲ ಸರ್. ಅದೆಲ್ಲ ಯಾವತ್ತು ಸುಟ್ಟು ಸುಣ್ಣ ಆಗೋಯ್ತು ಸರ್. ನನ್ನ ಸಬಾರ್ಡಿನೇಟ್ ಏನಾದರೂ ಪ್ರಾಮಾಣಿಕವಾಗಿ ಕೆಲಸ ಮಾಡಬೇಕು ಅಂದರೆ ನನ್ನ ಆರ್ಡರ್ಸ್ ಕಾಯಬೇಕು. ನಾನು ಆರ್ಡರ್ ಪಾಸ್ ಮಾಡೋಕ್ಕೆ ನಿಮ್ಮ ಪರ್ಮಿಷನ್ ಕಾಯಬೇಕು, ನೀವು ಪರ್ಮಿಷನ್ ಕೊಡೋಕ್ಕೆ ಮಿನಿಸ್ಟರ್ನ ಕಾಯಬೇಕು. ಅಂದರೆ ಇಲ್ಲಿ ನನ್ನ ಕೆಳಗಿರೋನು ಡಮ್ಮಿ, ನಾನು ಡಮ್ಮಿ, ನನ್ನ ಮೇಲಿರೋ ನೀವು ಡಮ್ಮಿ. ಪ್ರತಾಪ್. ಎಸ್ ಸರ್. ಆರು ತಿಂಗಳು ವರ್ಷನೋ ಇರೋ ಒಬ್ಬ ರಾಜಕಾರಣಿ ಮನೆ ಮುಂದೆ ಗೌರ್ಮೆಂಟ್ ಅಫಿಷಿಯಲ್ಸ್ ಆಗಿರೋ ನಾವು ನಾಯಿ ಥರ ಕಾಯೋದು ಬೇಡ ಸರ್. ಸರ್, ನಮ್ಮ ಕಾನೂನಲ್ಲಿ 100 ಜನ ಅಪರಾಧಿಗಳು ತಪ್ಪಿಸ್ಕೊಂಡ್ರು ಪರವಾಗಿಲ್ಲ, ಆದರೆ ಒಬ್ಬ ನಿರಪರಾಧಿಗೆ ಶಿಕ್ಷೆ ಆಗಬಾರ್ದು ಅಂತಿದೆ. ಆದ್ರೆ ಇವತ್ತು ಅಪರಾಧಿಗಳು ರಾಜಾರೋಷವಾಗಿ ಓಡಾಡ್ತಿದ್ದಾರೆ, ಸಾವಿರಾರು ಜನ ನಿರಪರಾಧಿಗಳು ಜೈಲಲ್ಲಿದ್ದಾರೆ. ಸರ್, ಜೈಲ್ ಅನ್ನೋ ಜಾಗ ಕೈದಿಗಳನ್ನು ಕೂಡ ಹಾಕೋ ಗೂಡಲ್ಲ, ಅಪರಾಧಿಗಳು ಪರಿವರ್ತನೆ ಆಗಿ ಹೊಸ ಮನುಷ್ಯರಾಗೋ ದೇವಾಲಯ ಆಗಬೇಕು ಅಂತ ನಾನು ತುಂಬ ಆಸೆ ಇಟ್ಕೊಂಡಿದ್ದೆ ಸರ್. ಆದರೆ ನನ್ನ ಆಸೆ ಎಲ್ಲ ನಿರಾಶೆ ಆಗೋಯ್ತು. ನನ್ನ ಗುರಿ ಮುಟ್ಟೆ ಇದ್ಮೇಲೆ ಜೈಲರನ್ನು ಪವಿತ್ರವಾದ ಸ್ಥಾನದಲ್ಲಿರೋಕೆ ನನಗಿಷ್ಟ ಇಲ್ಲ ಸರ್. ಸೊ ದಿಸ್ ಇಸ್ ಮೈ ರೆಸಿಗ್ನೇಷನ್ ಅಂಡ್ ಆಲ್ಸೋ ಮೈ ಲಾಸ್ಟ್ ಅಫಿಷಿಯಲ್ ಸೈಟ್. ಅರ್ಜುನ್, ನಡಿ ಹೋಗೋಣ. ಎಲ್ಲಿಗೆ ಸರ್? ನಿನ್ನ ಗುರಿ ಸಾಧಿಸೋಕೆ. ಕಮಾನ್ ಸರ್. ಅಂದ್ರೆ ಯಾವ ಪೊಲಿಟಿಕಲ್ ಪವರ್, ಕ್ರಿಮಿನಲ್ ಪವರ್, ಮನಿ ಪವರ್ ಮುಂದೆ ನೀನು ಏನು ಸಾಧಿಸೋಕೆ ಸಾಧ್ಯ ಇಲ್ಲ ಅಂತ ಹೇಳಿದ್ಯೋ ಅದು ಸಾಧ್ಯ ಅಂತ ನಾನು ತೋರಿಸ್ತೀನಿ. ನಿನ್ನ ಗುರಿಗೆ ಬೆಂಗಾವಲಾಗಿ ನಾನಿರ್ತೀನಿ. ಕಮಾನ್ ಸರ್. ನೀವೇನ್ ಮಾತಾಡ್ತಾ ಇದ್ದೀರಾ? ನನಗೊಂದು ಅರ್ಥ ಆಗ್ತಾ ಇಲ್ಲ. ಐ ಕಾಂಟ್ ಬಿಲೀವ್ ಯು ಸರ್. ಐ ಕಾಂಟ್ ಬಿಲೀವ್ ಯು ಸರ್. ಶಟ್ ಅಪ್ ಐ ಸೇ. ಹೇ, ಇಷ್ಟೊತ್ತಲ್ಲೇ ಯಾರ ಜೊತೆ ಮಾತಾಡ್ತಿದ್ಯಾ? ಏನು ಗುಣಗ್ತಾ ಇದ್ದೀನಿ ಸರ್. ಹುಚ್ಚು ಸವಾಸ. ಹ್ಮ್.
ಬಿಡಿ ಬಿಲಿಮಿ, ಕಮ್ ಆನ್. ಗುರಿ ಮುಖ್ಯ, ಯಾರು ನೀನು ಹೇಳಿದಾಗೆ ನಾನು ನೋಡ್ಕೊತೀನಿ, ಮದ್ದು ತಪ್ಪಿಸ್ಕೋ ಸರ್. ನಿಮ್ಮನ್ನು ನಿನಗೆ ನಿನ್ ಡಿಪಾರ್ಟ್ಮೆಂಟ್ಗೆ ಕೈ ಎತ್ತದು ಕೈ ಚಾಚದು ಬಿಟ್ರೆ ಇನ್ನೇನೇನು ಗೊತ್ತಿಲ್ಲ. ಆ ಅರ್ಜುನ್ ಇಲ್ಲಿಗೆ ಬರೋದು ನಿಜ, ನನ್ನ ಪ್ರಾಣ ತೆಗಿಯೋದು ನಿಜ, ನನ್ನ ಪ್ರಾಣ ಉಳಿಸೋದಕ್ಕೆ ಏನಾರು ಏರ್ಪಾಟು ಮಾಡಯ್ಯ ಅಂದ್ರೆ ನೈಸಾಗಿ ಸೆಲೆಕ್ಟ್ ಹೊಡ್ಕೊಂಡು ಟೈಮ್ ವೇಸ್ಟ್ ಮಾಡ್ತಾ ಇದೆಯಲ್ಲ. ಸೊ ಅವ್ ನಿಮ್ಮವ್ರಿಗೂ ಬರೋದಕ್ಕೆ ನಾನು ಖಂಡಿತ ಬಿಡಲ್ಲ ಸರ್. ಊರ್ ಕೊಳ್ಳೆ ಹೊಡೆದ್ಮೇಲೆ ಕೋಟೆ ಬಾಗಿಲು ಹಾಕಿದ್ರು ಅಂದಂಗೆ ನಾನು ಸತ್ತ ಮೇಲೆ ನನ್ನ ಹೆಣ ಪೋಸ್ಟ್ ಮಾರ್ಟಮ್ ಮಾಡೋದಕ್ಕೆ ಶಿಸ್ತಾಗಿ ಬಂದ್ರಯ್ಯ. ಉಳಿಸ್ರು ನನ್ನ ಪ್ರಾಣ ಉಳಿಸ್ರು. ನಿಮ್ ಪ್ರಾಣಕ್ಕೆ ಏನು ಅಪಾಯ ಆಗದ ಹಾಗೆ ಮನೆ ಸುತ್ತ ಪೊಲೀಸ್ ಸೆಕ್ಯೂರಿಟಿ ಕೊಟ್ಟಿದ್ದೀನಿ ಸರ್. ಹಾಗೆ ಆ ಅರ್ಜುನ್ ಕಂಡ ತಕ್ಷಣ ಶೂಟ್ ಅಟ್ ಸೈಟ್ ಆರ್ಡರ್ ಕೂಡ ತಗೊಂಡಿದ್ದೀನಿ. ನೀವೇನು ಯೋಚನೆ ಮಾಡಬೇಡಿ ಅಣ್ಣ. ಪೊಲೀಸ್ ಅಣ್ಣ, ನೀನು ಅವನ್ ಶೂಟ್ ಮಾಡ್ತೀಯೋ ಅವನ್ ನನ್ನ ಶೂಟ್ ಮಾಡ್ತಾನೋ ನನಗೊಂದು ಅರ್ಥ ಆಗ್ತಿಲ್ಲ ಅಣ್ಣ. ನನ್ನ ಪ್ರಾಣ ಉಳಿಸ್ರಣ್ಣ, ನೀವೆಲ್ಲ ಸತ್ರು ಚಿಂತಿಲ್ಲ, ನನ್ನ ಪ್ರಾಣ ಉಳಿಸ್ರಣ್ಣ, ನನ್ನ ಪ್ರಾಣ ಉಳಿಸಿ, ನನ್ನ ಪ್ರಾಣ ಉಳಿಸ್ರಣ್ಣ, ಉಳಿಸ್ರಿ. ಏ ಪೊಲೀಸ್, ಪೊಲೀಸ್ ಬನ್ರಿ. ಯಾಕೆ ಸರ್ ಕೂಡ್ತಾ ಇದ್ರ? ಅರ್ಜುನ್ ಬಂದ್ಬಿಟ್ಟಿದ್ರು, ಹುಡುಕ್ರು ಹುಡುಕ್ರಿ. ಬನ್ ಸಚ್. ಹೊರಗಡೆ ಯಾರಿಲ್ಲ, ಯಾಕೆ ಸರ್ ಅರ್ಜುನ್ ಕೊಡ್ತೀರಾ? ಇಲ್ವ ಇಲ್ಲ ಸರ್, ಕಮಾನ್. ಅರ್ಜುನ್ ಇಲ್ಲೇ ಇಲ್ಲೋದೇನೆ, ಹುಡುಕಿ ಸರ್. ಯಾರು ಇಲ್ಲ, ನಾವು ವಾಚ್ ಮಾಡ್ತಿದ್ದೀವಲ್ಲ. ಕಮಾನ್ ಗೋಡ್ ವಾಚ್ ಗೋ. ಪೊಲೀಸ್, ಅವ್ನು ಹಾಗೆ ಕಿತ್ಕೋತಾನೆ ಇರ್ತಾನೆ. ಪೊಲೀಸ್, ನೋ ಪೊಲೀಸ್. ಒಂದೊಂದ್ಸಲ ತಮ್ಮೆರಳೆ ತಮಗೆ ಶತ್ರು ಆಗುತ್ತಂತೆ. ಇವತ್ತು ನನ್ನೆರಳೆ ನಿನಗೆ ಮೃತ್ಯು ಆಗಿ ಬಂದಿದೆ. ಪವಿತ್ರವಾದ ಖಾಕಿ ಹಾಕೊಂಡು ಖಾದಿಗೆ ಯಾಕೋ ನೆರಳಾಗಿರ್ತೀಯ? ಖಾಕಿನೇ ಆಗ್ಲಿ ಖಾದಿನೇ ಆಗ್ಲಿ, ದೇಶಕ್ಕೆ ಬೆಳಕೊಡೋ ಜ್ಯೋತಿ ಆಗ್ಬೇಕೇ ಹೊರತು ಕತ್ಲು ಅನ್ನೋ ನೆರಳಾಗಬಾರ್ದು. ದೇಶನ ಕತ್ಲು ಮಾಡೋ ನಿನ್ನಂತ ಖಾಕಿ, ಹರಿಶ್ಚಂದ್ರ ಪ್ರಸಾದ್ ಅಂತ ಖಾದಿ ಸಮಾಧಿ ಆಗ್ಲೇಬೇಕು.
ಎಲ್ಲಿ ಹರಿಶ್ಚಂದ್ರ ಪ್ರಸಾದ್? ಎಲ್ಲಿ ಗೊತ್ತಿಲ್ಲ ಸರ್, ಗೊತ್ತಿಲ್ಲ ಗೊತ್ತಿಲ್ಲ ಗೊತ್ತಿಲ್ಲ. ಹೇಳು. ಗೊತ್ತಿಲ್ಲ ಗೊತ್ತಿಲ್ಲ. ಹೇಳು. ಗೊತ್ತಿಲ್ಲ 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 ಗೊತ್ತಿಲ್ಲ. ಡೇವಿಡ್ ಜೊತೆ ಫಾರ್ಮ್ ಹೌಸ್ ಅಲ್ಲಿ ಇದ್ದಾರೆ. ಹರಿಶ್ಚಂದ್ರ ಪ್ರಸಾದ್ ಗೊತ್ತಿಲ್ದಿರೋ ನೀನು ರಾಜ್ಯದ ವಿದ್ಯಾಮಂತ್ರಿ, ನಿಮ್ಮಂಥವ್ರು ಮಾಡೋ ಮೋಸ ವಂಚನೆಯನ್ನು ನೋಡಕ್ಕಾಗದೆ ವಿದ್ಯಾ ಸರಸ್ವತಿ ತನ್ನ ಕಣ್ಣನ್ನ ತಾನೇ ಚುಚ್ಚಿಕೊಂಡು ಕುರುಡ್ ಮಾತೆ ಆಗೋಗಿದ್ದಾಳೆ. ದಾನದಲ್ಲಿ ವಿದ್ಯಾದಾನ ಶ್ರೇಷ್ಠ ಅಂತಾನೆ,
ಅಂತ ಪವಿತ್ರವಾದ ಪದವಿನ ಸರ್ಕಾರ ನಿನ್ ನಂಬಿಕೊಟ್ರೆ ನೀನೇನ್ ಮಾಡಿದೆ? ಅದನ್ನೇ ಹಣ ತರೋ ಅಕ್ಷಯ ಪಾತ್ರೆ ಮಾಡ್ಕೊಂಡೆ, ಮುಗ್ಧ ಜನರಿಗೆ ಮೋಸ ಮಾಡಿದೆ, ಅವ್ರ ಹೆಣದ ಮೇಲೆ ನಿನ್ ಹಣದ ಕೋರಿ ಕಡ್ದೆ. ವಿದ್ಯೆ ಅನ್ನೋದು ಹಣ ತರೋ ತಂತ್ರ ಅಲ್ಲ, ಅದೇ ಜೀವನದ ಮಂತ್ರ ಅನ್ನೋದು ಪ್ರತಿಯೊಬ್ಬರಿಗೂ ಅರ್ಥ ಆಗ್ಬೇಕು ಅಂದ್ರೆ ನಿನ್ನಂತವರು ಜೀವಂತವಾಗಿರ್ಕೊಂಡು ನಿನ್ ಸ್ವಾರ್ಥಕ್ಕೋಸ್ಕರ ಎಷ್ಟು ಅಮಾಯಕರ ರಕ್ತ ಹೀರಿದ್ದೀಯ, ಅದೆಷ್ಟು ಅಮಾಯಕರ ಪ್ರಾಣದ ಜೊತೆ ಚೆಲ್ಲಾಟ ಆಡಿದ್ದೀಯ. ಕರ್ತವ್ಯನೇ ದೇವರು ಅಂತ ನಿಷ್ಠೆಯಿಂದ ದುಡಿತಿದ್ದ ಮಣ್ಣನ್ನ ನಿರ್ದಾಕ್ಷಿಣ್ಯವಾಗಿ ಕೊಚ್ಚ, ಪವಿತ್ರವಾದ ಅತ್ತಿಗೆ ಮೈದ ಸಂಬಂಧ ಅನೈತಿಕ ಸಂಬಂಧ ಅಂತ ನಿರೂಪಿಸಿ ನನ್ನ ತಾಯಿ ಅಂತ ನನ್ನ ಅತ್ತಿಗೆ ನನ್ನ ಅತ್ತಿಗೆ ಸಾಯೋ ಹಾಕಿ ನಿನ್ನಂಥವರು ಪಾಪಾಸ್ ಕಳ್ಳಿ ತರ ಬೆಳೆದು ಇಡೀ ಸಮಾಜನ ನಾಶ ಮಾಡೋದ್ ಮುಂಚೆ ಸಾವಿನ ಸವಿ ಏನು ಅಂತ ನಾನು ನಿನಗ್ ತೋರಿಸ್ತೀನಿ. ದಿಸ್ ಶುಡ್ ಬಿ ಎ ಲೆಸನ್ ಟು ಅವರ್ ಸೊಸೈಟಿ. ಅಂಕಲ್, ಇನ್ನೊಂದ್ಸತಿ ತಪ್ಪು ಮಾಡಬಾರ್ದು. ಆಯ್ತಮ್ಮ. ಏನಮ್ಮ ನಿನ್ನ ಹೆಸರು? ಶ್ರುತಿ. ಅಂಕಲ್, ಅದೇ ನಮ್ಮಪ್ಪ ಏನು ತಪ್ಪು ಮಾಡಿಲ್ವಂತೆ, ಆದ್ರೂ ಜೈಲ್ಗೆ ಹಾಕ್ಬಿಟ್ಟಿದಾರಂತೆ, ಅದಕ್ಕೆ ನಮ್ಮಪ್ಪನ್ ನೋಡೋಣ ಅಂತ ಬೆಳಗ್ಗಿಂದ ಕಾಯ್ತಾ ಇದೀವಿ ಅಂಕಲ್.